Recording in progress. ಮಂಜು ಅನ್ನೋರ ಇಮೇಲ್ ಐ ಡಿಯಿಂದ ಇದಾಗಿದ್ದಾರೆ ನೋಡಿ, ಜಾಯಿನ್ ಆಗಿದ್ದಾರೆ. ಅವ್ರನ್ನ ಅನ್ಮ್ಯೂಟ್ ಮಾಡಿ. ಮಂಜು SKT ಅಂತ ಏನಾಗಿದೆಯಂತೆ ನೋಡಿ. ಇಲ್ಲ ಮೇಡಮ್, ಇಲ್ಲಿ ಮಂಜುನಾಥ್ ಅಂತ ಇದೆ. ಮಂಜುನಾಥ್ ಆರ್ ಎಚ್ ಮಂಜುನಾಥ್. ಮಂಜು, ಮಂಜುನಾಥ್ ಅಂತ ಇದೆ. ಮಂಜುನಾಥ್, ಮಂಜುನಾಥ್, ಮಂಜುನಾಥ್ ಆರ್ ಎಚ್, ಮಂಜುನಾಥ ಡಿಪಿ. ಯಾರನ್ನ ಅವ್ರನ್ನ ಅನ್ಮ್ಯೂಟ್ ಮಾಡಿ. ಅಷ್ಟು ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ. ಯಾರು ಆಗಿದೆ ಸರ್? ಮಂಜುನಾಥ್ ಆರ್ ಎಚ್ ಆಗಿದೆ. ಪ್ರದೀಪ್, ಮಂಜು ಏನೋ ನೋಡಿ. gmail.com ಅಂತ ಇದೆಯಂತೆ ನೋಡಿ. ನಾಗರಾಜ್ ಎಸ್ಪಿ ನೋಡಿ ಮೇಡಮ್. ನಾಗರಾಜ? ಹೌದು ಮೇಡಮ್. ನಾಗರಾಜ್ ಹೆಸರಲ್ಲಿ ಇದ್ದಾರಾ? ನಾಗರಾಜ್ ಹೆಸರಲ್ಲಿ ಇದ್ದಾರೆ ಮೇಡಮ್. ಇವರು ಪ್ರದೀಪ್ ಅವ್ರಿಗೆ ಹೇಳ್ಬೇಕು, ಅವ್ರು ಅನ್ಮ್ಯೂಟ್ ಇಟ್ಕೊಂಡ್ತಾರೆ. ಮೇಡಮ್, ನಾಗರಾಜ್ ಹೆಸರಲ್ಲಿ ಯಾರು ಇಲ್ಲ ಅಲ್ಲಿ. ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಇದೆಯೋ? ಅಲ್ಲ, ಕೋ ಹಾಸ್ಟ್ ಕೊಟ್ಟಿದ್ದಾರೆ ಮೇಡಮ್ ಈಗ. ಮತ್ತೆ ಕೋ ಹಾಸ್ಟ್ ಕೊಟ್ಟರೆ ಅವ್ರು ಮಾತಾಡ್ಬೋದಲ್ಲ.
ನಾಗರಾಜ್ ಸರ್, ಅವ್ರು ಕನೆಕ್ಟ್ ಆಗ್ಲಿಲ್ವಾ? ಮೇಡಮ್ ಅವ್ರ ಇದ್ಮಾಗ ಸಿಂಗರ್ ಕನೆಕ್ಟ್ ಆಗ್ಲಿಲ್ವಾ? ಸಿಂಗರ್ ಕನೆಕ್ಟ್ ಆಗಿಲ್ಲ ಅಂದ್ರೆ ನಾನೇ ಒಂದು ಹಾಡಲ್ಲ ಹಾಡಿ. ಓಕೆ ಮೇಡಮ್, ಒಂದು ಬಸವಣ್ಣನವರ ವಚನವನ್ನ ಈಗ ನಾನು ಮಾಡ್ತೀನಿ ಅಂತೇಳಿ ಮಾಲ್ಗುಡಿ ಅಂತೇಳಿ. ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದು ಎನಿಸಯ್ಯ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದು ಎನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದು ಎನಿಸಯ್ಯ. ಬಯಲ ರೂಪಗಳ ಮಾಡಬಲ್ಲಾತನೇ ಶರಣ, ಆ ರೂಪಗಳ ಬಯಲ ಮಾಡಬಲ್ಲಾತನೇ ಲಿಂಗಾನುಭವೇ, ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರೆ ಉಂಟೆ. ಬಯಲ ರೂಪಗಳ ಮಾಡಬಲ್ಲಾತನೇ ಶರಣ, ಆ ರೂಪಗಳ ಬಯಲ ಮಾಡಬಲ್ಲಾತನೇ ಲಿಂಗಾನುಭವಿ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದು ಎನಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆ ಮಗ ಎಂದು ಎನಿಸಯ್ಯ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರದೀಪ್, ಬಹಳ ಅದ್ಭುತವಾಗಿ ಹಾಡಿದ್ರಿ. ಎಲ್ಲ ಆತ್ಮೀಯರಿಗೂ ಸ್ವಾಗತ. ಈಗ ಹಾಡಾಡಿದಂಥವ್ರು ನಮ್ಮ ಮಾನವ ಬಂಧುತ್ವ ವೇದಿಕೆಯ ಡಾಕ್ಟರ್ ಪ್ರದೀಪ್ ಮಾಲ್ಗುಡಿ ಅಂತ ಹೇಳಿ. ಆಕಸ್ಮಿಕವಾಗಿ ಬೇರೆ ಹಾಡುಗಾರರು ಹಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ತಾಂತ್ರಿಕ ತೊಂದರೆಯಿಂದಾಗಿ, ಅದಕ್ಕೆ ತಾವೇ ಹಾಡಿದರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ.
ಬಂಧುತ್ವದ ಬೆಳಕು ಅನ್ನುವಂತ ಉಪನ್ಯಾಸ ಮಾಲಿಕೆಗಳನ್ನ ನಾವು ಏನು ಆರಂಭ ಮಾಡಿದ್ವಿ. ಆರೋಗ್ಯ ಬಂಧುತ್ವ ವೆಬಿನಾರ್ ಅನ್ನ ಸರಣಿ ವೆಬಿನಾರ್ ಗಳನ್ನ ಮಾಡೋದ್ರ ಮೂಲಕ ಕೊರೋನಾ ಸಂಬಂಧಿತವಾದಂತಹ ಎಲ್ಲ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವಲ್ಲಿ ಮಾನವ ಬಂಧುತ್ವ ವೇದಿಕೆ ಬಹಳ ಮಹತ್ವವಾದಂತ ಪಾತ್ರವನ್ನ ವಹಿಸಿತ್ತು. ಅದರ ನಂತರ ನಾವು ಈ ಕೊರೋನಾ ಸಂದರ್ಭ ಇರೋದ್ರಿಂದ ಜನರ ಮಧ್ಯೆ ನಮ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ನಮ್ಮ ವೈಚಾರಿಕ ಚಳವಳಿಯನ್ನ ನಾವು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಮತ್ತು ನಿರಂತರವಾಗಿ ನಾವು ಜೀವಂತಿಕೆಯಿಂದ ಇರ್ಲಿಕ್ಕೋಸ್ಕರ ನಾವೊಂದು ಈ ಆಲೋಚನೆಯನ್ನ ಮಾಡಿ ಬಂಧುತ್ವದ ಬೆಳಕು ಉಪನ್ಯಾಸ ಮಾಲಿಕೆಯನ್ನ ಆರಂಭ ಮಾಡಿದ್ವಿ. ಇವತ್ತಿನ ಬಂಧುತ್ವದ ಬೆಳಕು ಉಪನ್ಯಾಸ ಮಾಲಿಕೆ ಇವತ್ತು 10ನೇ ಉಪನ್ಯಾಸವನ್ನ ನಾವು ಈಗಾಗ್ಲೆ ಕೊಡ್ತಾ ಇದ್ದೇವೆ. ಮತ್ತು ಜನರಿಗೆ ಬೇಕಾದಂತ ಮತ್ತು ತಳಸ್ಪರ್ಶಿಯಾದಂತ ಸಮುದಾಯಗಳಿಗೆ ಬೇಕಾದಂತ ಮತ್ತು ಈ ಸರ್ಕಾರದ ಈ ವ್ಯವಸ್ಥೆಯ ಜನ ವಿರೋಧಿ ನೀತಿಗಳಿರ್ಬೋದು ಅಥವಾ ವಿಚಾರಗಳನ್ನ ತಿಳಿಸುವಂತ ವಿಚಾರದಲ್ಲಿ ನಾವು ಈ ಬಂಧುತ್ವದ ಬೆಳಕು ಉಪನ್ಯಾಸವನ್ನ ಏರ್ಪಡಿಸ್ತಾ ಬಂದಿದ್ದೇವೆ. ಇವತ್ತಿನ ಉಪನ್ಯಾಸ ಕೇಂದ್ರ ಸರ್ಕಾರದ ವಿದ್ಯುತ್ ಖಾಸಗೀಕರಣ ಮಸೂದೆ ಮತ್ತು ಅಪಾಯಗಳು. ಬಹುಶಃ ಸಾಕಷ್ಟು ವಿಚಾರಗಳಲ್ಲಿ ಶಿಕ್ಷಣ ಏನೋ ಹೊಸ ಶಿಕ್ಷಣ ನೀತಿಯ ಬಗ್ಗೆ ನಾವು ಕಳೆದ ವಾರ ವೆಬಿನಾರ್ ನಲ್ಲಿ ಮಾತಾಡ್ತಾ ಏನು ಕೇಂದ್ರ ಸರ್ಕಾರದ ಈ ನೀತಿಯಿಂದಾಗಿ ಅದರ ಇಡನ್ ಅಜೆಂಡಾ ಏನೇನಿದೆ ಅಂತ ಹೇಳಿ ನಾವು ಸಮಗ್ರವಾಗಿ ಚರ್ಚೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇವತ್ತು ವಿದ್ಯುತ್ ಖಾಸಗೀಕರಣ ಮಸೂದೆಯ ಒಂದು ಒಳ ಹುನ್ನಾರ ಇವತ್ತಿನ ಏನು ಮೀಟರ್ ಅಳವಡಿಕೆಯನ್ನ ಮಾಡ್ಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಏನ್ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ, ರೈತರ ಎಲ್ಲ ಯೋಜನೆಗಳನ್ನ ರೈತರ ಬದುಕನ್ನ ವಸಕಿ ಹಾಕುವಂತ ಸಂದರ್ಭ ಇದು ಅಂತ ಹೇಳಿ ಭಾವಿಸ್ತಾ ಮಾನವ ಬಂಧುತ್ವ ವೇದಿಕೆಯು ಈ ವಿಚಾರದಲ್ಲಿ ಜನರಿಗೆ ಅರಿವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ಬೇಕು, ಮತ್ತೆ ಆ ಮಸೂದೆಯ ಏನು ಅದ್ರ ಅಪಾಯಗಳೇನಿದಾವೆ ಅದರಿಂದ ಆಗುಹೋಗುಗಳೇನಿದಾವೆ ಅನ್ನುವಂತ ವಿಚಾರವನ್ನ ಜನರ ಮಧ್ಯೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ಒಂದು ಈ ಉಪನ್ಯಾಸವನ್ನ ಏರ್ಪಡಿಸ್ಲಿಕ್ಕೆ ಸಾಧ್ಯ ಆಗಿದೆ. ಈ ಉಪನ್ಯಾಸಕ್ಕೆ ಆಗಮಿಸಿರುವಂತ ತಮ್ಮೆಲ್ಲರನ್ನೂ ಕೂಡ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ಸ್ವಾಗತ ಮಾಡ್ತಾ ಈ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತು ಭಾಗವಹಿಸ್ತಾ ಇರುವಂತ ಮತ್ತು ಈ ಉಪನ್ಯಾಸ ಮಾಲಿಕೆಯ ಅಧ್ಯಕ್ಷತೆ ವಹಿಸ್ತಾ ಇರುವಂತ ಮಾನ್ಯ ಶಾಸಕರು ಆದಂತ MBBಯ ಸಂಸ್ಥಾಪಕರು ಆದಂತ ಸತೀಶ್ ಜಾರಕಿಹೊಳಿ ಸರ್ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಮೊಟ್ಟ ಮೊದಲನೇದಾಗಿ ಸ್ವಾಗತ ಮಾಡ್ತೇನೆ. ಹಾಗೂ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರು, ಜಿಲ್ಲಾ ಸಂಚಾಲಕರುಗಳು ಮತ್ತು ತಾಲೂಕ್ ಸಂಚಾಲಕರುಗಳು ಎಲ್ಲರೂ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರನ್ನೂ ಕೂಡ ನಮ್ಮ ರಾಜ್ಯ ಸಂಚಾಲಕರಾದಂತ ರವೀಂದ್ರ ನಾಯ್ಕ ಅವರ ಪರವಾಗಿ ನಾನು ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತ ಮಾಡ್ತೇನೆ. ನಿನ್ನೆಯಷ್ಟೇ ನಾವು ನಾಗರ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಆಚರಣೆ ಮಾಡೋದ್ರ ಮೂಲಕ ಜನಜಾಗೃತಿ ಮೂಡಿಸೋದ್ರಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮದ ವಿಷಯ ಮಂಡನೆಯನ್ನ ಡಾಕ್ಟರ್ KC ರಘು ಅವರು, ಈ ನಾಡಿನ ಖ್ಯಾತ ಚಿಂತಕರು ಮತ್ತು ಆಹಾರ ತಜ್ಞರು, ಆರ್ಥಿಕ ಚಿಂತಕರು, ಅವ್ರನ್ನ ಏನು ಎಷ್ಟು ವಿಚಾರಗಳಲ್ಲಿ ನಾವು ಅವರನ್ನ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಿರಂತರವಾಗಿ ಮಾನವ ಬಂಧುತ್ವ ವೇದಿಕೆಯ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ನಿರಂತರವಾಗಿ ನಮ್ಮ ಜೊತೆ ನಿಂತಿದ್ದಾರೆ ಮತ್ತು ಜನಪರವಾದಂತ ಸಮಾಜಮುಖಿಯಾದಂತ ವೈಚಾರಿಕವಾದಂತ ವಿಚಾರಗಳನ್ನ ತಿಳಿಸೋದ್ರಲ್ಲಿ ಅವರು ಎತ್ತಿದ ಕೈ. ಅವರು ಎಲ್ಲ ವಿಚಾರಗಳಲ್ಲೂ ಸಮಗ್ರವಾದಂತ ಅಧ್ಯಯನ ಮತ್ತು ಅನುಭವ ಎರಡನ್ನೂ ಒಗ್ಗೂಡಿಸಿಕೊಂಡು ಇರುವಂತ ನಮ್ಮೆಲ್ಲರ ಆತ್ಮೀಯರಾದಂತ ಡಾಕ್ಟರ್ KC ರಘು ಅವ್ರನ್ನ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೇನೆ. ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇದು ಒಂದು ಕಳೆದ ಉಪನ್ಯಾಸ ಮಾಲಿಕೆಯಲ್ಲಿ ಶಿಕ್ಷಣದ ಸಂಬಂಧಿತ ಇದರಿಂದ ಎಲ್ಲ ವಿದ್ಯಾರ್ಥಿ ವೇದಿಕೆಗಳ ವಿದ್ಯಾರ್ಥಿ ಸಂಘಟನೆಗಳ ನಾಯಕರುಗಳನ್ನ ನಾವು ಪ್ರತಿಕ್ರಿಯೆಗಾಗಿ
ಅಂತ ಎಲ್ಲರನ್ನು ಕೂಡ ನಾವು ಇವತ್ತು ಇನ್ವೈಟ್ ಮಾಡಿದ್ದೇವೆ. ಅದರಲ್ಲಿ ಮೊತ್ತ ಮೊದಲನೇದಾಗಿ ಬಡಗಲಪುರ ನಾಗೇಂದ್ರ ಅವರು ನಿಮ್ಮೆಲ್ರಿಗೂ ಚಿರಪರಿಚಿತರು, ಈ ನಾಡಿನ ರೈತ ಮುಖಂಡರು ಮತ್ತು ಹೋರಾಟಗಾರರು, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತೇನೆ. ಹಾಗೆ ಟಿ ಆರ್ ರಾಮಕೃಷ್ಣಯ್ಯ ಅವರು ಅಧ್ಯಕ್ಷರು ವಿದ್ಯುತ್ ನೌಕರರ ಒಕ್ಕೂಟ, ಈ ಕರ್ನಾಟಕ ರಾಜ್ಯದ ವಿದ್ಯುತ್ ನೌಕರರ ಒಕ್ಕೂಟ, ಅವರು ಈ ವೆಬಿನಾರ್ ಅನ್ನ ನಡೆಸೋಕ್ ಮುಂಚೆ ಅವ್ರ ಜೊತೆ ಚರ್ಚೆ ಮಾಡುವಾಗ ಅವರು ಕೂಡ ಈ ವೆಬಿನಾರ್ ನ ಈ ಸಬ್ಜೆಕ್ಟ್ ಅನ್ನ ತಗೊಳ್ಳಿಕ್ಕೆ ಕಾರಣ ಕರೆದ್ರು. ಯಾಕೆಂತಂದ್ರೆ ಬರೀ ರೈತರಿಗಷ್ಟೇ ಅಲ್ಲ, ಇದರಿಂದ ಆಗ್ತಾ ಇರುವಂತ ಇದು ನಮಗೂ ಕೂಡ, ಏನು ಸಾವಿರಾರು ಕಾರ್ಮಿಕರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮೆಲ್ರಿಗೂ ಕೂಡ ಇದು ಬಹಳ ದೊಡ್ಡ ಅಪಾಯಕಾರಿಯಾದಂಥದ್ದು. ಮೇಲ್ನೋಟಕ್ಕೆ ಇದು ಹೀಗೆ ಕಂಡ್ರು ಕೂಡ ಒಳಗಡೆ ಹುನ್ನಾರ ನಮ್ಮೆಲ್ಲರನ್ನು ಕೆಲಸದಿಂದ ನಿರುದ್ಯೋಗಿಗಳನ್ನಾಗಿ ಮಾಡುವಂಥದ್ದು ಕೂಡ ಹುನ್ನಾರ ಇದೆ. ಇದನ್ನ ಖಾಸಗೀಕರಣ ಮಾಡೋದ್ರ ಮೂಲಕ ಅಂತ ಹೇಳಿ ಅವರು ಕಾಳಜಿಯನ್ನ ತೋರಿಸಿ ಇದು ಮಾಡಿದಾಗ ಅವರು ಕೂಡ ಇಲ್ಲಿ ನಮ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ಮತ್ತು ರಾಜಾರಾಮ್ ತಲ್ಲೂರ್ ಅವರು ಈ ನಾಡಿನ ಚಿಂತಕರು ಮತ್ತು ಹಿರಿಯ ಪತ್ರಕರ್ತರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯ ಈಗಿನ ಉಡುಪಿಯ ಉದಯವಾಣಿಯ ಇದರಲ್ಲಿ ಹಿರಿಯ ಪತ್ರಕರ್ತರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ನಂತರ ಅವರು ಸಮಾಜಮುಖಿಯಾಗಿ ಮತ್ತು ಈ ನಾಡಿನ ಚಿಂತಕರಾಗಿ ನಮ್ಮೊಟ್ಟಿಗೆ ಇದ್ದಾರೆ. ರಾಜಾರಾಮ್ ತಲ್ಲೂರ್ ಸರ್ ಅವ್ರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದ. ಹಾಗೂ ಸಿ ಯಶವಂತ ಅವರು ವಿದ್ಯಾರ್ಥಿ ಸಂಘಟನೆಯಲ್ಲಿ ನಾಯಕತ್ವ ವಹಿಸಿ ವಿದ್ಯಾರ್ಥಿ ಸಂಘಟನೆಯನ್ನ ಕಟ್ಟಿ ಬೆಳೆಸಿ ಈಗ ರೈತ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡು ಏನು AIKS ನ ಮುಖಂಡರಾಗಿ ಇವತ್ತೇನು ತೊಡಗಿಸ್ಕೊಂಡಿದ್ದಾರೆ, ಅವರನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಾ ಡಾಕ್ಟರ್ KC ರಘು ಸರ್ ಅವರು ಕಾರ್ಯಕ್ರಮವನ್ನ ವಿಷಯ ಮಂಡನೆಯನ್ನ ಆರಂಭ ಮಾಡ್ಬೇಕು ಅಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಥ್ಯಾಂಕ್ ಯು. ಅಲ್ಲ, ಕೆಲ ಸಾರಿ ಈಗ ಕರೆಂಟ್ ಇರುತ್ತೋ ಇಲ್ಲೋ ಅನ್ನೋ ಡೌಟ್ ಆಗಿದೆ ನಮ್ಗೆ. ಒಳ್ಳೆ ವಿಷಯವನ್ನ ಎತ್ಕೊಂಡಿದ್ದೀರಾ, ಕರೆಕ್ಟ್ ಆಗಿ ಇಟ್ ಈಸ್ ರೈಟ್ ಅಂಡ್ ಟೈಮ್ಲಿ ಅಂತ ವಿಷಯ ಅಂತ ಅನ್ಸುತ್ತೆ. ಯಾಕಂದ್ರೆ ಇಂತ ಅನೇಕ ವಿಷಯಗಳು ಇವತ್ತು ಏನಾಗಿದೆ, ಜನಸಾಮಾನ್ಯರಿಗೆ ನಾಟ್ತಕ್ಕಂತ ತಟ್ಟತಕ್ಕಂತ ಬಹಳ ಆಳವಾಗಿ ಅವ್ರನ್ನ ತೊಂದರೆ ಕೊಡ್ತಕ್ಕಂತ ಅನೇಕ ಕಾನೂನುಗಳು ಅದು ಹೇಗ್ ಬರ್ತವೆ, ಹೇಗ್ ಪಾಸ್ ಆಗ್ತವೆ ಅಂತ ಹೇಳೋದೇ ಗೊತ್ತಾಗಲಿಲ್ಲ. ಅದರಲ್ಲಂತೂ COVID-19 ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅದು ಯಾವ ರೀತಿ ಕಾನೂನುಗಳು ಪಾಸ್ ಆಗಿ ಹೋಗ್ತಾ ಇದಾವೆ. ಹರಿಯಾಣದಲ್ಲಿ ಒಂದ್ಸಾರಿ 15 ನಿಮಿಷದಲ್ಲಿ 59 ಕಾನೂನು ಪಾಸ್ ಆಗಿತ್ತು. ನಮ್ ದೇಶದಲ್ಲಿ ಕಾನೂನು ಪಾಸ್ ಆಗುವುದಕ್ಕೆ ಏನು ಚರ್ಚೆ ಆಗ್ಬೇಕಾಗಿಲ್ಲ, ಅಥವಾ ಅದರ ವಿಷಯವನ್ನ ಜನಸಾಮಾನ್ಯರಿಗಂತೂ ಹೇಳಲೇಬೇಕಾಗಿಲ್ಲ. ನಾವು ಕೆಲವು ಸಾರಿ ಯೋಚನೆ ಮಾಡಿದ್ರೆ ಏನು ಪ್ರಜಾಪ್ರಭುತ್ವ ಅಪ್ಪ, ಇದು ನಿಜವಾಗಿಯೂ ಡೆಮಾಕ್ರಸಿನಾ ಅಥವಾ ಸುಮ್ಮನೆ 5 ವರ್ಷಕ್ಕೆ ಒಂದ್ಸಾರಿ ವೋಟ್ ಕೊಡೋದಾ ಅಂತ ಹೇಳಿ ನಮ್ಗೆ ಅನ್ಸುತ್ತೆ. ಇದು ಪವರ್ ಕೂಡ ಎಲೆಕ್ಟ್ರಿಸಿಟಿ ಅಂತಕ್ಕಂಥದ್ದು ಇವತ್ತು ಬದುಕಿನ ಬಹಳ ಅವಿಭಾಜ್ಯ ಅಂಗವಾಗಿದೆ. ಅದು ಫೋನ್ ಚಾರ್ಜ್ ಮಾಡೋದ್ರಿಂದ ಹಿಡಿದು ನೀರಿನ ಮೋಟರ್ ಓಡಿಸೋದ್ರಿಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಎಲೆಕ್ಟ್ರಿಸಿಟಿ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದೆ ಒಂದು ದೇಶ ಅಥವಾ ತಲಾವಾರು ಒಂದು ದೇಶದಲ್ಲಿ ಎಷ್ಟು ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗ್ತಿದೆ ಅನ್ನೋ ಆಧಾರದ ಮೇಲೆ ಆ ದೇಶ ಬಡ ದೇಶವೋ ಅಥವಾ ಮುಂದುವರಿತಾ ಇರೋ ದೇಶವೋ ಅಥವಾ ಮುಂದುವರಿದ ದೇಶವೋ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ಭಾರತ ಇನ್ನೂ ಸಾಮಾನ್ಯವಾಗಿ ಒಂದು ಮಾತು ಹೇಳುವುದಿಲ್ಲ, ಇಂಡಿಯಾ ಈಸ್ ಎ ನೇಷನ್ ಗೆಟ್ ಟು ಬಿ ಬಿಲ್ಡ್, ಇನ್ನೂ ಕಟ್ಟಬೇಕಾಗಿರುವ ಬಡ ದೇಶ ಅಂತ ಹೇಳ್ತಕ್ಕಂಥದ್ದು. ಬೇರೆ ಬೇರೆ ರೀತಿಯಲ್ಲಿ ನಾವು ಅಂದ್ಕೊಳ್ಳೋದು ಬೇರೆ. ಮೊನ್ನೆ ಎಲ್ಲ ಓದ್ತಾ ಇದ್ದೆ, ಕರ್ನಾಟಕದಲ್ಲಿ ಸುಮಾರು 65,000 ಅಂಗನವಾಡಿಯಲ್ಲಿ 22,000 ಅಂಗನವಾಡಿಗೆ ಕರೆಂಟ್ ಇಲ್ಲ ಅಂತ. ನಾವ್ ಎಲ್ಲಿದೀವಿ, ಏನ್ ಮಾತಾಡ್ತಿದೀವಿ ಅಂತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿ ಒಂದು ಈ ಡೆಫಿನೇಷನ್ ಮಾಡೋದೇ ಬಹಳ ಹುಚ್ಚು ರೀತಿಯಲ್ಲಿ ಅವುಗಳನ್ನ ಡಿಫೈನ್ ಮಾಡ್ತಾರೆ. ಎಲೆಕ್ಟ್ರಿಫೈಡ್ ವಿಲೇಜ್ ಅಂದ್ರೆ ಏನು, 100 ಮನೆ 10 ಮನೆ ಕರೆಂಟ್ ಇಲ್ಲ, ಎಲೆಕ್ಟ್ರಿಫೈಡ್ ವಿಲೇಜ್ ಅಂತ ಲೆಕ್ಕಾಚಾರ. ಹೀಗಾಗಿ ನಮ್ಮ ದೇಶದಲ್ಲಿ ಇವಾಗ ಪರ್ ಕ್ಯಾಪಿಟಲ್ ಪವರ್ ಕನ್ಸ್ಯೂಮ್ ಆಗ್ತಾ ಇರೋದು
ಯೂನಿಟ್ಸ್ ಅಂತ ಹೇಳಿ. ಚೈನಾದಲ್ಲಿ 5,000 ಯೂನಿಟ್ ಕನ್ಸ್ಯೂಮರ್, ಅಮೆರಿಕದಲ್ಲಿ 12,000 ಯೂನಿಟ್ ಕನ್ಸ್ಯೂಮರ್. ಒಂದ್ ರೀತಿಯಲ್ಲಿ ನಿಮ್ ತಲಾವಾರು ಆದಾಯ ಏನು ಅಂತ ಕೇಳೋದ್ರ ಬಂದು ತಲಾವಾರು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಷ್ಟು ಅಂತ ಹೇಳಿದ್ರು ಕೂಡ ನಾವು ಆ ದೇಶದ ಆರ್ಥಿಕವಾಗಿ ಎಷ್ಟು ಮುಂದುವರಿದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಗಮನಿಸ್ಬೋದು. ಈವನ್ ಕೆಲವು ವರ್ಲ್ಡ್ ಆವರೇಜ್ ಯಾವುದೇ ಒಂದು ಡೇಟಾನ ನಾವು ನೋಡುವಾಗ ಜಗತ್ತಿನ ಸರಾಸರಿ ಪ್ರತಿ ಮನುಷ್ಯ ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು ಪವರ್ ಇವತ್ತು ಸುಮಾರು 3,050 ಯೂನಿಟ್ಸ್ ಅಂತ ಹೇಳುವ. ಯಾವ ದೇಶ ಜಗತ್ತಿನ ಸರಾಸರಿಗಿಂತ ಕಮ್ಮಿ ಇದೆಯೋ ಅವು ಆ ದೇಶ ಇನ್ನೂ ಬಡತನದಲ್ಲಿ ಬಹಳ ನರಳುತ್ತಾ ಇದೆ. ಅನೇಕ ಸಮಸ್ಯೆಗಳು ಅಂದ್ರೆ ಮೂಲಭೂತ ಸಮಸ್ಯೆಗಳು ಇಲ್ಲಿ ಕಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನಮಗೆ ಸ್ಪಷ್ಟವಾಗಿ ಗೊತ್ತಾಗ. ಭಾರತ ದೇಶ ಹಾಗಾಗಿ ಏನಾದ್ರೂ ಅದು ಪ್ರೈವೇಟ್ ಮಾಡ್ತೀವಿ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕೊಡ್ತೀವಿ ಅನ್ನೋದಕ್ಕಿಂತ ಮೊದಲು ನಾವು ಈಗ ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮಗೆ ಲೈನ್ ಬರ್ತಿಲ್ಲ, ನಮಗೆ ಅಲ್ಲಿ ಇದು ಟ್ರಾನ್ಸ್ಫಾರ್ಮರ್ ಇಲ್ಲ, ಅಥವಾ ಬರೋ ಪವರ್ ಸರಿಯಾಗಿ 24 ಗಂಟೆ ಬರಲ್ಲ, ಹಗಲು ಬಂದ್ರೆ ಹಗಲು ಇದಕ್ಕೆ ಇಂಡಸ್ಟ್ರೀಸ್ ಕೊಡ್ತಾರೆ, ರಾತ್ರಿ ರೈತರಿಗೆ ಕೊಡ್ತಾರೆ, ರಾತ್ರಿ ರೈತರಿಗೆ ಕರೆಂಟ್ ಕೊಟ್ಟಾಗ ಅಲ್ಲಿ ಎಷ್ಟೋ ಜನ ಹಾವು ಚೇಳು ಕಚ್ಚಿ 150,000 ಜನ ಭಾರತದಲ್ಲಿ ಗೊತ್ತಿರ್ಬೇಕು ಹಾವು ಕಚ್ಚಿಸ್ತಾ ಇದೆ. ಇದಕ್ಕೆ ಎಂತ ವಿಪರ್ಯಾಸ ಅಂತ ಹೇಳಿದ್ರು. ಹೀಗಾಗಿ ಕನ್ಸಿಸ್ಟೆಂಟ್ ಆಗಿ ಏನು ಮಾಡ್ತಿರುವಪ್ಪ ನೀವು, ಸರಿಯಾಗಿ ಕರೆಂಟ್ ಕೊಡೋದಿಲ್ಲ, 3-phase ಕರೆಂಟ್ ಅಲ್ಲ, ಹೇಳಿದ ಟೈಮ್ಗೆ ಸರಿಯಾಗಿ ಕೊಟ್ರೆ ಎಷ್ಟೋ ರೀತಿಯಲ್ಲಿ ನಾವು ಪರಿಸರ ಮಾಲಿನ್ಯ, ಅಂತರ್ಜಲದ ಕುಸಿತ, ಅನೇಕ ಸಮಸ್ಯೆಗಳನ್ನ ಒಂದಕ್ಕೊಂದಕ್ಕೆ ಕನೆಕ್ಟ್ ಆಗಿರ್ತಕ್ಕಂತ ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ಏನು? ಸರಿಯಾಗಿ ಕನ್ಸಿಸ್ಟೆಂಟ್ ಆಗಿ ಪ್ರೆಡಿಕ್ಟಬಲ್ ಆಗಿ ಹೌದಪ್ಪ ಇಷ್ಟು ಗಂಟೆ ಅಂದ್ರೆ ಇಷ್ಟು ಗಂಟೆ ಕರೆಂಟ್ ಇರುತ್ತೆ, ಕರೆಂಟ್ ಕೊಡ್ತಾರೆ ಅನ್ನುವಂತ ಒಂದು ಒಂದು ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಇಲ್ಲ. ಹಾಗಾಗಿ ನಾವು ಇನ್ನೂ ಕಟ್ಟಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಇನ್ನೂ ವ್ಯವಸ್ಥೆಯನ್ನ ಭದ್ರಪಡಿಸಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರೈವೇಟೈಸ್ ಮಾಡಿ ಆ ಪ್ರೈವೇಟ್ ಕಂಪನಿಯವ್ರಿಗೆ ಯಾರಿಗೆ ಅವ್ರಿಗೆ ಆಯ್ಕೆ ಉಂಗಲ್ ಚಾಯ್ಸ್ ಅಂತಾರಲ್ಲ, ಪೆಪ್ಸಿ ಉಂಗಲ್ ಚಾಯ್ಸ್ ಅಂತ, ಯಾರಿಗೆ ಬೇಕು ನಿಮ್ಗೆ ಬೇಕಾದ ಕಸ್ಟಮರ್ ಅನ್ನ ಎಳ್ಕೊಳ್ಳಿ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಈ ದೇಶ ಇಲ್ಲ. ಬಹುಶಃ ನಾವು ಇಡೀ ದೇಶದಲ್ಲಿ ತಲಾವಾರು 5,000 ಕಿಲೋವ್ಯಾಟ್ ಯೂನಿಟ್ ಪವರ್ ಕನ್ಸ್ಯೂಮ್ ಆಗಿ ಎಲ್ಲ ರೀತಿಯಲ್ಲಿ ಏರಿಕೆ ಆದಾಗ ಈ ಎಲೆಕ್ಟ್ರಿಸಿಟಿ ಅನ್ನೋದು ಈ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಹೌದಪ್ಪ ಅದನ್ನ ನಾವೇ ಕರೆಂಟ್ ಹೋಗುತ್ತೆ ಅಂತ ಅನೇಕ ದೇಶಗಳನ್ನು ಮಾತಾಡಲ್ಲ, ಕರೆಂಟ್ ಹೋಗ್ತದೆ ಕರೆಂಟ್ ಬರುತ್ತಾ ಇದು ಅಂತ ಹೇಳ್ತಕ್ಕಂಥದ್ದು. ಯಾರೋ ಒಬ್ಬ ಸಿಟಿಯಲ್ಲೂ ಏನು ಕಮ್ಮಿ ಇಲ್ಲ, ಯಾರೋ ಆರ್ಕೆ ಲಕ್ಷ್ಮಣ್ ಒಂದು ಕಾರ್ಟೂನ್ ಹೋಗಿದ್ದೆ ನಾನು, ನಮ್ಮ ಹಳ್ಳಿ ಕೂಡ ಸಿಟಿ ಇದ್ದಂಗೆ ಯಾವಾಗಲೂ ಕರೆಂಟ್ ಇರಲ್ಲ, ಆ ಥರದ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ನಾವು ನಿಜವಾಗಿಯೂ ಏನ್ ನೋಡ್ಬೇಕು ಅಂದ್ರೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಬಹಳ ಬೇರೆ ಬೇರೆ ರೀತಿಯಲ್ಲಿ, ಅದು ಆಲ್ಟರ್ನೇಟಿವ್ ಎನರ್ಜಿ ಇರ್ಬೋದು, ಇರ್ತಕ್ಕಂಥ ಪವರನ್ನೇ ಬೇರೆ ರೀತಿಯಲ್ಲಿ ಕೊಡ್ತಕ್ಕಂಥದ್ದು ಇರ್ಬೋದು. ಮತ್ತೆ ಗಮನಿಸ್ಬೇಕು ನಿಮ್ಗೆ ಇಂಥ ವ್ಯವಸ್ಥೆಯಲ್ಲಿ ಇದಾಗಲೇ ಭಾರತ ದೇಶ ಅತ್ಯಂತ ಹೆಚ್ಚು ಪರ್ ಯೂನಿಟ್ ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಗೆ ಇಂಡಸ್ಟ್ರೀಸ್ ಇವತ್ತು 11-12 ರೂಪಾಯಿ ಇಂಡಸ್ಟ್ರಿಯಲ್ ಯೂನಿಟ್ ಕಾಸ್ಟ್ ಇದೆ. ಚೈನಾದಲ್ಲಿ ಆವರೇಜ್ ದೇಶದಲ್ಲಿ ಇರತಕ್ಕಂಥದ್ದು 4 ರೂಪಾಯಿ, ಡಾಲರ್ ಕನ್ವರ್ಟ್ ಮಾಡಿ ನೋಡಿದ್ರೆ 4 ರೂಪಾಯಿ ಇರ್ತದೆ. ಇಲ್ಲಿ 11-12 ರೂಪಾಯಿ ಕೊಟ್ಟು ಯಾರು ತಾನೆ, ಏನೋ ಇಂಡಸ್ಟ್ರೀಸ್ಗಳು ಎಲ್ಲ ಇಂಡಸ್ಟ್ರಿಗಳು ಬಹಳ ಏನು ಅದಾನಿ ಅಂಬಾನಿಗಳಲ್ಲ, ಹೆಚ್ಚಿನದು ನಮ್ಮಲ್ಲಿ ಹೇಳ್ತಕ್ಕಂಥದ್ದು ಮೆಜಾರಿಟಿ ಇರ್ತಕ್ಕಂಥದ್ದು 6.3 ಕೋಟಿ MSME. ಅವರು ಕೂಡ ಈ ಪವರ್ ಇಂದ ಏನು ಬಹಳ ಅವ್ರೇನು ಸಂತೋಷವಾಗಿದ್ದಾರೆ, ಅವರು ಆರಾಮಾಗಿ ಅವ್ರು ಕಟ್ಕೊಳ್ತಾರೆ ಅನ್ನೋ ಪರಿಸ್ಥಿತಿಯೂ ಇಲ್ಲ. ಬಡವರಿಗಂತೂ ಪವರ್ ಬೇಸಿಕ್ ಪವರ್ ಕೊಡೋದ್ರಿಂದ ಎಷ್ಟು ರೀತಿ ಅನೇಕ ರೀತಿಯಲ್ಲಿ ಇವತ್ತಂತೂ ಮಕ್ಕಳಿಗೆ ಡಿಜಿಟಲ್ ಡಿಸ್ಕನೆಕ್ಟ್ ಆಗ್ತಾರೆ, ಓದುವುದಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದು, ಪವರ್ ಇಲ್ಲದೆ ಇರ್ತದೆ ಇರೋದ್ರಿಂದ ಯಾವ್ದ್ಯಾವುದೋ ಪಾಪ ಕನೆಕ್ಟಿವಿಟಿ ಇಲ್ಲದೆ ಇರುತ್ತೆ, ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಇದೆಲ್ಲ ಇಲ್ಲದೆ ಇರೋದ್ರಿಂದ ಒಂದಕ್ಕೊಂದಕ್ಕೆ ಇಂಟರ್ಲಿಂಕ್ ಇರುತ್ತೆ, ಮರ ಹಾಕೋದು ಕಲ್ಲು ಬಂಡೆ ಹಾಕೋದು ಎಲ್ಲೋ ಹೋಗಿ ಚಪ್ಪಲಿ ಇಟ್ಕೊಂಡು ಮಳೆಯಲ್ಲಿ ಕೂತಿರ್ತಕ್ಕಂಥ ಸಂದರ್ಭಗಳೆಲ್ಲ ನಮ್ಗೆ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ನಾವು ಈಗ ಇವ್ರೇನೀಗ ಹೌದಪ್ಪ ನಾವೆಲ್ಲ ಏನೋ ಆಗ್ಬಿಟ್ಟು ಪ್ರೈವೇಟ್ ಎಲ್ಲ ಪ್ರೈವೇಟೈಸ್ ಮಾಡಿ ಡಿಸ್ಟ್ರಿಬ್ಯೂಷನ್ ಎಲ್ಲ ಪ್ರೈವೇಟ್ ಕಂಪ್ನಿಗಳಿಗೆ ಕೊಟ್ಬಿಟ್ರೆ ಅವರು ಈ ಲಾಸ್ ಆಗ್ತಿದೆಯಲ್ಲ ಇದನ್ನೆಲ್ಲ ತಡೆಗಟ್ಬಹುದು, ಡಿಸ್ಕಾಮ್ಗಳು ಲಾಸ್ ಆಗ್ತದೆ ಹೌದು ಇಲ್ಲ ಅಂತಲ್ಲ, ಡಿಸ್ಕಾಮ್ ಲಾಸ್ ಲಕ್ಷಾಂತರ ಕೋಟಿ ಇದೆ, ಸುಮಾರು 1.7 ಲಕ್ಷ ಕೋಟಿ ಕಟ್ಟಬೇಕು, ಸಾಲ ಕಟ್ಟಕ್ಕಾಗಲ್ಲ, ಅನೇಕ ಸ್ಕೀಮ್ಗಳನ್ನ ಒಂದಾದ್ಮೇಲೆ ಒಂದು ಸ್ಕೀಮ್ಗಳನ್ನ
ಏರ್ಸ್ಕೊಂಡು ಏರ್ಸ್ಕೊಂಡು ಹೋದ್ರು. ಸಾವಿರದ ಒಂಬೈನೂರ 2015 ಐವತ್ತು ರೂಪಾಯಿ ಒಂದು ಟನ್ ಕೋಲಿಗೆ ಪರಿಸರ ಮಾಲಿನ್ಯವನ್ನು ನಾವು ರಕ್ಷಣೆ ಮಾಡುವುದಕ್ಕೋಸ್ಕರ ಪರಿಸರದ ದೃಷ್ಟಿಯಿಂದ ಟ್ಯಾಕ್ಸ್ ಹಾಕ್ತಾ ಇದ್ವಿ. ಸಾಮಾನ್ಯವಾಗಿ ಇಕೊಲಾಜಿಕಲ್ ಟ್ಯಾಕ್ಸ್ ಯಾವಾಗ ಹಾಕ್ಬೇಕು ಅಂದ್ರೆ ಒಂದು ಹಂತವನ್ನು ಮೀರಿದ ಮೇಲೆ. ನೀವು ಇಕೊಲಾಜಿಕಲ್ ಟ್ಯಾಕ್ಸ್ ಅನ್ನು ಹಾಕುವಂತಕ್ಕೆ ನಾವು ಜರ್ಮನಿಯಲ್ಲಿ ಹಾಕ್ತೇವೆ, ಬೇರೆ ಬೇರೆ ದೇಶಗಳಲ್ಲಿ ಹಾಕ್ತೇವೆ. ನೀವು ಇಕೊಲಾಜಿಕಲ್ ಟ್ಯಾಕ್ಸ್ ಹಾಕುವುದರ ಬದಲು ನೀವು ಬೇರೆ ರೀತಿಯಲ್ಲಿ ನೀವು ಆಲ್ಟರ್ನೇಟಿವ್ ಎನರ್ಜಿ ಹೇಗೆ ಇಂಪ್ರೂವ್ ಮಾಡಬೇಕು ಅಂತ ನೋಡ್ಬೇಕಾಗಿದೆ. ಯಾಕಂದ್ರೆ ವಿದ್ಯುಕ್ತಿ ಇರುವ ಆಧಾರವೇ ಕಲ್ಲಿದ್ದಲ್ಲಿ, ಆ ಕಲ್ಲಿದ್ದಲ್ಲಿನ ಮೇಲೆ ನೀವು ಅದರಲ್ಲೂ ಟ್ಯಾಕ್ಸ್ ಹಾಕಲ್ಲ, ಸೆಸ್ ಹಾಕ್ತಾರೆ. ಯಾಕಂದ್ರೆ ಟ್ಯಾಕ್ಸ್ ಹಾಕಿದ್ರೆ ನೀವು ಸ್ಟೇಟ್ ಗೌರ್ಮೆಂಟ್ ಅದು ಹಂಚ್ಬೇಕಾಗ್ತದೆ. ಆ ಹಂಚಬಾರದು ಅಂತ ಹೇಳಿ ಸೆಸ್ ಅನ್ನ ಹಾಕೊಂಡು ಹಾಕೊಂಡು ಹೋಗ್ತಾ ಇರೋದ್ರಿಂದ ಹೇಗೆ ಪೆಟ್ರೋಲಿಗೆ ಹಾಕ್ತಾರಲ್ಲ ಸೆಸ್. ಪೆಟ್ರೋಲಿಗೆ ನಿಮ್ಗೆ ಗೊತ್ತು, ಸುಮಾರು 4,00,000 ಕೋಟಿ ಲಕ್ಷ ಕಲೆಕ್ಟ್ ಮಾಡಿದ್ರಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಬಂದಿದ್ದು ಕೇವಲ 15,000 ಕೋಟಿ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಮ್ಯಾಕ್ಸಿಮಮ್ ಬರುತ್ತೋ ಅದನ್ನ ತಾನೇ ಇಟ್ಕೊಳ್ಳುವ ರೀತಿ ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ನೋಡ್ತಾ ಇರತಕ್ಕಂಥದ್ದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. ಅದು ಫ್ಯೂಯಲ್ ಕೂಡ ಒಂದು ರೀತಿಯಲ್ಲಿ ಪವರ್ ಇಂಧನವೇ, ಅದು ಫ್ಯೂಯಲ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಇವೆಲ್ಲವೂ ಕೂಡ ಪವರ್ನ ಒಂದು ಒಂದು ಬೇರೆ ಬೇರೆ ಭಾಗಗಳೇ. ಹಾಗಾಗಿ ಸರ್ಕಾರ ಬಲ್ಲಿದ್ದಲ್ಲಿ 50 ರೂಪಾಯಿ ಟನ್ನಿಗೆ ಇದ್ದಿದ್ದು 400 ರೂಪಾಯಿ ಮಾಡ್ಕೊಂಡು ಸೆಸ್ ಹಾಕೊಂಡು ತಾನೇ ದುಡ್ಡು ಮಾಡ್ಕೊಂಡು ಕಳೆದ ವರ್ಷ ಪೆಟ್ರೋಲ್ ಅಲ್ಲಿ ಹೆಂಗೆ 260% ರೇಟ್ ಜಾಸ್ತಿ ಮಾಡ್ಕೊಂಡು 67% ಗ್ರೋತ್ ಆಯ್ತು. ಸರ್ಕಾರ ಶ್ರೀಮಂತ ಆಯ್ತು, ಸರ್ಕಾರ ಶ್ರೀಮಂತ ಆಯ್ತು. ಅವನಿಗೆ ಶ್ರೀಮಂತ ಸರ್ಕಾರ ಬಡ ಜನ ಅಂತ, ಶ್ರೀಮಂತ ರಾಜಕೀಯ ಪಕ್ಷ ಬಡ ಜನ. ಯಾಕಂದ್ರೆ ಸುಮಾರು 2,900 ಕೋಟಿ ಒಂದು ಪಕ್ಷಕ್ಕೆ ಜನ ದೇಣಿಗೆ ಕೊಟ್ಟರು ಒಂದು ವರ್ಷದಲ್ಲಿ. ಈ ರೀತಿಯಾಗಿ ಇಟ್ಸ್ ಎ ರಿಚ್ ಗವರ್ಮೆಂಟ್ ಅಂಡ್ ಪೂರ್ ಪೀಪಲ್. ಅವಾಗ ನಮ್ಗೆ ಪಟೇಲ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ರಾಜ ವ್ಯಾಪಾರಿ ಪ್ರಜಾ ಭಿಕಾರಿಯ. ರಾಜರ ವ್ಯಾಪಾರಕ್ಕಿಲ್ಲ, ನಮಗೆ ಹೆಂಗ್ ಬೇಕು ಟ್ಯಾಕ್ಸ್ ಸುಲಿಗೆ ಮಾಡಿದ್ದಾರೆ. ಯಾವ ಕನಿಕರ ಕರುಣೆ ಇಲ್ಲದೆ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದ್ರಿಂದ ಈ ಟ್ಯಾಕ್ಸ್ ಗಳನ್ನು ಇಂತಿ ಆಗ್ತಾ ಇರ್ತದೆ. ಇನ್ನೊಂದು ಕಲ್ಲಿದ್ದಲು ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು, ಯಾಕೆ ಈಗ ಈ ಇವರಿಗೆ ಕಟ್ಟಕ್ಕಾಗಲ್ಲ ಡಿಸ್ಕಾಮ್ಗೆ ಈ ಸೆಸ್ ಹಾಕಿದ್ ಒಂದು. ಇನ್ನೊಂದು ಅವರು ಏನು ಟ್ರಾನ್ಸ್ಮಿಷನ್ ಅಲ್ಲಿ ಲಾಸ್ ಆಗ್ತಾ ಇದೆ, ಎ ಟಿ ಅಂಡ್ ಸಿ ಅಂತ ಹೇಳ್ತಾರೆ, ಅಗ್ರಿಗೇಟ್ ಟ್ರಾನ್ಸ್ಮಿಷನ್ ಅಂಡ್ ಕಮರ್ಷಿಯಲ್ ಲಾಸ್. ಅದೇನಿಲ್ಲ, ಕಾಸ್ಟ್ ಆಫ್ ಸಪ್ಲೈ, ಈಗ ಎಲೆಕ್ಟ್ರಿಸಿಟಿ ತಗೊಳಕ್ ಇಷ್ಟು ಖರ್ಚಾಯ್ತು, ಅದು ದುಡ್ಡು ಕಲೆಕ್ಷನ್ ಆಗಿದ್ದು ಇಷ್ಟು, ಎಷ್ಟು ಇಷ್ಟು ಬಂತು, 100 ರೂಪಾಯಿ ದುಡ್ಡು ಅಲ್ಲಿ ಕಾಸ್ಟ್ ಆಫ್ ಇದ್ರೆ ಸಪ್ಲೈ ಖರ್ಚಾದ್ರೆ ಅಲ್ಲಿ 80 ರೂಪಾಯಿ ರೆಮಿಟೆನ್ಸ್ ಬಂದ್ರೆ ರೆವಿನ್ಯೂ ಜನರೇಟ್ ಆದ್ರೆ ಅದನ್ನ ಎ ಟಿ ಎನ್ ಸಿ ಅಂತ ಹೇಳಿ ಹೇಳ್ತಾರೆ, ಅಗ್ರಿಗೇಟ್ ಟೆಕ್ನಿಕಲ್ ಅಂಡ್ ಕಮರ್ಷಿಯಲ್ ಲಾಸ್. ಟ್ರಾನ್ಸ್ಮಿಷನ್ ಲಾಸು ಸೇರಿ ಇರ್ತದೆ. ಸೊ ಇದು ಎಷ್ಟಿದೆ, ಅದು 2000 ಮೊನ್ನೆ ಉದಯ್ ಅವರ ಇದೆಯಲ್ಲ ವೆಬ್ಸೈಟ್ ಅಲ್ಲೇ ನೋಡಿದ್ರೆ 22% ಇದ್ದಿದ್ದ 15% ತರಬೇಕು ಅಂತ ಇದ್ದು, ಈಗಲೂ ಕೂಡ 21.7% ಅವ್ರದೇ ಡೇಟಾ ಪ್ರಕಾರ ಹೇಳ್ತಾ ಇದ್ರು. ನೀವು ಎ ಟಿ ಎನ್ ಸಿ ಲಾಸ್ ಏನಿದೆಯಲ್ಲ, ಟ್ರಾನ್ಸ್ಮಿಷನ್ ಅಂಡ್ ಕಮರ್ಷಿಯಲ್ ಲಾಸ್ ಇದೆಯಲ್ಲ, ಈ ಲಾಸ್ ಅನ್ನ ನೀವು ಕಮ್ಮಿ ಮಾಡಿದ್ರೆ ರೇಟ್ ಕಮ್ಮಿ ಆಗ್ತದೆ. ಸೊ ಹಾಗಾಗಿ ನಿಮ್ಗೆ ಮೂಲಭೂತವಾಗಿ ಪರಿಹಾರಗಳು ಮೂಲ ಕೆಳಗಿರ್ತಕ್ಕಂಥ ಪರಿಹಾರ ಇನ್ವೆಸ್ಟ್ಮೆಂಟ್ ಬೇಕು. ನೀವು ಎಲೆಕ್ಟ್ರಿಸಿಟಿಗೋಸ್ಕರ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಇಲ್ಲದೆ ನಿಮ್ಗೆ ಹೆಚ್ಚಿನ ಮೂಲಭೂತ ಸೌಕರ್ಯಗಳಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದ್ರಿಂದ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ನೀವು ಹೋಗೋ ಕಾರು ನಿಂತಲ್ಲ, ಹೋಗೋ ರೋಡ್ ನಿಂತಲ್ಲ, ಪ್ರೈವೇಟ್ಗೆ ಆಸೆಟ್ ಮಾಡಿಟೈಸೇಷನ್ ಅಂತ ಹೇಳಿ ರೋಡ್ಗಳನ್ನ ಮಾಡ್ಕೊಳ್ತಾ ಇರ್ತಕ್ಕಂಥ. ಕುರಿಯರ್ ಏನಾದ್ರೂ ಲೆಟರ್ ಕಳಿಸ್ಬೇಕು ಅಂದ್ರೆ ಪ್ರೈವೇಟ್ ಕುರಿಯರ್, ಪ್ರೈವೇಟ್ ಸ್ಕೂಲು, ಪ್ರೈವೇಟ್ ಬಸ್, ಪ್ರೈವೇಟ್ ಏರೋಪ್ಲೇನ್, ಗೇಟೆಡ್ ಕಮ್ಯುನಿಟಿ. ಅವಾಗ ಒಂದು ಪುಸ್ತಕ ಬರಿದಾನೆ ಗೇಟೆಡ್ ರಿಪಬ್ಲಿಕ್, ನಾವೇನಿ ನಿಯರ್ ರಿವೇಲ್ ರಿಪಬ್ಲಿಕ್ ಅಥವಾ ಗೇಟೆಡ್ ರಿಪಬ್ಲಿಕ್ ಯಾರಿಗೋಸ್ಕರ ಮಾಡ್ತಾ ಇದೀವೋ. ಈ ರೀತಿಯಾಗಿ ಯಾವುದೋ ಒಂದು ಇದು ಓದ್ತಾ ಇದ್ದೆ ನಾನು, ಫಿಲಿಪೈನ್ಸ್ ಅಲ್ಲಿ ಯಾರೋ ಪ್ರೊಟೆಸ್ಟ್ ಮಾಡಕ್ ಒಂದು ಪಾರ್ಕಿಗೆ ಹೋಗ್ತಾರೆ, ಆ ಪಾರ್ಕ್ ನೋಡ್ ಬಂದ್ ಹೇಳ್ತಾರೆ ನಮ್ದು ಪಾರ್ಕ್ ಬರ್ಬೋದು, ಇನ್ನು ಮುಂದೆ ನನ್ನಾಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ಎಲ್ಲ ಪ್ರೈವೇಟೈಸ್ ಆಗ್ತದೆ. ರೋಡು ಜಾಗ ರೋಡ್ಗಳೆಲ್ಲ ಪ್ರೈವೇಟ್ ಆದ್ರೆ ಯಾವ ರೋಡ್ ಅಂತ ಪ್ರೊಟೆಸ್ಟ್ ಮಾಡ್ತೀರ, ಈ ರೋಡ್ ಅಲ್ಲಿ ನಡೆದ್ರೆ ಇದು ನಂದಪ್ಪ ಪ್ರೈವೇಟ್ ಅಂತ ಹೇಳುವಂತ ಸಂದರ್ಭ ಬರ್ತಾ ಇದೆ ಅಂತ. ಇವ್ರಿಗೆ ನಿಜವಾಗಿಯೂ ಎಲ್ಲಿ ಜನಸಾಮಾನ್ಯರ ಬದುಕಿಗೆ ಅಫೆಕ್ಟ್ ಆಗ್ತಕ್ಕಂಥ ಏರಿಯಾ ಏನಿದೆಯಲ್ಲ, ಅದು ಎಜುಕೇಶನ್ ಇರ್ಬೋದು, ಹೆಲ್ತ್ ಇರ್ಬೋದು, ಪವರ್ ಇರ್ಬೋದು, ಇಂಥದ್ದನ್ನ ಇನ್ನೂ
ಸಾಮರ್ಥ್ಯ ಇದ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿ ಈಗ $2,000 ನಮ್ಮಲ್ಲಿ ಭಾರತೀಯರಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರ್ತದೆ. ಚೈನಾದಲ್ಲಿ $14,000 ಆಗಿದೆ. ಬಹಳ ಈಗ ಇತ್ತೀಚೆಗೆ ಬಾಂಗ್ಲಾದೇಶ ತಲಾವಾರು ಆದಾಯದಲ್ಲಿ ಭಾರತದಲ್ಲಿ ಮೂರಿದೆ. ಏನ್ ನಾವು ಗುಸ್ಪೇಟ್ ಗುಸ್ಪೇಟ್ ಅಂತ ಹೇಳಿ ಹೇಳ್ಕೊಂಡೆ ಗುರುತು ಗುರುತಿಲ್ಲ, ಅಂದ್ರೆ ಅವರ ತಲಾವಾರು ಆದಾಯ ನಮ್ಮ ಭಾರತದಿಂದ ಮುಂದಿದೆ. ಹಾಗಾಗಿ ಈ ಎಲೆಕ್ಟ್ರಿಸಿಟಿ ಈ ಇವರು ಹೇಳ್ತಾ ಇರ್ತಕ್ಕಂತ ಪ್ರೈವೇಟೈಸೇಷನ್ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅವ್ರನ್ನ ಎಲ್ರು ಹೇಳ್ತಾ ಇರ್ತಕ್ಕಂಥದ್ದು ಚೆರಿ ಪಿಕ್ಕಿಂಗ್ ಅಂತ. ಚೆರಿ ಪಿಕ್ಕಿಂಗ್ ಅಂದ್ರೆ ಅವ್ರು ಓಕಪ್ಪ ಇವರು ಈ ಇಂಡಸ್ಟ್ರಿ ಚೆನ್ನಾಗಿ ನಡೀತಾ ಇದೆ, ನಾನು ಇನ್ಫೋಸಿಸ್ ಕರೆಕ್ಟ್ ಕರೆಕ್ಟ್ ಆಗಿ ನೀರು ಸಮಸ್ಯೆ ಇಲ್ಲದೆ ಕೊಡ್ತೀನಿ, ಅಜಿಂ ಪ್ರೇಮ್ ಜೀವನ ವಿಪ್ರೋ ಕೊಡ್ತೀನಿ, ಒಂದು ವೇದಾಂತ ಇಂಡಸ್ಟ್ರಿ ನಡೀತಾ ಇದೆ, ಗೋಲ್ಡ್ ಇಂಡಸ್ಟ್ರಿ ನಡೀತಾ ಇದೆ ಚೆನ್ನಾಗಿದೆ ಅವನಿಗೆ ಕೊಡ್ತೀನಿ. ಸದಾಶಿವನಗರದಲ್ಲಿ ಶ್ರೀಮಂತರು ಇದ್ದಾರೆ ಅಲ್ಲಿ ಅವರೆಲ್ಲ ದುಡ್ಡು ಕೊಡ್ತಾರೆ, ಅಲ್ಲಿ ಹೋಗಿ ಕಾಂಪೀಟ್ ಮಾಡಿ ಲೋಯೆಸ್ಟ್ ಪ್ರೈಸ್ ಅವನಿಗೆ ಕೊಡ್ತೀನಿ. ನೀವು ಗೊತ್ತಿರಬೇಕು ಈ ದೇಶದಲ್ಲಿ ಅಂಬಾನಿಗೆ ಸಬ್ PLR ಅಂತೀವಿ, ಪ್ರೈಮರಿ ಲೆಂಡಿಂಗ್ ರೇಟ್ RBI ಹೇಳುತ್ತೆ 4.6% ಪ್ರೈಮರಿ ಲೆಂಡಿಂಗ್ ರೇಟ್ ಅಂತ. ಸಬ್ PLR ಪ್ರೈಮರಿ ಲೆಂಡಿಂಗ್ ರೇಟ್ ಗಿಂತ ಕಡಿಮೆ ಇಂಟ್ರೆಸ್ಟ್ ಬಡ್ಡಿಗೆ ಅಂಬಾನಿಗೆ ಸಾಲ ಸಿಗುತ್ತೆ. ಅದೇ ಒಬ್ಬ ಹೂ ಮಾರೋನಿಗೆ ₹3,600 ಬಡ್ಡಿ, ಯಾಕಂದ್ರೆ ಅವ್ನು ₹1,000 ಬೆಳಗ್ಗೆ ತಗೊಳ್ತಾನೆ, ₹100 ಕಟ್ ಮಾಡಿ ಕೊಡ್ತಾನೆ, ಸಾಯಂಕಾಲ ₹1,000 ಕೊಡ್ಬೇಕು. ಅದನ್ನ ನೀವು ಲೆಕ್ಕ ಹಾಕಿದ್ರೆ ₹3,600% ಬಡ್ಡಿ ಈ ತರ ಕೊಡೋದು. ಹಾಗಾಗಿ ಇದೇ ಪ್ರಿನ್ಸಿಪಲ್ ಏನಾಗ್ತದೆ, ಮುಂದೆ ಯಾರು ಪ್ರೈವೇಟೈಸ್ ಆದ್ರು ಹೋದ್ಮೇಲೆ ಅವ್ರಿಗೆ ಯಾರು ಬೇಕು, ಅವ್ರು ಎಲ್ಲಿ ಬಡವರು ಯಾರಿದ್ದಾರೆ, ಸಾಮರ್ಥ್ಯ ಯಾರಿಗಿದೆ, ಅವ್ರಿಗೆ ಪವರ್ ಕನೆಕ್ಷನ್ ಆಗ್ತದೆ. ಬಡವರು ಇದರಿಂದ ಮತ್ತೆ ಮತ್ತೆ ವಂಚಿತರಾಗ್ತಾರೆ. ಈಗ ಏನು ನಾವು ಡಿಜಿಟಲ್ ಡಿವೈಡ್ ಅಂತ ಹೇಳ್ತೀವಿ, ಪವರ್ ಡಿವೈಡ್, ಎಲೆಕ್ಟ್ರಿಸಿಟಿ ಡಿವೈಡ್, ಇವೆಲ್ಲವೂ ಕೂಡ ಡಿವೈಡ್ ಅಂತ ಹೇಳ್ತೀವಲ್ಲ, ಇದು ಹೆಚ್ಚಾಗ್ತಾ ಹೋಗ್ತಕ್ಕಂಥದ್ದು. ಅಥವಾ ಈ ಇನ್ಇಕ್ವಾಲಿಟಿ ಅದರಲ್ಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದ್ದಾಗೆ 8 crore ಭಾರತೀಯರು ಬಡತನದಲ್ಲಿ, 4 crore ಭಾರತೀಯರು ಮಧ್ಯಮ ವರ್ಗದಿಂದ ಕೆಳ ಮಧ್ಯಮ ವರ್ಗಕ್ಕೆ ಕೆಳಗಿದ್ದೀರಾ, ಇನ್ಕಮ್ ಇಲ್ಲ, ಬಹಳ ಕಷ್ಟದಲ್ಲಿ ಇಲ್ಲ. ಈ ಇಂತಹ ಸಂದರ್ಭದಲ್ಲಿ ಇಂತಹ ಕಾನೂನುಗಳನ್ನು ಮಾಡೋದು ಎಷ್ಟು ಸರಿ, ಜನಸಾಮಾನ್ಯರಿಗೆ ಹಾನಿಯಾಗ್ತಕ್ಕಂಥ ಕಾನೂನುಗಳನ್ನ ಕ್ವಶನ್ ಮಾಡೋದಿಲ್ಲ ಅಂತಕ್ಕಂಥದ್ದೇ ಒಂದು ದೊಡ್ಡ ವೈಫಲ್ಯ. ಮತ್ತೆ ರೈತರಿಗೆ ಸಬ್ಸಿಡಿ ಸಬ್ಸಿಡಿ ಅಂತ ಹೇಳ್ತಾರಲ್ಲ, ಎಲ್ಲಾ ರೈತರು ನಾಗೇಂದ್ರ ಅವರು ಒಪ್ಕೊಳ್ತಾರೆ ಅಂತ ಅನ್ಕೊಳ್ಳಿ. ನೀವು ಸರಿಯಾಗಿ ನಮ್ಗೆ MSP ಪ್ರಕಾರ ಎಲ್ಲಾ ಬೆಳೆಗಳಿಗೆ 23 ಬೆಲೆ ಮಾತ್ರ ಅಲ್ಲ, ನೀವೊಂದು ಸೈಂಟಿಫಿಕ್ ಪ್ರೈಸ್ ಗ್ಯಾರಂಟೀಡ್ ಪ್ರೈಸ್, ಆ ಗ್ಯಾರಂಟೀಡ್ ಪ್ರೈಸ್ ಕೊಟ್ಟು ಆ ಪ್ರೈಸ್ ನನಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಆ ಡಿಫ್ರೆನ್ಸ್ ಅಮೌಂಟ್ ಅನ್ನ ನಾನು ಫಿಲ್ಅಪ್ ಮಾಡ್ಕೊಡ್ತೀನಪ್ಪ. ಮಧ್ಯಪ್ರದೇಶ ಮೊದಲೊಂದಿತ್ತು ಭೋಗ ಅಂತರ್ ಭೂಪನ್ ಯೋಜನಾ ಅಂತ ಹೇಳಿ, ಅಂದ್ರೆ ಬೆಲೆ ಏನು ನಾನು ನಿಗದಿ ಮಾಡಿರ್ತೀನಿ, ಒಂದು ಬೆಲೆನ ಕಬ್ಬಿಗೋ ಭತ್ತಕ್ಕೋ ರಾಗಿಗೋ ನಾನೊಂದು ಬೆಲೆ ನಿಗದಿ ಮಾಡಿರ್ತೀನಿ, ಆ ನಿಗದಿ ಮಾಡಿದ ಬೆಲೆ ನಿಮಗೆ ಮಾರುಕಟ್ಟೆಗೆ ಹೋದಾಗ ಸಿಗಲಿಲ್ಲ ಅಂದ್ರೆ ನಾನು ನಿಗದಿ ಮಾಡಿದ್ರಿಂದ ಆ ಜವಾಬ್ದಾರಿ ನನ್ನದಾಗಿರ್ತದೆ, ಆ ಬೆಲೆಯಲ್ಲಿ ನಿಮಗೆ ಸಿಕ್ಕಿರೋ ಕೊರತೆ ಏನಿದೆ ಅದ್ರ ಎಷ್ಟು ಕಮ್ಮಿ ಸಿಕ್ಕಿದೆ ಆ ಕಮ್ಮಿ ಸಿಕ್ಕಿದ್ರೆ ನಾನು ನಿಮ್ ಬ್ಯಾಂಕಿಗೆ ಹಾಕ್ತೀನಿ ಅಂತ ಹೇಳುವಂತದ್ದು ಒಂದು ಯೋಜನೆ. ಆ ಯೋಜನೆ ಇದ್ರೆ ಕರೆಂಟು ಕಟ್ಟೋನು ಎಲ್ಲ ಕಟ್ಟ. ನಮಗೆ ಇದು ಇಕ್ರಿಯರ ಡೇಟಾ ಪ್ರಕಾರ ಭಾರತ ದೇಶದ ರೈತರು ಕಳ್ಕೊಂಡಿರೋದು ಅವರ ಬೆವರ ಹನಿಗೆ ಬೆಲೆ ಸಿಕ್ಕದೆ ಕಳ್ಕೊಳ್ಳೋದು ಪ್ರತಿ ವರ್ಷ 4 lakh crore. ಆ 4 lakh crore ರೈತರ ಜೇಬಿಗೆ ತಂದ್ಕೊಡ್ರೆ ನೀವು ಏನ್ ಚಾರ್ಜ್ ಮಾಡ್ತೀರ ಮಾಡಿ ಮಾಡ್ಬೋದು. ಅದೇ ನೀವು ಸಬ್ಸಿಡಿ ಯಾರು ರೈತರು ಸಬ್ಸಿಡಿ ಕೊಡ್ತಿರೋದು, ಸರ್ಕಾರ ಸಬ್ಸಿಡಿ ಕೊಡ್ತಿರೋದಲ್ಲ. ಯಾವುದೇ ನೀವು ಈಗ ನೋಡಿ ಸೋಯಾಬೀನ್ ಬೆಳೆಯ ಬೆಳೆ ಬೆಳೀತಾ ಇದ್ವಿ, ಗುಲಾಂತರಿ ಸೋಯಾಬೀನ್ ಅನ್ನು ಈಗ ಅಮೆರಿಕದ ತರ್ಸಕ್ ಶುರು ಮಾಡ್ತು ಮೋದಿ ಸರ್ಕಾರ. ಈಗ ನಮ್ಮ ಕೋಳಿಗೆ ಗುಲಾಂತರಿ ಕೋಳಿ ಗುಲಾಂತರಿ ಸೋಯಾಬೀನ್ ತಿನ್ಸಿ ಗುಲಾಂತರಿ ನಾವು ಇದುವರೆಗೂ ಗುಲಾಂತರಿಯಿಂದ ತಿನ್ನೋ ಬಳಸಿರ್ಲಿಲ್ಲ. ಈಗ ಮೊನ್ನೆ ಸರ್ಕಾರ ಸೋಯಾಬೀನ್ ಬೆರೆಸಿ ಅಂತ ಅಲೋ ಮಾಡಿದೆ. ಆ ಸೋಯಾಬೀನ್ ಅದರಲ್ಲಿ ಪ್ರೋಟೀನ್ ಇರ್ತದೆ, ಆ ಪ್ರೋಟೀನ್ ನಿಮ್ಮ ಕೋಳಿ ತಿಂದ್ರೆ ಕೋಳಿ ಮಾಂಸಕ್ಕೆ ಜೆನೆಟಿಕ್ಲಿ ಮಾಡಿಫೈಡ್ ತಿನ್ನಿಸಬಾರ್ದು ಅಂತ ನಮ್ಗೆ ಇರ್ತಕ್ಕಂಥದ್ದು ಓಪನ್ ಮಾಡ್ತು, ಓಪನ್ ಮಾಡಿ ಕೊಟ್ಟು ಕೊಡ್ತು. ಹಾಗಾಗಿ ಈ ಕರ್ನಾಟಕದಲ್ಲಿ ಈಗ ನಾವು ನೋಡ್ತಾ ಇದ್ರೆ 11,000 crore ರೈತರಿಗೆ ಎಲೆಕ್ಟ್ರಿಸಿಟಿ ಸಬ್ಸಿಡಿ ಇದೆ ಅಂತ ಹೇಳ್ತಾರೆ. ಬಹಳ ವರ್ಷ ಹಿಂದೆನೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗೆ ಅಂತ ಅನ್ಸುತ್ತೆ. ಒಂದು ಒಳ್ಳೆ ಯೋಜನೆ ಮಾಡಿದ್ರು, ಸರಿಯಾಗಿ ಅವರಿಗೆ ಸೋಲಾರ್ ಗ್ರಿಡ್ ಸೋಲಾರ್ ಪವರ್ ವ್ಯವಸ್ಥೆ ಮಾಡಿ, ರೈತರಿಗೆ ಸೋಲಾರ್ ಪ್ಯಾನಲ್ ಗಳನ್ನ ಸಬ್ಸಿಡೈಸ್ ರೇಟು ಗ್ರ್ಯಾಂಟ್ ಅಲ್ಲಿ ಪವರ್ ಜನರೇಟಿಂಗ್ ಕೆಪಾಸಿಟಿ ರೈತರ ಹೊಲಗಳಲ್ಲಿ ಮಾಡಿ ಮನೆಗಳ ರೂಪಲ್ಲಿ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟು ಪವರ್ ಜನರೇಷನ್ಗೆ ನಮ್ಮಲ್ಲಿ ಟ್ರಾಪಿಕಲ್ ಕಂಟ್ರಿ ಒಣ ಬೇಸಾಯ ಇರ್ತಕ್ಕಂಥ
ಏನ್ ಕೊರತೆ ಇಲ್ಲ. ಅವ್ರ ಜನರೇಷನ್ ಹಳ್ಳಿಯಲ್ಲೇ ಮಾಡಿ ಅವ್ರ ಮೋಟರ್ಗೆ ಅವ್ರ ಮುಂದೆ ಪವರ್ ಮಾಡಿ ರೌಟರ್ ನ ಮತ್ತೆ ಗ್ರಿಡ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು. ಗ್ರಿಡ್ ಕೆಪಾಸಿಟಿ ಅನ್ನು ಪವರ್ ಸ್ಟೋರೇಜ್, ಸೋಲಾರ್ ಪವರ್ ಸ್ಟೋರೇಜ್ ಕೆಪಾಸಿಟಿ ಅನ್ನುವಂಥ ಟೆಕ್ನಾಲಜಿ ಇದೆ. ಗ್ರಿಡ್ ಕೆಪಾಸಿಟಿ ಜಾಸ್ತಿ ಮಾಡಿ ರೈತರಿಗೆ ಪವರ್ ಕೊಡೋದಲ್ಲ, ರೈತರಿಂದ ಪವರ್ ನಾವು ದುಡ್ಡು ಕೊಟ್ಟು ತಗೋಬೇಕು. ಈಗ ನಿಮಗೆ ದೆಹಲಿಯಲ್ಲಿ ಪರಿಸರ ಭವನ ಅಂತಿದೆ, ಅವ್ರು ಪವರ್ ತಗೊಳಲ್ಲ. ಯಾವ ಎಲೆಕ್ಟ್ರಿಸಿಟಿ ಇದ್ರೆ ಅವ್ರು ಪವರ್ ತಗೊಳಲ್ಲ, ಅವ್ರು ಪವರ್ ಮಾರ್ತಾರೆ. ಒಂದು ಬಿಲ್ಡಿಂಗ್ ಪವರ್ ತಗೊಳ್ಳೋ ಪವರ್ ಮಾರ್ತದೆ, ಯಾಕಂದ್ರೆ ಬಿಲ್ಡಿಂಗ್ ನಲ್ಲಿ ಆ ರೀತಿ ಸೋಲಾರ್ ಸಿಸ್ಟಮ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಬ್ಬ ರೈತ ಕುಟುಂಬಗಳು ಕೂಡ, ನಾನೇನು 14.9 ರೈತ ಕುಟುಂಬಗಳು ಅಂತ ಹೇಳಿದ್ದೀನಿ, ರೈತ ಕುಟುಂಬಗಳು ಇಲ್ದಿದ್ರೆ ಒಂದು ಸಣ್ಣ ಜಾಗ ಇದ್ದು ಅವರಿಗೆ ಹಿಂದೆ ಏನು ಬ್ಯಾಕ್ ಯಾರ್ಡ್ ಪೌಲ್ಟ್ರಿ ಇರುವಂತಹ ಕುಟುಂಬಗಳಾದ್ರೂ ಪರವಾಗಿಲ್ಲ, ಅವರೇ ಪವರ್ ಜನರೇಟ್ ಮಾಡ್ತಕ್ಕಂತ ಎಲೆಕ್ಟ್ರಿಸಿಟಿ ಆಲ್ಟರ್ನೇಟಿವ್ ಎನರ್ಜಿ ಗ್ರೀನ್ ಎನರ್ಜಿಯನ್ನ ಸರ್ಕಾರ ಇನ್ವೆಸ್ಟ್ ಮಾಡಿದೆ. ಅದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ ಈ 11,000 crore ಪವರ್ ಸಬ್ಸಿಡಿ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಅನೇಕ ರೈತರು ಈಗ ನಮ್ಮ ಕರ್ನಾಟಕ ಇದು ಆಗ್ಲೇ ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಪಾವಗಡದ ಒಂದು ಯೋಜನೆ, ಸೋಲಾರ್ ಯೋಜನೆ ಇಡೀ ಏಷ್ಯಾದಲ್ಲೇ ದೊಡ್ಡ ಯೋಜನೆ ಅಂತ ಹೇಳ್ತಾರೆ. ಪವರ್ ನಾವು ರೈತರಿಂದಲೇ, ರೈತರಿಗೆ ಪವರ್ ಆವಾಗ ಏನಾಗ್ತದೆ, ರೈತರು ಪವರ್ ನ ಮಾರಬಹುದು. ಒಂದು ಯೂನಿಟ್ಗೆ ಇಷ್ಟು ನನಗೆ ಸಿಗ್ತದಪ್ಪ, ಸೋಲಾರ್ಗೆ 2 rupees ಅಥವಾ 3 rupees ಇದೆಲ್ಲ ಬರ್ತೀವಿ. ಆ ಯೂನಿಟ್ ಕಾಸ್ಟ್ ನನಗೆ ಸೋಲಾರ್ ಇಂದ ನಾನು ದುಡ್ಡು ದುಡ್ಕೋಬಹುದು ಅಂತ ಬಂದಾಗ ಅದರ ಬಳಕೆಯಲ್ಲೂ ಕೂಡ ವೈಜ್ಞಾನಿಕವಾಗಿ ಪವರ್ ಅನ್ನ ಬಳಕೆ ಆಗ್ತದೆ. ಆಗ ಇವರು ರಾತ್ರಿ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ, ಓವರ್ ನೈಟ್ ನಾನು ಅಲ್ಲಿ ಪವರ್ ನ ಆನ್ ಮಾಡಿ ಬರಬೇಕು, ಆನ್ ಮಾಡಿ ಬರಬೇಕು, ನೀರು ಹರಿತಾ ಇರಬೇಕು. ಯಾಕಂದ್ರೆ ಪವರ್ ಯಾವಾಗ ಬರುತ್ತೆ ಅಂತ ನಮ್ಗೆ ಗ್ಯಾರಂಟಿ ಇದೆ ಇರೋದ್ರಿಂದ ರೈತರು ಈ ರೀತಿಯಾಗಿ ಮಾಡಬೇಕಾದ ಪರಿಸ್ಥಿತಿ ಇದೆ. ಹಾಗಾಗಿ ಇದನ್ನ ರಿವರ್ಸ್ ಮಾಡಬಹುದು, ಕಾನ್ಸಿಟರ್ವೇ ಮಾಡಬಹುದು. ಇದೇ ರೈತರಿಂದ ನಾವು ಪವರ್ ಅನ್ನು ಕೊಳ್ಳುವಂತಾಗುವಂತ ವ್ಯವಸ್ಥೆಯನ್ನು ಯಾಕೆ ಸರ್ಕಾರ ಮಾಡಕ್ಕಾಗ್ತಿಲ್ಲ? ಇಟ್ ಇಸ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಬೇಕು. ಎಲ್ಲಿಗೆ ಬಂಡವಾಳ ಹೂಡಬೇಕು? ಯಾರಿಗೆ? ಅದನ್ನು ಯಾರು ಪ್ರೈವೇಟೈಸ್ ಕೊಟ್ಟು ಮಾಸ್ ಕೊಡಲ್ಲ. ನೀವು ಏನೋ ಪವರ್ ಮಾಡೋದಕ್ಕೆ ರಾಜಸ್ಥಾನ ತಾರಮಡು ಭೂಮಿಯಲ್ಲಿ ಅಮೆರಿಕನ್ ಕಂಪನಿನ ಇನ್ವೈಟ್ ಮಾಡ್ತಾರೆ. ಎಷ್ಟೋ ಅಮೆರಿಕನ್ ಕಂಪನಿಗಳನ್ನ, ಫಾರಿನ್ ಕಂಪನಿಗಳನ್ನ ಇನ್ವೈಟ್ ಮಾಡಿ ಇಲ್ಲಿ ನೀವು ಪವರ್ ಜನರೇಟ್ ಮಾಡಿ ಬನ್ನಿ, ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ಫಾರಿನ್ ಇನ್ವೆಸ್ಟರ್ಸ್ ಕರೀತಾ ಇದ್ದಾರೆ. ಆ ಇನ್ವೆಸ್ಟ್ಮೆಂಟ್ ನಾವು ನಿಜವಾಗಿ ಮಾಡಬೇಕು. ಇದನ್ನ ನಾವೇ ಮಾಡಬೇಕು. ಅಥವಾ ಬಂದು ರೈತರಿಗೆ ಸೋಲಾರ್ ಪವರ್ ಹಾಕ್ಕೊಡ್ತೀನಿ, ಅದು ಹಾಕ್ಕೊಡ್ತೀನಿ ಅಂತ ಹೇಳಿ ಯಾವ ಅಮೆರಿಕನ್ ಕಂಪನಿ ಬರುತ್ತೆ ಅಂತ ನನ್ನ ಅನ್ಸುತ್ತೆ. ಹಾಗಾಗಿ ಈ ಕಾನೂನಿನಿಂದ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲು ಹೇಳ್ತಾರೆ, ಮೊದಲು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಇದು ಅನೇಕ ಇದ್ರ ಬಗ್ಗೆ ಸುದ್ದಿನೂ ಆಗಿದೆ. ಎಲ್ ಪಿ ಜಿ ಸಬ್ಸಿಡಿ ಕೊಡ್ತೀವಿ, ಅದನ್ನ ಉಳಿತೇ ಹೋಗಿ. ಆಕ್ಚುಲಿ ಗ್ಯಾಸ್ ಕಂಪನಿ ಡೇಟಾ ಪ್ರಕಾರ ಇವತ್ತು 2 cylinder ಹೋಗ್ತಾ ಇಲ್ಲ ವರ್ಷಕ್ಕೆ ಉಜ್ವಲ ಸ್ಕೀಮ್ ಅಲ್ಲಿ. ಆದ್ರಲ್ಲೂ ಕೂಡ ಅವ್ರು ಏನೋ 1,600 rupees ಕೊಡ್ತಾರೆ, ಈ ಸುದ್ದಿ ಅವ್ರು ವಾಪಸ್ ಇಸ್ಕೊಳ್ತಾರೆ. ಸಬ್ಸಿಡಿನೂ ಹೋಯ್ತು, 50,000 crore ಇದ್ದ ಸಬ್ಸಿಡಿ ಸಂಪೂರ್ಣ ಹೋಗಿದ್ದು. ಹೋದ ವರ್ಷ 11,000 crore ಮಾತ್ರ ಸಬ್ಸಿಡಿ ಆಗಿರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಸಬ್ಸಿಡಿನೇ ಹೋಯ್ತು, ಡೈರೆಕ್ಟ್ ಅಂತ ಹೋಗಿ ಡೈರೆಕ್ಟ್ ಟ್ರಾನ್ಸ್ಫರ್ ಎಲ್ಲಿಗೆ ಹೋಯ್ತು? ಕೆರೋಸಿನ್ ಸಬ್ಸಿಡಿ 0, ನಿಂತೇ ಹೋಯ್ತು. ಇನ್ಫ್ಯಾಕ್ಟ್ ಈಗ ಏನಾಗಿದೆ, ಡೀಸೆಲ್ ಸಬ್ಸಿಡಿ ಇತ್ತು, ಪೆಟ್ರೋಲ್ ಸಬ್ಸಿಡಿ ಇತ್ತು. ರೈತರು ರೈತರಿಗೆ ಸಂಕಷ್ಟ ಆಗಿರ್ತಕ್ಕಂಥದ್ದು ಒಂದು ಎಲೆಕ್ಟ್ರಿಸಿಟಿ ಕಾಸ್ಟ್ ಜಾಸ್ತಿ ಆದ್ರೆ ಈ ರೀತಿ ಪ್ರೈವೇಟ್ ಆದ್ರೆ, ಜೊತೆಗೆ ಡೀಸೆಲ್ ಬಹಳಷ್ಟು ರೈತರು ಯೂಸ್ ಮಾಡ್ತಾ ಇರ್ತಕ್ಕಂಥ ಫ್ಯೂಯಲ್
ಮಿಷನ್ ಎಲ್ಲ ಎಲೆಕ್ಟ್ರಿಸಿಟಿ ಇದನ್ನ ಮೀಟರ್ ಹಾಕ್ತೀವಿ, ಪ್ರೀಪೇಡ್ ಮೀಟರ್ ಹಾಕ್ತೀವಿ, ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕೆಲವು ಸರ್ಕಾರ ಸರ್ಕಾರ ಅಂತ ನೋಡಿದ್ರೆ ನಿಮ್ಗೆ ಬಡವರಿಗೆ ಮಿನಿಮಮ್ ಇದೆಯಲ್ಲ ಬೇಸಿಕ್ ಮಿನಿಮಮ್, ಅದನ್ನ ಫ್ರೀ ಕೊಟ್ಟರು ಏನು ತೊಂದರೆ ಇಲ್ಲ. ಪಾಪ ಯಾವುದೋ ಹುಡುಗ ಯಾವುದೋ ಲೈಫ್ ಅಲ್ಲಿ ಓದ್ಕೊಳ್ಬೇಕು, ಯಾವುದೋ ಹುಡುಗಿ ವಿದ್ಯಾವಂತ ಯಾರೋ ಬುದ್ಧಿ ಒಂದು ಮನೆಯಲ್ಲಿ ಇದು ಏನು ಅಡಿಗೆ ಮಾಡ್ಕೊಳ್ಳೋಕು ಇನ್ನೊಂದಕ್ಕೂ ವ್ಯವಸ್ಥೆ ಬದುಕು ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಲೈಫ್ ಜೀವನದ ಒಂದು ಏನು ಕ್ವಾಲಿಟಿ ಅಂತ ಗುಣಮಟ್ಟ ಹೇಗೆ ಜೀವನದ ಗುಣಮಟ್ಟ ಒಂಚೂರು ಇತ್ತು ಎಲೆಕ್ಟ್ರಿಸಿಟಿ ಬೇಸಿಕ್ ನೆಸೆಸಿಟಿ ಆಗಿರ್ತಕ್ಕ. ಹಾಗಾಗಿ ನೀವು ಏನ್ ಮಾಡ್ತಿದ್ದಾರೆ ಸಮಸ್ಯೆಯನ್ನು ವಿಂಗಡಿಸೋದು ಹೇಗೆ? ಇಲ್ಲಿ ಮೂಲಭೂತ ಸಮಸ್ಯೆ ಏನು? ಈ ಸಮಸ್ಯೆ ಈ ಲಾಸ್ ಆಗಿರ್ಬೋದು ಈ ಮಟ್ಟದಲ್ಲಿ ಲಾಸ್ ಆಗುತ್ತೆ ಕಾರಣ ಇದಕ್ಕೆ ಮೂಲ ಕಾರಣಕರ್ತರು ಯಾರು? ನೀವೇ. ಹಾಗಾಗಿ ಈ ರೀತಿ ಇದ್ದಾಗ ನೀವು ಯಾಕೆ ಈ ರೀತಿಯಾಗಿ ಪರಿಹಾರಗಳನ್ನು ಹುಡುಕಿ ಅಂತ ಹೋಗ್ತಾ ಇದ್ದೀರಾ? ಇದು ನಾವು ಗಮನಿಸಬೇಕಾಗಿದೆ. ಎಷ್ಟೋ ರೀತಿಯಲ್ಲಿ ಫೋನ್ ಮೋಸ್ಟ್ ಮಿಸ್ಮ್ಯಾನೇಜ್ ಇವತ್ತು ಇಂಡಿಯಾದಲ್ಲಿ ಆಗ್ತಿದೆ. ಯಾರು ಗಣಿಗಾರಿಕೆ ಮಾಡ್ತಿದ್ದಾರೆ? ಇಷ್ಟು ದೇಶದಲ್ಲಿ ಸಂಪತ್ತಿದ್ರು ವಿದೇಶದಿಂದ ಬಂದಿದ್ದಲ್ಲಿ ಯಾಕೆ ತರಬೇಕು? ಯಾಕೆ ಇನ್ನೂ ವೃದ್ಧಿ ಇನ್ನೂ ಆಗ್ತಾ ಇದೆ? ಯಾಕೆ ಎಲೆಕ್ಟ್ರಿಸಿಟಿಯ ಮೈನ್ ಸೋರ್ಸ್ ಅಂತ ಇರತಕ್ಕಂಥ ಕೋಲ್ ಅನ್ನ ಇಷ್ಟು ಸರ್ಕಾರ ಕಂಟ್ರೋಲ್ ಅಲ್ಲಿ ಇದ್ರೂ ಕೂಡ ಇಷ್ಟು ಮಟ್ಟಿಗೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆಯಲ್ಲ. ಹೀಗಾಗಿ ಸಮಸ್ಯೆಗಳ ಮೂಲ ಇವುಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ನಾನು ಒಂದಾದ್ಮೇಲೆ ನಿಮ್ಗೆ ಸೇಮ್ ಸಮಸ್ಯೆ ನೋಡಿ. ಎ ಪಿ ಎಂ ಸಿ 7,000 ಎ ಪಿ ಎಂ ಸಿ ಇರುವಂತದ್ದು ನಮ್ಗೆ ಬೇಕಾಗಿರೋದು 48,000 ಕಟ್ಟಬೇಕಾಗಿತ್ತು. ಹಾಗಾಗಿ ಎಲೆಕ್ಟ್ರಿಸಿಟಿಯಲ್ಲೂ ಕೂಡ ನಾನು ಹೇಳುವಂಥದ್ದು ಇದು ಏನೇನು ನಮ್ಗೆ ಇದು ವ್ಯವಸ್ಥೆ ಆಗಬೇಕಾಗಿತ್ತು ಅದು ಆದ್ರೆ ಈ ಪ್ರೈವೇಟೈಸೇಷನ್ ಹೋಗ್ಬೇಕಾಗಿತ್ತು. ಇಷ್ಟು ಹೇಳಿ ನಾನು ಬಹುಶಃ ಚರ್ಚೆ ಇದ್ರೆ ಮಾಡ್ಬೋದಾ ಅಥವಾ ಇನ್ನೂ ಕಂಟಿನ್ಯೂ ಮಾಡ್ಬೋದು. ನಂತರ ನಾವು ಪ್ರಶ್ನೆಗಳು ಕೇಳಲಿಕ್ಕೆ ಅವಕಾಶ ಇದ್ರೆ ಮತ್ತೆ ಪ್ರತಿಕ್ರಿಯೆಗಳು ಕೂಡ ಇದಾವೆ ಅದ್ರಲ್ಲಿ ಮಧ್ಯೆ ಎಲ್ಲಾದ್ರೂ ನಿಮ್ಗೆ ಇಂಟರ್ವ್ಯೂ ಆಗ್ಬೇಕು ಅಂತ ಅನ್ನಿಸಿದಾಗ ಖಂಡಿತ ಇಂಟರ್ವ್ಯೂ ಆಗ್ಬೋದು. ಈಗ ಪ್ರತಿಕ್ರಿಯೆಗಳಿಗೆ ನಾವು ಮಾಡ್ಬೋದು. ಥ್ಯಾಂಕ್ ಯು ಸರ್. ಬಡಗಲಾಪುರ ನಾಗೇಂದ್ರ ಅವ್ರಿಗೂ ತಾವು ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಪ್ರತಿಕ್ರಿಯೆ ಕೊಡುವಂತ ರೈತ ನಾಯಕರು ಬಡಗಲಾಪುರ ನಾಗೇಂದ್ರ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದೆಯಾ? ಕೇಳಿಸ್ತದೆ, ಮಾತಾಡಿ ಸರ್. ಈ ವೆಬ್ನಾರ್ನ ಸಭಾಧ್ಯಕ್ಷರಾದಂತ ಮತ್ತೆ ಮಾನವ ಬಂಧುವಿನ ಅಧ್ಯಕ್ಷರು ಆದಂತ ಜಾರಕಿಹೊಳಿ ಅವರೇ, ಈಗ ತಾನೇ ಬಹಳ ಸಮಗ್ರವಾದ ನೋಟದಿಂದ ವಿಚಾರ ಮಂಡನೆ ಆಡಿದಂತ ಚಿಂತಕರಾದಂತ ರವಿ ರಘು ಅವರೇ ಮತ್ತೆ ಎಲ್ಲ ರಘು ಅವ್ರ ಮಾತನ್ನ ನಾನು ಗಂಭೀರವಾಗಿ ಆಲಿಸ್ತೆ ಮತ್ತೆ ಎಲ್ರು ಕೇಳಿದ್ರಿ ಅಂತ ಹೇಳಿದೀನಿ. ಬರೀ ಸಮಸ್ಯೆಗಳನ್ನ ಹೇಳಿಲ್ಲ, ಅವರು ಪರಿಹಾರಗಳನ್ನು ಕೂಡ ಸೂಚಿಸಿದ್ರು. ಮೂಲಭೂತವಾಗಿ ಸಮಸ್ಯೆಗಳನ್ನ ಹುಡುಕಿ ಅದು ಪರಿಹಾರಗಳನ್ನ ಕಂಡ್ಕೊಳ್ಳದೆ ಹೋದ್ರೆ ಎಲ್ಲೂ ಕೂಡ ನ್ಯಾಯ ಕೊಡಕ್ಕಾಗಲ್ಲ, ದೇಶನೂ ಕೂಡ ಅಭಿವೃದ್ಧಿ ಹೊಂದಕ್ಕಾಗಲ್ಲ ಅನ್ನುವಂತ ವಿಚಾರನು ಕೂಡ ಹೇಳಿದ್ರು. ಮತ್ತು ಒಂದು ತಲಾ ಎಷ್ಟು ಯೂನಿಟ್ ಇದೆ ತಲಾವಾರು ಅಂತಂದ್ರೆ ಇಂಡಿಯಾ ದೇಶದ ಎಷ್ಟು ಕಡಿಮೆ ಇದೆ ಅನ್ನೋದು ಕೂಡ ಹೇಳಿದ್ರು. ಅವ್ರು ಮಾತಾಡಿದಂತ ಎಲ್ಲ ವಿಚಾರದಲ್ಲಿ ಕೈಗಾರಿಕೆ ಸಂಬಂಧಪಟ್ಟಂಗ ಆಗ್ಬೋದು, ಅದು ರೈತರಿಗೆ ಸಂಬಂಧಪಟ್ಟಂಗ ಆಗ್ಬೋದು, ಅಥವಾ ಗ್ರಾಹಕರ ಸಂಬಂಧಪಟ್ಟಂಗ ಆಗ್ಬೋದು, ಅಥವಾ ಕ್ರಾಸ್ ಸಬ್ಸಿಡಿ ಮೂಲಕ ನಾವು ಒಂದು ಸೇವಾ ಕ್ಷೇತ್ರದಲ್ಲಿ ನೀಡ್ತಾ ಇರುವಂತ ಸೌಲಭ್ಯದ ಬಗ್ಗೆ ಮಾತಾಡಿದ್ರು. ಬಹಳ ಸಮಗ್ರ ನೋಟ ನಡೆದಿದೆ. ಒಂದು ಇವತ್ತೇನಾಗಿದೆ, ನಮ್ಮ ಪ್ರಭುತ್ವಗಳು ದೀರ್ಘಕಾಲೀನ ಅನುಭವಗಳನ್ನು ಹೊಂದಿರಬೇಕು. ಆಡಳಿತ ಶಾಹಿಗೆ ಅನುಭವದ ಜ್ಞಾನ ಮುಂದೆ ಹೆಂಗ್ ತಗೊಂಡು ಹೋಗ್ಬೇಕು, ಆಡಳಿತವನ್ನ ಅಥವಾ ಯಾವ
ಸ್ವತಂತ್ರ ನಡೆಸಿದ ನಮ್ದು ಅನುಭವ ಗೊತ್ತಾಗಿರುತ್ತೆ. ಇವತ್ತು ಈ ಕಾಯಿದೆ 1910 ಬ್ರಿಟಿಷ್ ಇಂಡಿಯಾದಲ್ಲಿ ಈ ಕಾಯ್ದೆ ರಕ್ಷಿಸಿ ಆಗ್ತಾ 2003 ವಾಜಪೇಯಿ ಸರ್ಕಾರ ಇದ್ದಾಗ ಏನೋ ಬದಲಾವಣೆಗಳನ್ನ ತರಬೇಕು, ಮತ್ತೆ ಉತ್ಪಾದನಾ ಕ್ಷೇತ್ರ ಏನಿದೆ ಅದಕ್ಕೆ ಓವರ್ ಜನರೇಷನ್ಗೆ ಅಥವಾ ಉತ್ಪಾದನೆಗೆ ಬಹಳ ಖಾಸಗಿ ಬಂಡವಾಳದ ಅವಶ್ಯಕತೆ ಇದೆ ಅಂತೇಳಿ ಅದನ್ನ ಸ್ವಲ್ಪ ಬದಲಾವಣೆಗಳನ್ನ ಮಾಡಕ್ ಹೊರಟರು. ಈಗ ಈ 2020 ತಿದ್ದುಪಡಿ ಬರಲಿ, ಇಡೀ 1910 ಬ್ರಿಟಿಷ್ ಇಂಡಿಯಾ ಕಾನೂನು ಏನ್ ಮಾಡಿತ್ತು ಅವ್ರಿಗೆ ಇದ್ದಷ್ಟು ಕಾಳಜಿ ಇಲ್ಲ. ಈ ಸ್ವರೂಪವನ್ನೇ ಬದಲಾಯಿಸಿಕೊಟ್ಟಿರುವಂತದ್ದು ನಾವು ಕಾಣ್ತಾ ಇದ್ದೀವಿ ಮತ್ತು ನೋಡ್ತಾ ಇದ್ವಿ. ಈ ಕಾಲಕ್ಕೆ ಹೋರಾಟಗಳು ನಡೀತಾ ಇರುವಂತದ್ದು ನೋಡಿ. ಈಗ ನಾವು WTO 91 1991 ಇತ್ತೀಚೆಗೆ ಡಂಕಲ್ಲು ಪ್ರಪ ಪ್ರಸ್ತಾವನೆ WTO ಚರ್ಚಿಸುತ್ತಿರುವಂತ ಸಂದರ್ಭದಲ್ಲಿ ಕರ್ನಾಟಕದ ರೈತ ಚಳವಳಿ ವಿಶ್ವಯಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಹಳ ಮಾಡಿ ಈ WTO ಡಂಕಲ್ ಪ್ರಪೋಸಲ್ ಅಥವಾ ವಾಣಿಜ್ಯ ಒಪ್ಪಂದ ನಮ್ಗೆ ಜಾರಿ ತಂದ್ಬಿಟ್ರೆ ವಿಶ್ವ ವಾಣಿಜ್ಯ ಜಾಪ ಅಂತಂದ್ರೆ ನಮ್ ಇಂಡಿಯಾ ದೇಶದಂತ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಮುಂದೆ ಏನೇನು ಸಮಸ್ಯೆಗಳನ್ನ ಅನುಭವಿಸಬೇಕಾಗತ್ತೆ ಅನ್ನೋ ವಿಚಾರ ಭವಿಷ್ಯ ನೋಡಿದಂಗೆ ನೋಡಿದ್ರು. ಅನಕ್ಷರಸ್ಥ ಚಳವಳಿ ಲೆಫ್ಟಿಸ್ಟ್ ಐಡಿಯಾಸ್ ಅಲ್ಲಿ ಇರುವಂತ ಒಂದು ಸೈದ್ಧಾಂತಿಕ ನೆಲೆಯಲ್ಲಿ ಇರುವಂತವರು ಹೋರಾಟ ಮಾಡ್ತಿದ್ರು. ಜೊತೆಗೆ ಭಾರತದಲ್ಲಿ ಕರ್ನಾಟಕದಲ್ಲಿ ಇದ್ದಂತ ರೈತ ಚಳವಳಿ ಇದಕ್ಕೆ ಏನನ್ನ ಆಗ್ಬಹುದು ಅನ್ನೋದನ್ನ ಆಗ್ಲೇ ಊಹೆ ಮಾಡಿತ್ತು. ಇದ್ರ ಸಂಬಂಧ ಅವತ್ತು ನರಸಿಂಹರಾವ್ ಸರ್ಕಾರ ಇದ್ದಾಗ ಪಕ್ಷಾತೀತವಾಗಿ ಎಲ್ಲ MPಗಳು ಪ್ರಮುಖರನ್ನ ಭೇಟಿ ಮಾಡಿ ಲಿಖಿತವಾಗಿ ಕೊಟ್ಟು ಇದರಿಂದ ಆಗುವಂತ ಅನಾಹುತಗಳನ್ನ ಮನವರಿಕೆನೂ ಮಾಡಿಕೊಟ್ಟಿತ್ತು. ಇದನ್ನ ಚರ್ಚೆ ಆಗಬೇಕು ಸಂಸತ್ತಲ್ಲಿ ಅನ್ನೋದು ಕೂಡ ಬಯಸುತ್ತೆ. ಮತ್ತು ನಮ್ಮ ದೇಶದ ಗಡಿಯನ್ನು ಮೀರಿ ಪ್ರಪಂಚದಲ್ಲಿ ನಮ್ಮಂತ ರಾಷ್ಟ್ರಗಳು ಏನಿದಾವೆಲ್ಲವನ್ನೂ ಒಗ್ಗೂಡಿಸಿ ನಮ್ಗೆ ಬಂಡವಾಳಶಾಹಿಯ ವ್ಯವಸ್ಥೆ ಅಥವಾ ಬಂಡವಾಳಶಾಹಿಯ ನೀತಿಗಳು ಜಾರಿಗೆ ಬಂದ್ರೆ ಈ ವಿಶ್ವಾಸ ಒಪ್ಪಂದ ಮುಖಾಂತರ ನಮ್ಗಾಗುವಂತ ಪರಿಸ್ಥಿತಿಯನ್ನ ನಾವು ಮುಂದೆ. ನಾಗೇಂದ್ರ ಸರ್ ಹೇಳಿ, ನಿಮ್ದು ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾಗೆ ಸ್ವಲ್ಪ ಈಗ ಪರವಾಗಿಲ್ಲ. ನಿಮ್ ಕೈ ಅಡ್ಡ ಇತ್ತು ಸರ್. ಹೌದಾ, ಸಾರಿ ಸಾರಿ ಸಾರಿ, ನಾವು ಕುಂತ್ಕೊಳ್ಳೋ ಅಂತ ಇತ್ತು. ಹೆಂಗಾಯ್ತು ಅಂದ್ರೆ ಈಗ ಪೂರ್ತಿ ಊಹೆ ಮಾಡಿದ್ದು ಮತ್ ನಾವೇನೇನು ಅನ್ಕೊಂಡಿದ್ದು ನಿಜ ಆಗಿದೆ. ಇವತ್ತು ಇವತ್ತು ಈಗ ಕೃಷಿ ಕ್ಷೇತ್ರ ಖಾಸಗೀಕರಣ ಆಗ್ತಾ ಇದೆ, ಸಾರ್ವಜನಿಕ ಸಾರ್ವಜನಿಕ ಸೆಕ್ಟರ್ ಎಲ್ಲ ಮುಗ್ತಾ ಇದ್ದಾವೆ, ಸಾರ್ವಜನಿಕ ಸಂಪತ್ತು ಅಥವಾ ಆಸ್ತಿ ಖಾಸಗೀಕರಣ ಆಗ್ತಾ ಇದೆ. ಇಡೀ ಇಂಡಿಯಾ ದೇಶದಲ್ಲಿ ನಾವು ಸ್ವತಂತ್ರ ಪೂರ್ವಕರ ಆಸೋತ್ರಗಳು ಏನಿದ್ವಿ ಅದ್ರ ತದ್ವಿರುದ್ಧವಾಗಿ ಇವತ್ತು ಭಾರತದ ಸಾರ್ವಭೌಮತ್ವಕ್ಕೆ ಬೆಲೆ ಇಲ್ಲದಂತ ಕೆಲಸಗಳನ್ನ ನಡೀತಾ ಇದ್ದೇವೆ. ಸಂವಿಧಾನದ ಲೆಕ್ಕಕ್ಕೆ ಇಲ್ಲ, ಅದನ್ನ ಗಾಳಿಗೆ ತೋರ್ತಾ ಇದ್ದೀವಿ. ಒಂದ್ ಕಡೆ ಫ್ಯಾಸಿಸ್ಟ್ ಮನೋಭಾವದ ಪ್ರಭುತ್ವ ಬಂಡವಾಳಶಾಹಿ ನೀತಿ ಹೆಚ್ಚು ಒತ್ತು ಕೊಟ್ಟು ಜೊತೆಯಾಗಿ ನಡೀತಾ ಇರೋದ್ರಿಂದ ಇವತ್ತು ಅಸಮಾನತೆ ಹೆಚ್ಚು ಸೃಷ್ಟಿಯಾಗಿದೆ. ಇವತ್ತು ನಮ್ಮ ದೇಶ ಅಸಮಾನತೆ ಇದೆ, ಅಸಮಾನತೆಯನ್ನ ತಕ್ಷಂತದ್ದು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇರಬೇಕು. ಇವತ್ತು ಅಸಮಾನತೆ ಅಂತರವನ್ನ ಹೆಚ್ಚು ಹೆಚ್ಚು ಮಾಡ್ತಾ ಇದ್ದಾರೆ. ಇವಾಗ ರಘು ಅವರು ಒಂದು ಪ್ರಸ್ತಾಪ ಮಾಡ್ತಿದ್ರು, ಕೋವಿಡ್ ಬಂದ್ಮೇಲೆ ಮತ್ತೆ ಎಷ್ಟು ಜನ ಇವತ್ತು ಬಡತನಕ್ಕೆ ಬಂದಿದ್ದಾರೆ ಅನ್ನೋದನ್ನ. ಇವತ್ತು ಮಧ್ಯಮ ವರ್ಗ ಬಡವರು ಆಗ್ತಾ ಇದಾರೆ, ಬಡವರು ಇವತ್ತು ಭಿಕ್ಷುಕರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ವೆ. ಬೆರಳಿಗೆ ಇಷ್ಟಿರುವಂತ ಕಾರ್ಪೊರೇಟ್ ಶಕ್ತಿಗಳ ಖಾಸಗಿ ವ್ಯಕ್ತಿಗಳ ಸಂಪತ್ತು ಅಥವಾ ಕಂಪನಿಗಳ ಸಂಪತ್ತು ಬಹಳ ಯಾವ ವಿಮಾನಕ್ಕಿಂತ ಸ್ಪೀಡ್ ಆಗಿ ವೇಗಗತಿಯಲ್ಲಿ ಬೆಳೀತಾ ಇರೋದನ್ನ ನೋಡಿದೀವಿ. ಇವತ್ತು ಈ ನಿಟ್ಟಿನಲ್ಲಿ ನಾವು ಏನು 3 ಕೃಷಿ ಕಾಯ್ದೆಗಳ ವಿರುದ್ಧ ಡೆಲ್ಲಿಯಲ್ಲಿ ಸುತ್ತಮುತ್ತ ರೈತರು ಹೋರಾಟ ಮಾಡ್ತಾ ಇದೀವಿ, ಜೊತೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ತಿದ್ದುಪಡಿ ವಿರುದ್ಧ ಕೂಡ ನಾವು ದೊಡ್ಡದಾಗಿ ಹೋರಾಟ ಮಾಡ್ತಾ ಇದೀವಿ. ಇವತ್ತು ಈ ಸರ್ಕಾರ ಎಂತ ಮೋಸ ಮಾಡ್ತಾ ಇದೆ ನೋಡಿ. 2020 ಡಿಸೆಂಬರ್ಲ್ಲಿ ಮಾತುಕತೆ ನಡೆದಂತ ಸಂದರ್ಭದಲ್ಲಿ ಮಕ್ಕಳ ಸ್ವಪ್ನ ರೈತರ ಮಾತುಕತೆಯಲ್ಲಿ ನಮ್ಮ ಅಮಿತ್ ಶಾ ಕೂಡ ಭಾಗವಹಿಸ್ತಾರೆ, ಗೊತ್ತಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಭಾಗವಹಿಸಿದಾಗ ಯಾವುದೇ ಕಾರಣಕ್ಕೂ ನಾವು ಖಾಸಗಿ ಬಿಲ್ಲಿನ ಜಾರಿಗೆ ತರಲಿಲ್ಲ, ಅದು ವಾಪಸ್ ಪಡಿತೀವಿ ಅನ್ನಂತ ವಾಗ್ದಾನ ಈ ದೇಶದ ಜನರ ಮುಂದೆ ಹೇಳಿತ್ತು. ಆದ್ರೆ ಇವತ್ತು ಕಳೆದ ತಿಂಗಳು July 25 ಕ್ಯಾಬಿನೆಟ್ ಮುಂದೆ ಆ ಬಿಲ್ಗೆ ಮಣ್ಣೆ ಮಾಡಕ್ಕೆ ಅನುಮತಿ ಹೋಗಿ ಮಂಡಿಸ್ತೀರ ಅಂತಂದ್ರೆ ಈ ಸರ್ಕಾರ ಎಷ್ಟು ಚೀಟ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ಬೇಕಾದಂತ ಪರಿಸ್ಥಿತಿ ಕೂಡಿದಾವೆ ಇವತ್ತು. ಈ ಯಾಕಂದ್ರೆ ಒಂದು ಹಿನ್ನೆಲೆಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ರಘು ಅವರು ಬಹಳಷ್ಟು ಪ್ರಸ್ತಾಪ ಮಾಡಿದ್ದಾರೆ, ಈ 3 ಕೃಷಿ ಕಾಯ್ದೆಗಳು ಏನಿದಾವೆ ಜೊತೆಗೆ ಎಲೆಕ್ಟ್ರಿಸಿಟಿ ತಿದ್ದುಪಡಿ ಕಾಯ್ದೆಗಳು ಏನಿದಾವೆ ಅದು ಕೇವಲ ರೈತರಿಗೆ ಮಾತ್ರ ವಿರೋಧಿ ಅಲ್ಲ, ಅದು ಜನ ವಿರೋಧಿ, ಜೀವ ವಿರೋಧಿ, ಸಂವಿಧಾನ ವಿರೋಧಿ,
ಎಲ್ಲಕ್ಕಿಂತ ದೇಶ ವಿರೋಧಿ ಅಂತ ಅಂಶಗಳನ್ನ ಮಲಗೊಂಡಿರುವಂತ ಮಸೂದೆಗಳು ಅಂತ ಹೆಚ್ಚು ಹೇಳ್ಬೇಕು. ಯಾಕಂದ್ರೆ ಹೆಚ್ಚು ಚರ್ಚೆ ಮಾಡಕ್ಕೆ ಟೈಮ್ ಬೇಕಾಗುತ್ತೆ. ಯಾಕಂದ್ರೆ ಇಡೀ ಸಾರ್ವಭೌಮತ್ವನೇ ನಾಶ ಮಾಡುವಂಥದ್ದು ದೇಶ ವಿರೋಧಿ, ಜನರ ಬದುಕನ್ನ ಕಿತ್ಕೊಳ್ಳುವಂಥದ್ದು ಅದು ಜನ ವಿರೋಧಿ, ಜನರ ಜೀವನವನ್ನ ಕಿತ್ಕೊಳ್ಳುವಂಥದ್ದು ಅದು ಜೀವ ವಿರೋಧಿ ಅನ್ನೋದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಿರುವಂಥದ್ದು. ಇದು ಪೂರ್ತಿ ಇವತ್ತು ಏನಾಗ್ತಾ ಇದೆ, ಎಲೆಕ್ಟ್ರಿಸಿಟಿ ಈ ಮಸೂದೆ ಜಾರಿಗೆ ಬಂದ್ರೆ ಬರೀ ರೈತರ ಮನೆ ಮತ್ತೆ ಪಂಪ್ಸೆಟ್ ಬಂದು ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಹಾಕ್ತಾರೆ ಅನ್ನೋ ಪ್ರಶ್ನೆ ಅಲ್ಲ. ಒಂದು ಅಭಿವೃದ್ಧಿಗೆ ಪವರ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ. ಅದು ಯಾವ್ದು ಕ್ಷೇತ್ರ ಆಗುದು, ಇವತ್ತು ನಮ್ಮ ಸಣ್ಣ ಕೈಗಾರಿಕೆಗಳು ಅಥವಾ ವಿಜಯ ಗುಡಿ ಕೈಗಾರಿಕೆಗಳು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕೃಷಿ ವಲಯವಂತೂ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತೆ ಕೃಷಿ ವಲಯ ಉಪ ವಲಯ ಇದೆ, ಕೃಷಿ ಕಸುಬಿನ ಉಪ ಕಸುಬೇನಿದೆ ಅದು ಕೂಡ ಪವರ್ ಮೇಲೆ ಹೆಚ್ಚು ನಾವು ಅವಲಂಬನೆ ಆಗಿರುತ್ತೆ. ಇವತ್ತು ಏನಾಗ್ತಾ ಇದೆ, ಇವತ್ತು 45 ಲಕ್ಷ ಪಂಪ್ಸೆಟ್ದಾರು ನಾವು ಕರ್ನಾಟಕದಲ್ಲಿ ಇದ್ದೀವಿ. ಯಾಕೆ ಕರ್ನಾಟಕದಲ್ಲಿ ಇವತ್ತು ಬಂಗಾರಪ್ಪ ಸರ್ಕಾರ ಇದ್ದಾಗ ನಮ್ಗೆ 10 HP ವಿದ್ಯುತ್ ಉಚಿತವಾಗಿ ಕೊಡುವಂತದ್ದು ಆಯ್ತು? ಅದು ರೈತ ಹೋರಾಟದ ಒಂದು ಪ್ರತಿಫಲ, ರೈತ ಹೋರಾಟಕ್ಕೆ ಒತ್ತಾಯಕ್ಕೆ ಅವರು ಮಣಿದ್ರು ಕನ್ವಿನ್ಸ್ ಆದ್ರು. ಗುಂಡೂರಾವ್ ಸರ್ಕಾರ ಇದ್ದಾಗ 5 HP ವರೆಗೆ ತಲಾ 1 HP 100 ರೂಪಾಯಿ ಕಟ್ಟಿದ್ರೆ ಪಂಪ್ಸೆಟ್ಗೆ ಬಿಲ್ ಇಲ್ಲ ಅನ್ನೋದು ಕೂಡ ಒಂದಾಗಿತ್ತು. ಯಾಕೆ ಇದು ಎಲ್ರೂ ಕೂಡ ಕ್ಯಾಪಿಟಲಿಸ್ಟ್ ಮಾತಾಡುವಂಥದ್ದು ಮತ್ತೆ ಬೇರೆ ಬೇರೆ ಅಂತ ವರ್ಗದವ್ರು ಮಾತಾಡುವಂಥದ್ದು, ರೈತರಿಗೆ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಉಚಿತವಾಗಿ ಕೊಡಂತೀವಿ, ಖಂಡಿತ ರಘುವರ ಕೋರ್ಸ್ ಮಾಡಿದ್ರು ಉಚಿತವಾಗಿ ರೈತರು ಕೊಡದೇ ಇಲ್ಲ. ಈ ದೇಶದ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡಿದ್ರು ಕೂಡ ಇವತ್ತರೆಗೂ ಕೂಡ ನಮ್ಗೆ ಒಂದು ನಮ್ಮ ಬೆಳೆದಂತ ಬೆಲೆಗೆ ವೈಜ್ಞಾನಿಕವಾದಂತ ಬೆಲೆ ಇಲ್ಲ. ನಾವು ವೈಜ್ಞಾನಿಕವಾದ ಬೆಲೆಯನ್ನ ಒತ್ತಾಯ ಮಾಡ್ತಿದೀವಿ, ಅದ್ರ ಜೊತೆ ಕನಿಷ್ಠ MSP ಇಟ್ ಇಸ್ ನಾಟ್ ಸೈಂಟಿಫಿಕ್, ಇಟ್ ಇಸ್ ಆಲ್ಸೋ ಅನ್ಸೈಂಟಿಫಿಕ್. ಅದು ಅಂತವಕ್ಕೂ ಕೂಡ ಅದನ್ನು MSP ಅನ್ನು ಕನಿಷ್ಠ ನಮ್ದು ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕನಿಷ್ಠ ಕಾನೂನು ಒಂದು ಕಾನೂನಾತ್ಮಕವಾದಂತ ಒಂದು ರೂಪ ಕೊಡಿ ಅಂತ ಕೇಳ್ತಿದ್ದೀವಿ. ಇವತ್ತು ನಾವು ಕಳೆದ ಒಂದು 3 ತಿಂಗಳ ಹಿಂದೆ ಯೋಗೇಂದ್ರ ಯಾದವ್, ಪ್ರೊಫೆಸರ್ ಯೋಗೇಂದ್ರ ಯಾದವ್, ನಾವು ನಮ್ಮ ಚಾಮರಾಜ್ ಪಾಟೀಲ್ರು ಮತ್ತೆ ನಮ್ಮ BR ಪಾಟೀಲ್ರು ಮತ್ತೆ ಪ್ರಕಾಶ್ ಕಮ್ಮಡಿ ಎಲ್ಲ ನಾವು ಗುಲ್ಬರ್ಗಾದ APMC ವಿಜಿಟ್ ಮಾಡಿದ್ವಿ, ಮತ್ತು ಬಳ್ಳಾರಿ APMC ವಿಜಿಟ್ ಮಾಡಿದ್ವಿ. ಏನ್ ನರೇಂದ್ರ ಮೋದಿ ಅವರು 23 ಬೆಳಗ್ಗೆ ಏನ್ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು ಅಂದ್ರೆ 11 ತಿಂಗಳಲ್ಲಿ ನಮ್ಮ APMC ಕೇವಲ 27% ಮಾತ್ರ ವೇಟ್ ಆಗಿತ್ತು, ಪೂರ್ಣವಾಗಿ 100% ಭಾಗ ಬರದಿಲ್ಲ. ಅದಕ್ಕೆ ಕಂಪೇರ್ ಮಾಡಿದಾಗ MSP ಮತ್ತು ನಮ್ ಸಿಕ್ಕದಂತ ಬೆಲೆ ನೋಡಿದಾಗ 20,311 crore ರೈತರಿಗೆ 11 ತಿಂಗಳ ನಾಶ ಆಗಿತ್ತು MSP ಮೇಲೆ ಕಂಪೇರ್ ಮಾಡಿದಾಗ. ಅದನ್ನೇ ಸ್ವಾಮಿನಾಥನ್ ವರದಿ ಈ C2+50% ಲೆಕ್ಕ ಹಾಕಿದ್ರೆ 70,000 crore ಹೆಚ್ಚು ರೈತರು ನಷ್ಟ ಆಗಿದೆ ಬರೀ 11 ತಿಂಗಳಲ್ಲಿ, ಕೆಲವೇ ಕ್ರಾಪ್ಗಳ ಮಾತ್ರ, ಎಲ್ಲ ಕ್ರಾಪ್ಗಳೆಲ್ಲ ಹೇಳ್ತಿರಂತದ್ದು. ಈಗ ನಾವು ಇಡೀ ರೈತ ಸಮುದಾಯ ಒಂದು ಅದ್ರ ಬೆಲೆ ಇಲ್ಲ, ವೈಜ್ಞಾನಿಕವಾದ ಬೆಲೆ ಇಲ್ಲದೆ ಖರ್ಚು ವೆಚ್ಚ ಏನ್ ಮಾಡ್ತೀವಿ ಅದಕ್ಕಿಂತಲೂ ಕಡಿಮೆ ಬೆಲೆಗೆ ನಾವು ಮಾರಾಟ ಮಾಡ್ಬೇಕಾದಾಗ ಈ ಸಮಾಜಕ್ಕೆ ಅರ್ಧಂಬರ್ಧ ಬೆಲೆಯಲ್ಲಿ ಊಟ ಹಾಕ್ತಾ ಬಂದಿದ್ದಾನೆ ರೈತ, ಯಾವುದೇ ಪ್ರತಿಫಲ ಇಲ್ಲದೆ. ರೈತನಿಗೋಸ್ಕರ ಸಬ್ಸಿಡಿ ಕೊಡೋದಲ್ಲ, ಸಮಾಜಕ್ಕೆ ಅನ್ನ ಕೊಡಕ್ಕೆ ಮತ್ತು ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನ ಬೆಳ್ಕೊಡಕ್ಕೆ ನಾವು ಸಬ್ಸಿಡಿ ಕೊಡ್ತಾ ಇದ್ರೆ ಹೊರತು ರೈತನ ದೃಷ್ಟಿಯಲ್ಲಿ ಕೊಡ್ತಾ ಇಲ್ಲ, ರೈತನ ಕೊಡ್ತಂತ ವಿಚಾರ ಅಲ್ಲ ಅದು. ಯಾಕಂದ್ರೆ ಪಂಪ್ ಸೆಟ್ ಎಷ್ಟು ಯಾಕೆ ಅಂತಂದ್ರೆ ಯಾವುದೇ ನಾಗರಿಕ ಸರ್ಕಾರದ ಜವಾಬ್ದಾರಿ ನೀರಾವರಿ ಸೌಲಭ್ಯಗಳನ್ನ ಯಾವ್ದಾದ್ರು ನೀರಾವರಿ ಸೌಲಭ್ಯಗಳನ್ನ ಸೈಂಟಿಫಿಕ್ ಆಗಿ ಉಳಿಸ್ಕೊಳ್ಬೇಕಾಗಿದೆ. ಖಾಸಗಿ ಬಂಡವಾಳ ಹಾಕಿ ಬೋರ್ವೆಲ್ ತಗೊಂಡು ಕಷ್ಟಪಟ್ಟು ಅವನು ಇವತ್ತು ಹಣ್ಣು ಹಂಪ್ಲ ತರಕಾರಿಗಳೆಲ್ಲ ಬೆಳೆದು ಇವತ್ತು ನಾವು ಸಮಾಜಕ್ಕೆ ಬೀದಿ ಬೀದಿಲಿ ಸುರಿತಾ ಇದೀವಿ, ಕಡಿಮೆ ಬೆಲೆಗೆ ನಾವು ಮಾರಾಟ ಮಾಡ್ತಿದ್ದೀವಿ. ಇದು ಸಮಾಜಕ್ಕೆ ಆಹಾರ ಪೂರೈಕೆ ಮಾಡಕ್ಕೆ ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳು ಕೊಡ್ತಿರೋ ಸಬ್ಸಿಡಿನ ಹೊರತು ಅಲ್ಲ. ಈಗ ಮೀಟರ್ ಹಾಕ್ಬಿಟ್ರೆ ರೈತ ಎಲ್ಲಿ ಹೋಗ್ತಾನೆ, ಯಾಕೆ ಇದು ಪೂರ್ಕವಾಗಿದೆ ಅಂತ ಮಾತಾಡ್ಬೋದಾ? ಇನ್ನೊಂದ್ ನಿಮಿಷ ಹೇಳಿ ಸರ್. ಹಲೋ, ಮಾತಾಡಿ ಮಾತಾಡಿ ಸರ್. ಈಗ ಮಾತಾಡಿ ಸರ್. ಎಲ್ಲಿ ಯಾಕೆ ಹೋಗ್ತಾನೆ? ಇವತ್ತು 3 ಮಸೂದೆಗಳು ಖಾಸಗೀಕರಣ ಆಗ್ತಾ ಇದೆ, ಅದರಲ್ಲಿ ಪ್ರಮುಖವಾಗಿ ಇವತ್ತು ನಮ್ಗೆ ಇವತ್ತು ಲೀಸ್ ಆಕ್ಟ್ ಕಾಂಟ್ರಾಕ್ಟ್ ಪದ್ಧತಿ ಬೇಸಾಯ ಪದ್ಧತಿ ಕೊಡ್ತಾರೆ. ಅಂದ್ರೆ ಭೂಮಿಯನ್ನ ಗುತ್ತಿಗೆ ಪಡೆದು ಅದರಲ್ಲಿ ಅವ್ರ ಯಾವ ಪದ್ಧತಿಯಲ್ಲಿ ಕಾರ್ಪೊರೇಟ್ ಕಂಪ್ನಿಗಳು ನಡೆಸ್ಬೇಕು ಅನ್ನೋದು. ಇನ್ನೊಂದ್ ಕಡೆ ನಮ್ಮಲ್ಲಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಂದ ಯಾರು ಬೇಕಾದ್ರೂ ಭೂಮಿ ಕೊಳ್ಳುವಂತ ಅವಕಾಶವನ್ನ ಕರ್ನಾಟಕ ಸರ್ಕಾರ ಮಾಡ್ಕೊಟ್ಬಿಟ್ಟಿದೆ. ಮತ್ತೆ ಇನ್ನೊಂದ್ ಕಡೆ APMC ಆಕ್ಟ್ಗೆ ತಿದ್ದುಪಡಿ ತಂದು ಇವತ್ತು ಪ್ರೈವಟೈಸೇಷನ್ ಮಾಡ್ತಾ ಇದೆ. ಈ ಕಾರಣಕ್ಕೆ ನಾವು ವ್ಯವಸಾಯನ ಬಿಡುವಂತ ಪರಿಸ್ಥಿತಿ, ರೈತರು ಉಪಯೋಗದ ಪರಿಸ್ಥಿತಿ ಇದ್ದಾಗ ಕನಿಷ್ಠ ಸಣ್ಣ ಹಿಡುವಳಿದಾರೆ ಇರೋದು ಕರ್ನಾಟಕದಲ್ಲಿ, ಮತ್ತೆ ಇಂಡಿಯಾ ದೇಶದಲ್ಲೂ ಸಣ್ಣ ಹಿಡುವಳಿದಾರೆ ಸಂಖ್ಯೆ ಜಾಸ್ತಿ ಇರುತ್ತೆ. ಏನು ನೀರಾವರಿ ಸೌಲಭ್ಯನ ಉಚಿತವಾಗಿ ಕರೆಂಟಿಂದ ನಾವು ಎಷ್ಟೋ ದೃಶ್ಯ ಮಾಡ್ತಿದ್ದಂತಾರು, ಕರೆಂಟ್ಗೆ ಮೀಟರ್ ಹಾಕಿದ್ರೆ ಪ್ರೀಪೇಡ್ ಮಾಡಕ್ ಹೋದ್ರೆ ರೈತ ಸಂಪೂರ್ಣ ವ್ಯವಸಾಯ ನಿಲ್ಲಿಸ್ಬೇಕಾಗತ್ತೆ,
ತಾನಾಗೇ ತಾನು ಈ ಭೂಮಿನ ಮಾರಾಟ ಮಾಡ್ಕೊಬೇಕು ಅಥವಾ ಬೇರೆ ಕೈಗೆ ಒಪ್ಪಿಸ್ಬೇಕು ವ್ಯವಸಾಯ ಅಂತ ಉದ್ದಾರ ಇದ್ರಲ್ಲಿ ಅಡಗಿದೆ. ಒಟ್ಟಾರೆ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಬಡವ ರೈತ ಸಂಖ್ಯೆ 20% ರಿಡ್ಯೂಸ್ ಮಾಡಬೇಕು. ರೈತರು ಕೊಡ್ತಾ ಇರುವಂತ ಸಬ್ಸಿಡಿ, ರೈತ ಕ್ಷೇತ್ರ ಕೃಷಿ ಕ್ಷೇತ್ರ ಕೊಡ್ತಾ ಇರುವಂತ ಸಬ್ಸಿಡಿಗಳನ್ನ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಹಂಸ್ಗಳು ಉನ್ನಾರಗಳು ಇವಷ್ಟೇ ರೈತರನ್ನು ಒಟ್ಟಲಿಸುವಂತದ್ದು. ಒಂದು ಇನ್ನೊಂದು ಇವತ್ತು ಕೃಷಿ ಮಸೂದೆ ಆಗ್ಬೋದು, ಯಾವ್ದೋ ಮಸೂದಲ್ಲಿ ಇವತ್ತು ಪಡಿತರ ವ್ಯವಸ್ಥೆಗೆ ಕಡಿಮೆ ಮಾಡಬೇಕು. 80 ಕೋಟಿ ಜನಕ್ಕೆ ಹೋಗಿದ್ದು 20 ಕೋಟಿ ರಿಡ್ಯೂಸ್ ಮಾಡ್ಬೇಕಾಗುತ್ತೆ. ಒಟ್ಟು ಈ ಮೂರು ಕೃಷಿ ಕಾಯ್ದೆಗಳೇ ಆಗ್ಬೋದು, ವಿದ್ಯುತ್ ಕಾಯ್ದೆಗಳೇ ಆಗಿರ್ಬೋದು, ಒಟ್ಟು ರೈತರಿಗೆ ಅಥವಾ ಉಚಿತವಾಗಿ ನಾವು ಸಾಮಾಜಿಕ ನ್ಯಾಯ ನಾವು ಒಪ್ಕೊಂಡಿರುವಂತದ್ದು ಕಲ್ಯಾಣ ರಾಜ್ಯದ ಕಲ್ಪನೆ. ಪ್ರಜಾಪ್ರಭುತ್ವದಲ್ಲಿ ಕಲ್ಯಾಣ ರಾಜ್ಯ ಕಲ್ಪನೆ ಒಪ್ಪಿಕೊಂಡಿರುವುದು ಸೇವಾವನ್ನ ಸಾಮಾನ್ಯವಾಗಿ ಕಟ್ಟ ಕಡೆಗೆ ಮನುಷ್ಯನಿಗೆ ಕಟ್ಟ ಕಡೆಯ ಕುಟುಂಬಕ್ಕೂ ಕೂಡ ತಲುಪಬೇಕಾದಂತ ನೀತಿಗೆ ಕಡಿವಾಣ ಹಾಕಿ ಅವರೆಲ್ಲರೂ ಕಗ್ಗತ್ತಲ್ಲಿ ಇರ್ಬೇಕು. ಮತ್ತೆ ಅವ್ರು ಬದುಕು ಮನುಷ್ಯರು ಈಗಾಗ್ಲೇ ಮನುಷ್ಯರಾಗಿ ಬರುತ್ತಾರೆ, ಇನ್ನೂ ನಿರ್ದಿಷ್ಟವಾಗಿ ಬದುಕುವಂತ ಒಂದು ಸುಸ್ಥಿತಿಗೆ ತಗೊಂಡೋಗ್ತದೆ ಇದು. ಈ ಕೃಷಿ ಈ ವಿದ್ಯುತ್ ಬಿಲ್ಲು ರೈತ ಇರುವುದು ಒಂದೇ ಅಲ್ಲ, ಸಣ್ಣ ಕೈಗಾರಿಕೆಗಳು ಮತ್ತು ಸಣ್ಣ ಪುಟ್ಟ ಕಸಬುದಾರರು ಮತ್ತು ಜೊತೆಗೆ ರಾಜ್ಯ ಜ್ಯೋತಿ ಕುಟೀರ ಜ್ಯೋತಿ ಅಂತವ್ರು ಮತ್ತು ನಮ್ಮ ಸರ್ಕಾರಿ ಸೌಮ್ಯದಲ್ಲಿ ಇವತ್ತು ನಮ್ಮ ಪಂಚಾಯತಿಗಳಲ್ಲಿ ಎಲ್ಲರೂ ಬಿಲ್ ಕೊಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಅಂಗನವಾಡಿಗೆ ಎಷ್ಟೋ ಕರೆಂಟ್ ಪೂರೈಕೆ ಆಗಿಲ್ಲ ಅಂತ ರಘು ಹೇಳಿದ್ರು. ನಮ್ಮ ಸೇವಾ ಕ್ಷೇತ್ರದಲ್ಲಿ ಸಾರ್ವಜನಿಕ ಮೂಲಕ ಕೊಡುವಂಥ ಸೇವಾ ಕ್ಷೇತ್ರದಲ್ಲೂ ಕೂಡ ವಿದ್ಯುತ್ ಕೊರತೆ ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದು ಬಹಳಷ್ಟು ಕಷ್ಟ, ಯಾಕಂತಂದ್ರೆ ವಿತರಣಾ ಕ್ಷೇತ್ರ ಸರ್ಕಾರಿ ಸೌಮ್ಯದಲ್ಲಿ, ಸೇವಾ ಕ್ಷೇತ್ರ ಹೆಚ್ಚು ಸರ್ಕಾರಿ ಹಿಡಿತದಲ್ಲಿ ಇರಬೇಕು. ವಿತರಣಾ ಕ್ಷೇತ್ರ ಇದುವರೆಗೂ ಕೂಡ ಈ ಕಂಪನಿಗಳಾಗ್ಲಿ ಏನೇ ಆಗ್ಲಿ ಅದು ಸರ್ಕಾರಿ ನಿಯಂತ್ರಣದಲ್ಲಿತ್ತು. ಇದು ಉತ್ಪಾದನೆ ಸಾಗಾಣಿಕೆ ಅಂದ್ರೆ ವಿತರಣೆ ಮತ್ತು ಎಲ್ಲವನ್ನು ಸರಬರಾಜು ಮಾಡುವಂತದ್ದು, ಇವೆಲ್ಲಾ ಕ್ಷೇತ್ರವನ್ನು ಖಾಸಗಿ ಹೊರಕೊಟ್ರೆ ಇದು ದುಸ್ಥಿತಿ ಆಗುತ್ತೆ, ಕಷ್ಟ. ಇಷ್ಟು ನನ್ನ ಪ್ರತಿಕ್ರಿಯೆ ಎಷ್ಟಿದೆ ಅವಶ್ಯಕತೆ ಮುಂದೆ ಇದ್ರೆ ನಿಮ್ಗೆ ಅವಕಾಶ ಕೊಟ್ಟರೆ ಮಾತಾಡ್ತೀನಿ. ನಮಸ್ಕಾರ. ಇದುವರೆಗೂ ಪ್ರತಿಕ್ರಿಯೆ ಮಾಡಕ್ಕೆ ಅವಕಾಶ ಪಟ್ಟಂತ ಸಂಘಟಕರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಬಹಳ ದಿಟ್ಟವಾಗಿ ಬಹಳ ಸ್ಪಷ್ಟವಾಗಿ ವಿಚಾರಗಳನ್ನ ನೀವು ಮಂಡಿಸಿದಿರಿ. ಬಹುಶಃ ನಿಮ್ಮೆಲ್ರಿಗೂ ಕೂಡ ಸರ್ ಪರಿಚಯ ಇದಾರೆ. ಬಡಗಲಪುರ ನಾಗೇಂದ್ರ ಅವರು ಅಂತಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ಸದ್ಯದ ಈಗಿನ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿರುವಂತದ್ದು, ಮತ್ತೆ ಪುಟ್ಟಣ್ಣಯ್ಯ ಅವರ ನಂತರ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಇವರ ಬಗ್ಗೆ ಒಂದು ವಿಚಾರವನ್ನು ಹೇಳಲೇಬೇಕು ಅಂದ್ರೆ ಇಡೀ ನಾಡಿನ ರೈತರ ಮತ್ತು ಕೃಷಿ ಸಂಬಂಧಪಟ್ಟಂತ ಜನಪರವಾದಂತ ಸಂಯುಕ್ತ ಹೋರಾಟವನ್ನ ರೂಪಿಸುವಲ್ಲಿ ಬಹಳ ಮಹತ್ವವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಸರ್, ನಿಮ್ಗೆ ಮಾನವ ಬಂಧುತ್ವ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಈಗ ಟಿ ಯಶವಂತ್ ಅವರು ಅವರು ವಿದ್ಯಾರ್ಥಿ ಚಳವಳಿಯಿಂದ ಸಾರ್ವಜನಿಕ ಜೀವನಕ್ಕೆ ಕಾಲಿಟ್ಟರು. ನಂತರ ಸುಮಾರು 25 ವರ್ಷಗಳಿಂದ ಸಾಮಾಜಿಕವಾದಂತಹ ಸಾರ್ವಜನಿಕ ಚಳುವಳಿಗಳಲ್ಲಿ ತೊಡಗಿಸಿಕೊಂಡಿರುವಂತವರು. ಪ್ರಸ್ತುತ ಕರ್ನಾಟಕ ಪ್ರಾಂತ ರೈತ ಸಂಘ ರಾಜ್ಯ ಸಮಿತಿ ಸದಸ್ಯರಾಗಿರುವಂತಹ ಸಂಗಾತಿ ಯಶವಂತ್ ಅವರು ಒಂದು 5-10 ನಿಮಿಷಗಳಲ್ಲಿ ತಮ್ಮ ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಮಾತು ಕೇಳ್ತಾ ಇದೀಯಾ? ಕೇಳ್ತಿದೆ. ಅದೇ ಈಗ ವಿದ್ಯುತ್ ಮಸೂದೆ 2020 ಅಂತ ಇದ್ದು, ಈಗ ವಿದ್ಯುತ್ ಮಸೂದೆ 2021 ಆಗಿದೆ. ಯಾಕಂದ್ರೆ ದೆಹಲಿನಲ್ಲಿ ನಡೀತಾ ಇರುವ ರೈತ ಚಳವಳಿ ಹೋದ ವರ್ಷ ಆ ಮಸೂದೆ ಕಾಯ್ದೆ ಆಗದಂಗೆ ತಡೆದಿತ್ತು ಅಂತಕ್ಕಂಥದ್ದು ಈ ಗಮನಕ್ಕೆ ತರೋ ಬಯಸ್ತೀನಿ. ಈ ಕೃಷಿ ಕಾಯ್ದೆಗಳ ರದ್ದತಿ ಹಾಗೂ ವಿದ್ಯುತ್ ಮಸೂದೆ 2021 ಈ ವಾಪಸ್ ಪಡೆಯುವಂತೆ ಕಳೆದ 8 ತಿಂಗಳಿಂದ ಅಂದ್ರೆ ಈಗ ಆಗಸ್ಟ್ 26-29 ತಿಂಗಳಾಗುತ್ತೆ, ಆ ಒಂದು ಚಳುವಳಿ ಸುಮಾರು 500ಕ್ಕೂ ಹೆಚ್ಚು ಸಂಘಟನೆಗಳ ಸಂಯುಕ್ತ ಕಿಸಾನ್ ಮೋರ್ಚಾದ ನೇತೃತ್ವದಲ್ಲಿ ನಡೀತಾ ಇದೆ ಅನ್ನೋದು ತಮ್ಮೆಲ್ಲರ ಗಮನದಲ್ಲಿ ಈಗಾಗ್ಲೇ ಇದೆ. ಮುಖ್ಯವಾಗಿ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂದ್ರೆ ವಿದ್ಯುತ್ ಮಸೂದೆಯನ್ನ ಕೃಷಿ ಕಾನೂನುಗಳಿಂದ ಬೇರ್ಪಡಿಸಿ ನೋಡಲಾಗದು. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರನ್ನ ಕೃಷಿ ರಂಗದಿಂದ ಉಪ್ಲೆಬ್ಬಿಸುವ ಕೃಷಿ ಕಾಯ್ದೆಗಳ ಉದ್ದೇಶಕ್ಕೆ ಈ ವಿದ್ಯುತ್ ಮಸೂದೆ ಒಂದು ವೇಗವರ್ಧಕವಾಗಿ ಕೆಲಸ ಮಾಡ್ತದೆ. ನವ ಉದಾರೀಕರಣ ಆರ್ಥಿಕ ನೀತಿಗಳ ಫಲವಾಗಿ ಪ್ರತಿಯೊಂದು ರಂಗದಲ್ಲೂ ಖಾಸಗಿ ಕಾರ್ಪೊರೇಟ್ ರೈತರಿಗೆ ಅನುಕೂಲ ಕಲ್ಪಿಸಲು ಕಾಯ್ದೆಗಳು ರೂಪುಗೊಳ್ತಾ ಇದಾವೆ. ವಿದ್ಯುತ್ ರಂಗದಲ್ಲಿ ವಿದ್ಯುತ್ ಕಾಯ್ದೆ 2003 ಅಂತ ಒಂದು ಅಂತದೊಂದು ಕಾಯ್ದೆ, ಈ ಕಾಯ್ದೆಯ ಮುಂದಿನ ರೂಪವಾಗಿ ಈ ವಿದ್ಯುತ್ ಮಸೂದೆ 2021 ಬಂದಿದೆ. ಇದು ಬಹಳ ಈಗಾಗ್ಲೇ ಸಾಕಷ್ಟು ಜನ ಈಗ ಮಾತಾಡುವ ಕೆಲವು ಅಂಶಗಳನ್ನು ಗಮನಕ್ಕೆ ತಂದಿದ್ದಾರೆ, ಎಲ್ಲಾ ಅಂಶಗಳನ್ನ ಪುನರುಚ್ಚಾರ ಮಾಡ್ಲಿಕ್ಕೆ ಹೋಗಲ್ಲ. ವಿದ್ಯುತ್ ವ್ಯಾಪಾರದ
ಈ ರಾಷ್ಟ್ರೀಯ ಗಡಿ ಏನಿದೆ ಅದನ್ನ ಈ ಮಸೂದೆ ತೊಡೆದಾಕುತ್ತೆ. ಅಂದ್ರೆ ಭಾರತದಲ್ಲಿ ಕಾರ್ಯಾಚರಿಸುವ ಯಾವುದೇ ಒಂದು ಖಾಸಗಿ ವಿದ್ಯುತ್ ಕಂಪನಿ ಯಾವುದೇ ದೇಶಕ್ಕೂ ಬೇಕಾದ್ರೂ ತನ್ನ ವ್ಯಾಪಾರನ ವಿಸ್ತರಣೆ ಮಾಡ್ಕೊಬಹುದು, ಬೇಕಾದ್ರೆ ಪಾಕಿಸ್ತಾನಕ್ಕೆ ಒಂದು ಕರೆಂಟ್ ಕೊಡ್ಬೋದು, ಬಾಂಗ್ಲಾದೇಶಕ್ಕೆ ಕೊಡ್ಬೋದು, ಚೈನಾಕ್ ಬೇಕಾದ್ರೂ ಕೊಡ್ಬೋದು. ರಾಜ್ಯಗಳಿಗೆ ತಮ್ಮದೇ ಆದಂತ ಒಂದು ಯೋಜನೆಯನ್ನ ಅಥವಾ ಅಭಿವೃದ್ಧಿ ಕಣ್ಣೋಟವನ್ನ ಅಂದಾಜಿಸೋದಕ್ಕೆ ಯೋಜಿಸೋದಕ್ಕೆ ಈ ಕಾಯ್ದೆಯಿಂದ ಭಾರಿ ಬಲವಾದಂತ ಪೆಟ್ಟು ಬೀಳ್ತದೆ. ಪೂರ್ತಿಯಾಗಿ ರಾಜ್ಯಗಳ ಅಧಿಕಾರ ಪೂರ್ತಿಯಾಗಿ ನಾಶ ಆಗ್ತದೆ. ಸಂವಿಧಾನದ ಮೂಲಭೂತ ತತ್ವ ಒಕ್ಕೂಟವಾದ ಏನು ಫೆಡರಲಿಸಂ ಅಂತ ಹೇಳ್ತೀವಿ, ಅದಕ್ಕೆ ಈ ಕಾಯ್ದೆ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಬೇಡಿಕೆ ಮತ್ತು ಪೂರೈಕೆಗಳ ನಡುವಿನ ಈ ಸಮನ್ವಯ ಮತ್ತು ನಿಯಂತ್ರಣ ಈ ವ್ಯವಸ್ಥೆ ಧ್ವಂಸ ಆಗುತ್ತೆ. ಲಾಭಕೋರ್ತನ ಮತ್ತು ವ್ಯಾಪಕ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡ್ತದೆ. ಈಗೇನಂತಂದ್ರೆ ಈಗ ಪೂರೈಕೆ ಮತ್ತು ಬೇಡಿಕೆಯನ್ನ ನಿಯಂತ್ರಣ ಮಾಡತಕ್ಕಂತ ಸರ್ಕಾರದ ನಿಯಂತ್ರಣ ವ್ಯವಸ್ಥೆ ಪೂರ್ತಿ ತಪ್ಪು ಹೋಗಿ ಖಾಸಗಿ ಲಾಭಕೋರ್ತನ ಬರುವುದರಿಂದ, ಅಂದ್ರೆ ಒಂದು ಕಡೆ ಪೂರೈಕೆಗೂ ಬೇಡಿಕೆಗೂ ಯಾವುದೇ ರೀತಿಯ ಒಂದು ನಿಯಂತ್ರಣ ಆಗ್ಲಿ ಸಮನ್ವಯ ಆಗ್ಲಿ ಕಾಪಾಡ್ಕೊಳ್ಳಿಕ್ ಸಾಧ್ಯ ಆಗಲ್ಲ. ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಅಪವ್ಯಯ ಕೂಡ ಆಗುತ್ತೆ. ಅಂದ್ರೆ ಸರಿಯಾಗಿ ಉತ್ಪಾದನಾ ಸಾಮರ್ಥ್ಯವನ್ನು ದೂಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತ ಒಂದು ಪರಿಸ್ಥಿತಿ ಬರುತ್ತೆ. 2003 ನಂತರವೇ ವಿದ್ಯುತ್ ಖರೀದಿ ಹಗರಣಗಳು ಹೆಚ್ಚಾಗಿ ನಡೆದಿರುವುದನ್ನ ಗಮನಿಸ್ಕೊಳ್ಬೇಕು. ಅಂದ್ರೆ ಈ ಕಾಯ್ದೆಗೂ ಈ ಭ್ರಷ್ಟಾಚಾರಕ್ಕೂ ಈ ಖಾಸಗೀಕರಣಕ್ಕೂ ಇರತಕ್ಕಂತ ನೆಂಟನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು. ಉತ್ಪಾದನಾ ಸಾಮರ್ಥ್ಯವನ್ನ ದಕ್ಷವಾಗಿ ಪರಿಸರ ಸ್ನೇಹಿಯಾಗಿ ಬಳಸ್ಕೊಳ್ಳೋದಕ್ಕೆ ಈ ಕಾಯ್ದೆ ಅಡ್ಡಿ ಉಂಟಾಗ್ತದೆ. ಖಾಸಗಿ ಕಂಪನಿಗಳ ಲಾಭ ಮಾತ್ರವೇ ಮುಖ್ಯ ಆಗುದ್ರಿಂದ ಪರಿಸರ ನಾಶಕ್ಕೆ ಅತಿ ಹೆಚ್ಚು ಉತ್ತೇಜನ ಸಿಗುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಅದಾನಿ ಕಂಪನಿಗೆ ಅವನಿಗೆ ನಿರ್ದಿಷ್ಟವಾಗಿ ಬೇಡಿಕೆ ಬರುತ್ತೆ, ಆದ್ರೆ ಅವನ ಹತ್ರ ಅಷ್ಟು ಪೂರೈಕೆ ಇರಲ್ಲ. ಅವಾಗ ಏನ್ ಮಾಡ್ತಾನೆ, ತನ್ನ ಹತ್ರ ಇರುವ ಈಗ ಏನು ಉತ್ಪಾದನಾ ವ್ಯವಸ್ಥೆ ಇದೆ, ಈಗ ಒಂದು ಕಲ್ಲಿದ್ದಲು ಆಧಾರಿತ ಉಷ್ಣ ವಿದ್ಯುತ್ ಸ್ಥಾವರ, ಅವಾಗ ಏನ್ ಮಾಡ್ತಾನೆ, ಈಗಿರುವ ವಲಯಗೆ ಇನ್ನೊಂದ್ 4-5 ಟನ್ ಕಲ್ಲಿದ್ದು ಉಪಯೋಗಿಸೋಕೆ ಅವನು ಆದ್ಯತೆ ಕೊಡ್ತಾನೆ. ಹೊರತು ಮಳೆಗಾಲ ಇರುವಾಗ ಸಾಕಷ್ಟು ಜಲವಿದ್ಯುತ್ ಬಳಸಿ ಅದನ್ನ ಪೂರೈಸುವಂತ ಒಂದು ಯಾವುದು ಆದ್ಯತೆ ಸಿಗಲ್ಲ. ಅಂದ್ರೆ ಈ ಕಾಯ್ದೆ ಪರಿಸರ ನಾಶವನ್ನು ಉತ್ತೇಜನ ಮಾಡ್ತಕ್ಕಂತ ಒಂದು ಕಾಯ್ದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವುದು. ಈ ವಿದ್ಯುತ್ ದರ ಏರಿಕೆಯ ಈ ಪ್ರಸ್ತಾಪ ಸಂಬಂಧಪಟ್ಟಂಗೆ ಸಾರ್ವಜನಿಕ ಅಹವಾಲು ಸ್ವೀಕರಿಸುವಂತ ಕೆಲವು ವ್ಯವಸ್ಥೆ ಇತ್ತು. ಈಗ ನಮ್ಮ KERC ಅಂತ ಇತ್ತು, ಅದು ಪೂರ್ತಿಯಾಗಿ ರದ್ದಾಗುತ್ತೆ. ಕೃಷಿಕರು, ನೇಕಾರರು, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ಅಹವಾಲಿಗೆ ಅವಕಾಶ ಇರುವುದಿಲ್ಲ. ಕ್ರಾಸ್ ಸಬ್ಸಿಡಿ ಇತ್ತು ನಮ್ಮಲ್ಲಿ, ಗೃಹ ಬಳಕೆಗೆ ಅಂತ ಒಂದ್ ರೇಟ್ ಇತ್ತು, ಕೈಗಾರಿಕೆಗಳಿಗೆ ಅಂತ ಒಂದ್ ರೇಟ್ ಇತ್ತು, ನಗರಗಳಿಗೆ ಒಂದ್ ರೇಟ್ ಇತ್ತು, ಗ್ರಾಮೀಣಕ್ಕೆ ಒಂದ್ ರೇಟ್ ಇತ್ತು. ಈಗ ಯಾವುದು ಕ್ರಾಸ್ ಸಬ್ಸಿಡಿ ಇರಲ್ಲ. ನಗರಗಳ ವಿದ್ಯುತ್ ನಿಗಮಗಳ ಲಾಭ ಗ್ರಾಮೀಣ ಪ್ರದೇಶದ ವಿದ್ಯುತ್ ನಿಗಮಗಳು ಹಂಚಿಕೊಳ್ಳುವಂತ ಪರಿಸ್ಥಿತಿ ಇತ್ತು. ಈಗ ಆ ವ್ಯವಸ್ಥೆನೂ ಪೂರ್ತಿ ಹೋಗುತ್ತೆ. ಈಗ ಅತಿ ಹೆಚ್ಚು ವಿದ್ಯುತ್ ದರ ಬರೆಸುವಂತವರು ಹೆಚ್ಚು ವಿದ್ಯುತ್ ದರ ಕೊಟ್ಟು ಈ ದುರ್ಬಲ ವರ್ಗಗಳ ವಿದ್ಯುತ್ ದರಕ್ಕೆ ಸ್ವಲ್ಪ ಕ್ರಾಸ್ ಸಬ್ಸಿಡಿ ಮಾಡ್ತಕ್ಕಂತ ವ್ಯವಸ್ಥೆ ಏನಿತ್ತು ಅದು ಪೂರ್ತಿ ನಾಶ ಆಗ್ತದೆ ಅಂತಕ್ಕಂಥದ್ದು. ಈ ವಿದ್ಯುತ್ ವಿತರಣೆಯಲ್ಲಿ ಫ್ರಾಂಚೈಸಿಗಳು, ಗುತ್ತಿಗೆ, ಹೊರಗುತ್ತಿ ಈ ತರದೆಲ್ಲ ಬರುತ್ತೆ. ಇದರಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರಕ್ಕೂ ಕೂಡ ಅವಕಾಶ ಆಗುತ್ತೆ. ಮುಖ್ಯವಾಗಿ ಚಿಲ್ಲರೆ ವಹಿವಾಟಿನ ಮೇಲೆ ಈ ನಿಯಂತ್ರಣ ಮತ್ತು ಏಕಸ್ವಾಮ್ಯವನ್ನ ಸಾಧಿಸೋದಕ್ಕೆ ಹೇಗೆ ಈ ಕೃಷಿ ಕಾಯ್ದೆಗಳಲ್ಲಿ ಅಂಬಾನಿ ಹಿತಾಸಕ್ತಿ ಇದೆಯೋ ಅದೇ ರೀತಿಯ ಒಂದು ಹಿತಾಸಕ್ತಿ ಈ ವಿದ್ಯುತ್ ಮಸೂದಿನಲ್ಲಿದೆ. ಯಾಕೆಂದ್ರೆ ಮುಂದೆ ಈಗ ಆಟೋಮೊಬೈಲ್ ಇಂಡಸ್ಟ್ರಿಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತವೆ. ಅವಕ್ಕೆ ಈಗ ರೋಡ್ನಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸೆಂಟರ್ಗಳನ್ನ ಓಪನ್ ಮಾಡಬೇಕು. ಅಂದ್ರೆ ವಿದ್ಯುತ್ ಉತ್ಪಾದನೆ, ವಿತರಣೆ ಮತ್ತು ಸರಬರಾಜಿನಲ್ಲಿ ಅವರು ಏಕಸ್ವಾಮ್ಯ ಸಾಧಿಸ್ತಾನೆ. ಈ ವಿದ್ಯುತ್ ಆಟೋಮೊಬೈಲ್ ಇಂಡಸ್ಟ್ರಿ ಮೇಲೆ ಅವರು ಏಕಸ್ವಾಮ್ಯ ಸಾಧಿಸೋದಕ್ಕೆ ಸಾಧ್ಯ ಆಗುದಿಲ್ಲ. ಹಂಗಾಗಿ ಹೆಂಗೆ ಕೃಷಿ ರಂಗದ ಉತ್ಪಾದನೆ ಮತ್ತು ಮಾರುಕಟ್ಟೆ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿ ಅದ್ರ ಪೂರ್ತಿ ಇಡ್ತಾ ತಕೊಂಡು ಹೇಗೆ ಅವರು ಚಿಲ್ಲರೆ ವ್ಯಾಪಾರ ಇ ಕಾಮರ್ಸ್ ಬಿಸ್ನೆಸ್ ನಲ್ಲಿ ಅವರು ದೊಡ್ಡ ಒಂದು ದೈತ್ಯರಾಗಿ ಹೊರಹೊಮ್ಮಿದ್ದಾರೋ, ಹಾಗೆ ಈ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಅವರು ದೈತ್ಯರಾಗಿ ಹೊರಹೊಮ್ಮುವುದಕ್ಕೆ ಈ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಒಂದು ಕಾರಣಕ್ಕಾಗಿ ಮತ್ತು ಎಲೆಕ್ಟ್ರಿಸಿಟಿ ಅವ್ರಿಗೆ ಬಹಳ ಮುಖ್ಯವಾಗಿದೆ. ಇವು ಈ ಕಾಯ್ದೆನಲ್ಲಿ ಈ ವಿದ್ಯುತ್ ರಂಗದ ಹಿತಾಸಕ್ತಿ, ಅದಾನಿಯ ವಿದ್ಯುತ್ ರಂಗದ ಹಿತಾಸಕ್ತಿ ಇದ್ರಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಗಮನಿಸಬೇಕಾಗಿರೋದು. ನೋಟ್ ರದ್ದು, GST ಮುಂತಾದ ಕ್ರಮಗಳಿಂದ ಈಗಾಗಲೇ ಭಾರಿ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು, ಸಣ್ಣ ಕೈಗಾರಿಕೆಗಳು ಈಗ ವಿದ್ಯುತ್ ಕಾಯ್ದೆಯಿಂದ ಮೇಲೆ ಏಳಲಿಕ್ಕೆ ಆಗದ ಒಂದು ರೀತಿಯ ಒಂದು ಪರಿಸ್ಥಿತಿಗೆ ಇವತ್ತು ಒಡ್ತಾ ಬೀಳ್ತದೆ. ಈಗ ಅವ್ರ ಹೇಳ್ತಾ ಇದ್ರು, ನಾವು ಕೃಷಿ ಕಾಯ್ದೆಗಳಿಂದ ಏನು ಆಗಲ್ಲ, APMC ಮುಚ್ಚಲ್ಲ, MSP ಗೆ ಏನು ತೊಂದರೆ ಆಗಲ್ಲ ಅಂತ. ಆದ್ರೆ ಈ APMC ಗಳು ಕರ್ನಾಟಕದಲ್ಲಿ ಎಲ್ಲಾ APMC ಗಳು ಶೇಕಡ 90% ಆದಾಯನ ಕಳ್ಕೊಂಡು ಈಗಾಗ್ಲೇನೆ ಮುಚ್ಚುವ ಅಂತ ಬಂದಿದೆ. MSP ಪರಿಸ್ಥಿತಿ ಏನು ಅಂತ ನಾವು ನೋಡ್ತಾ ಇದೀವಿ. ಈಗ ಇವತ್ತಿನ ಪತ್ರಿಕೆನಲ್ಲಿ ಕರ್ನಾಟಕ ರಾಜ್ಯದ ಪವರ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಅಂದ್ರೆ ವಿದ್ಯುತ್ ಮೀಟರ್ ಅಳವಡಿಸಲ್ಲ, ಊಹಾಪೋಹ, ಅದನ್ನ ಬೇಡಿ ಅಂತ ಹೇಳಿದ್ದಾರೆ.
ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ. ಯಾಕೆಂದ್ರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ, ನಮ್ಮ ರೈತರದಾಗ್ಲಿ ಅಥವಾ ಈಗ ಪಂಪ್ಸೆಟ್ನ ಬಳಕೆದಾರಕ್ಕೆ ಸಂಬಂಧಪಟ್ಟಿಂಗ್ ಈಗಾಗ್ಲೇ ಹೇಳಿದ್ರು, ಈಗ ನಿಗಮಗಳಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಡಿ ಅಂತ ನೋಂದಾಯಿಸ್ಕೊಂಡು ವಿದ್ಯುತ್ ಸಂಪರ್ಕ ಪಡೀತಾರುವಂತ 5 ಶೆಡ್ ಇರಿಗೇಷನ್ ಪಂಪ್ಸೆಟ್ಗಳು ಸುಮಾರು 25 ಲಕ್ಷ ಇದೆ. ಇನ್ನ ಇನ್ನು ಅಕ್ರಮ ಸಕ್ರಮ ಹಣ ಕಟ್ಟುವುದರಲ್ಲಿ ಕ್ಯೂನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸೇರಿದ್ರೆ ಸುಮಾರು 40 ಲಕ್ಷ 5 ಶೆಡ್ಗಳಿವೆ. ಇವರೆಲ್ಲರ ಪರಿಸ್ಥಿತಿ ಏನಾಗುತ್ತೆ, ಮನೆಗೇನೆ ಇವತ್ತು ವಿದ್ಯುತ್ ಶಕ್ತಿ ಬಿಲ್ಲು ಇವತ್ತು 1,000, 1,500, 3,000, 4,000 ಬರ್ತಾ ಇದೆ. ಇವತ್ತು ಈ 5 ಶೆಡ್ಗಳಿಗೆ ಅತ್ಯಚ್ಚು 5 ಶೆಡ್ಗಾದ್ರೆ ಕನಿಷ್ಠ 1 ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ವಿದ್ಯುತ್ ಬಿಲ್ ಬರುತ್ತೆ. ಇವತ್ತೆಲ್ಲ ಅಂತರ್ಜಲ ಮಟ್ಟ ಯಾವ ಪ್ರಮಾಣದಲ್ಲಿ ಇದೆ ಅಂತ ಯಾವ್ದು ನೋಡ್ಬೋದು. ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಮಳೆಯಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು, ನೀರಾವರಿ ಕಾಲುವೆಗಳಲ್ಲಿ ಆಗಿರ್ತಕ್ಕಂಥ ನಿರ್ವಹಣೆಯ ಕೊರತೆ, ಇದರಿಂದೆಲ್ಲ ಅಶ್ಯೂರ್ಡ್ ನೀರಾವರಿ ಇರುವಂತ ಕಡೆನೆ ಇವತ್ತು 5 ಶೆಡ್ಗಳು ಬಳಕೆ ಮಾಡಬೇಕಾದಂತ ಒಂದು ದುಸ್ಥಿತಿನಲ್ಲಿ ಇದೀವಿ ನಾವು. ಅಂಥದ್ರಲ್ಲಿ ಎಂತ ಒಂದು ಪರಿಸ್ಥಿತಿಯನ್ನು ಇದು ಉಂಟು ಮಾಡ್ಬೋದು. ಈಗಾಗ್ಲೇ ಈ ಇರಿಗೇಷನ್ ಪಂಪ್ ಸೆಟ್ನ ಫ್ರೀಯಾಗಿ ಕೊಡ್ತಾರವಾಗ, ಉಚಿತ ಕರೆಂಟ್ ಕೊಡ್ತಾರವಾಗ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಕಾಸ್ಟ್ ಆಫ್ ಕಲ್ಟಿವೇಷನ್ ನಿಂದ ಹೊರ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುವಂತ ರೈತರು ಈಗ ಒಂದು ಕನಿಷ್ಠ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ತನಕ ಅತ್ಯಚ್ಚಿ ಮೋಟರ್ಗೆ ವರ್ಷಕ್ಕೆ ಕರೆಂಟ್ ಬಿಲ್ ಬಂದ್ರೆ ಯಾವ ರೀತಿ ಒಂದು ಪರಿಸ್ಥಿತಿ ಬರುತ್ತೆ. ಮಾತ್ರ ಅಲ್ಲ, ಅವರು ಹೊಸದಾಗಿ ಪವರ್ ಗ್ರಿಡ್ಗಳನ್ನ ಅವರು ಇನ್ಸ್ಟಾಲ್ ಮಾಡ್ತಾರೆ ಅಂದ್ರೆ ನಾ ಆದಾಯ ಅವ್ರಿಗೆ ಅಶ್ಯೂರ್ಡ್ ಪೇಮೆಂಟ್ ಬರುವಂತ ಕಡೆಗೇನೆ ಒಂದ್ ರೀತಿ ನ್ಯಾಯ. ಈಗಾಗ್ಲೇ ನಮ್ಗೀಗ ಈ ವಿದ್ಯುತ್ ಮಸೂದೆ ವಿದ್ಯುತ್ ಕಾಯ್ದೆ 2003 ಪ್ರಕಾರನೇ ಪಂಪ್ಸೆಟ್ಗೆ ಒಂದು ಲೈನು, ಮನೆ ಬಳಕೆಗೆ ಒಂದು ಲೈನ್ ಇದೆ. ಊರ್ನಲ್ಲಿ ಮನೇಲಿ ಕರೆಂಟ್ ಇದ್ರೆ ಹೊಲದಲ್ಲಿ ಕರೆಂಟ್ ಇರುವುದಿಲ್ಲ, ಈ ರೀತಿ ಪರಿಸ್ಥಿತಿ ಇದೆ. ಈಗ ಈ ಹೊಸ ಈ ಪ್ರೈವೇಟ್ ನವರಿಗೆ ಪವರ್ ಗ್ರಿಡ್ಗಳನ್ನ ನಿರ್ವಹಣೆ ಮಾಡೋದಕ್ಕೆ ಪವರ್ ಗ್ರಿಡ್ಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ರೆ ಎಂತ ಒಂದು ಅನ್ಯಾಯದ ಪರಿಸ್ಥಿತಿ ಉಂಟಾಗುತ್ತೆ ಅಂತಂದ್ರೆ, ಕೊನೆಗೆ ಈಗ ಏನು ಪಂಪ್ಸೆಟ್ಗಳಿಗೆ ಅಥವಾ ಗೃಹ ಬಳಕೆಗೆ ಅಂತ ಕೆಲವು ವಿದ್ಯುತ್ ಸರಬರಾಜು ಇದೆ, ಅವರು ಯಾವುದೇ ರೀತಿ ಕೂಡ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ನಷ್ಟಕ್ಕೆ ಈಡಾಗುವಂತ ಒಂದು ಸಂದರ್ಭ ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಿಗಾಕೋತಾರೆ. ಈಗ ನಮ್ಮಲ್ಲಿ ಹೆಂಗಿದೆ, ಈಗ ಉದ್ಯೋಗ ಖಾತ್ರಿನಲ್ಲಿ ಈಗ ಕೂಲಿ 289 ರೂಪಾಯಿ ಇದೆ, ಗಂಡ ಹೆಂಡತಿ ಇಬ್ರು ದುಡಿದ್ರು 578 ರೂಪಾಯಿ, 100 ದಿನ ಅಂದ್ರೆ 57,800 ರೂಪಾಯಿ. ಇದರಲ್ಲಿ ಒಂದು ತಿಂಗಳಿಗೆ ಎಷ್ಟು ಬರುತ್ತೆ, 4,000 ಚಿಲ್ಲರೆ ಬರುತ್ತೆ. ಅಂದ್ರೆ ನೀವು $0.5 ದಿನಕ್ಕೆ $0.5ಗಿಂತ ಕಡಿಮೆ ಅನ್ನೋದನ್ನ BPL ಅಂತ ನೀವು ತಕೊಂಡ್ರೆ ಎಷ್ಟು ಅಂತರ ಇದೆ ನೋಡಿ. ಈಗ ನಮ್ಮ ಕಾರ್ಮಿಕ ಸಂಘಟನೆಗಳು ಮುಖ್ಯವಾಗಿ CET ಲೆಕ್ಕ ಹಾಕಿರೋ ಪ್ರಕಾರ ಇವತ್ತು ಒಂದು ತಿಂಗಳ ಜೀವನಾವಶ್ಯಕ ಕೂಲಿ ಅಂತಂದ್ರೆ ಅವ್ರು 26,000 ರೂಪಾಯಿ ಲೆಕ್ಕ ಹಾಕಿದ್ದಾರೆ. ಈಗ 4,000 ರೂಪಾಯಿ 26,000 ರೂಪಾಯಿ ಎಷ್ಟು ಅಂತರ ಇದೆ. ಇವ್ರ ಭಾಗ್ಯ ಜ್ಯೋತಿ ಕರೆಂಟ್ ಕೊಡಬಾರ್ದಾ, ಕುಟೀರ ಜ್ಯೋತಿ ಕರೆಂಟ್ ಕೊಡಬಾರ್ದಾ? ಇದು ಬಹಳ ಮುಖ್ಯವಾದಂತ ಒಂದು ಪ್ರಶ್ನೆ. ಈ ರಾಜ್ಯದ ಮತ್ತು ದೇಶದ ಶೇಕಡ 90%ಕ್ಕಿಂತ ಹೆಚ್ಚು ಜನರ ಹಿತಾಸಕ್ತಿಗೆ ಇದು ಮಾರಕವಾಗಿದೆ. ಕೇವಲ ಖಾಸಗಿ ಕಾರ್ಪೊರೇಟ್ ದೈತ್ಯರಿಗೆ ಮಾತ್ರ ಅನುಕೂಲ ಇದೆ, ಮಾತ್ರ ಅಲ್ಲ ದೇಶದ ಭದ್ರತೆಗೂ ಕೂಡ ಬಹಳ ದೊಡ್ಡ ಆಪತ್ತು ಇರುವುದು. ಈಗ ನಮ್ಮದೇ ಕರೆಂಟ್ ಉಪಯೋಗಿಸ್ಕೊಂಡು ಯುದ್ಧ ಮಾಡಬಹುದು, ನಮ್ದೇ ಎನರ್ಜಿ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಯುದ್ಧ ಮಾಡುವಂತ ಅವಕಾಶಗಳು ಇವತ್ತು ಬರ್ತದೆ ಭಾರತದ. ಈಗ ಅದರಲ್ಲಿ ಮುಖ್ಯವಾಗಿ ಅದಾನಿ ಅವರ ಕಲ್ಲಿದ್ದರು ಹಗರಣಗಳು ನೋಡಿದ್ರು, ನೀವು FCA ಗೋಡೌನ್ ನ ವಹಿಸ್ಕೊಂಡು ಗೋಡೌನ್ನೇ ನನ್ನ ಬಳಸ್ತೇನೆ ಸರ್ಕಾರ ಬಾಡಿಗೆ ಕೊಟ್ಟಿದೆ ಅದಾನಿಗೆ, ಅಂದ್ರೆ ಗೋಡೌನ್ ಸರ್ಕಾರದ ಹತ್ರ ಇದೆ, ಗೋಡೌನ್ ಬೀಗನೂ ಸರ್ಕಾರದ ಹತ್ರ ಇದೆ, ಆದ್ರೆ ಗೋಡೌನ್ ಅನ್ನ ಅದಾನಿ ನಿರ್ವಹಣೆ ಮಾಡ್ತಾ ಇದ್ದಾನೆ ಅನ್ನುವ ಒಂದು ಭಾವನೆ ಮೇಲೆ ಅದಾನಿಗೆ 1,00,000 ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ, ಬಾಡಿಗೆ ದುಡ್ಡು ಪಾವತಿ ಮಾಡಿದ್ದಾರೆ. ಇದೇ ಅದಾನಿ ಕಲ್ಲಿದ್ದಲನ್ನ ವಿದ್ಯುತ್ ಉತ್ಪಾದನೆ ಮಾಡ್ತೀನಿ ಅಂತ ಸರ್ಕಾರದಿಂದ ಕಲ್ಲಿದ್ದಲು ಪಡೆದು ಅದು ನಿಮ್ಮೊಬ್ರು ಮಾರ್ಕೊಂಡಿರೋದು ನೋಡಿಲ್ವಾ ನಾವು? ಎನ್ರೋನ್ ನೋಡಿಲ್ಲ, ಎನ್ರೋನ್ ಅನುಭವ ಇಲ್ವಾ? ಎನ್ರೋನ್ ಅಂತ 100,000 ಕಂಪನಿಗಳನ್ನ ಸೃಷ್ಟಿ ಮಾಡುವುದಕ್ಕೆ ಅವಕಾಶ ಕೊಡ್ತಕ್ಕಂತ ಒಂದು ವಿದ್ಯುತ್ ಕಾಯ್ದೆ ಇದು ಬಂದು ಈ 2021 ವಿದ್ಯುತ್ ಮಸೂದೆ 2003 ವಿದ್ಯುತ್ ಕಾಯ್ದೆಯ ಮುಂದುವರಿದ ರೂಪ ಇದು. 2003 2021 ಅಪಾಯಗಳೆಲ್ಲ ಇತ್ತು, ಕೆಲವು ಸಂಬಂಧಪಟ್ಟಂತ ಕೆಲವು ಹೋರಾಟಗಳು ಮಾಡಿ ಕ್ರಾಸ್ ಸಬ್ಸಿಡಿ ವಿಷಯಗಳು ಇಂಥ ವಿಷಯಗಳನ್ನ ಕೆಲವನ್ನ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ ಆಗಿತ್ತು. ಇದೆಲ್ಲ ನಾಳೆ ನಮ್ಮಲ್ಲಿ ಕೂಡ ಬಹಳಷ್ಟು ಜನ ಮಾತಾಡ್ಬೋದು, ಮೀಟರ್ ಹಾಕಿದ್ರಲ್ವ ಮೀಟರ್ ಕಿತ್ತಾಕೊಡುವ ನಾವು ನಮ್ಮನ್ನ ಕೇಳ್ತಾರೆ ಅಂತ. ಮೀಟರ್ ಹಾಕುದು ಕಿತ್ತಾಕೋದು ಪ್ರಶ್ನೆಗಿಂತ ಆ ಮೀಟರ್ ಲೈನ್ಗೆ ಕರೆಂಟ್ ಬರಲ್ಲ ಅಂದ್ರೆ ನಮ್ಮ ಪಂಪ್ ಸೆಟ್ ಲೈನ್ಗೆ ಕರೆಂಟ್ ಬರಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಆ ರೀತಿ ಪರಿಸ್ಥಿತಿ ಬರ್ತದೆ, ಇದು ಭಾರಿ ದೊಡ್ಡ ಅನ್ಯಾಯ ಮತ್ತು ಅಪಾಯಕಾರಿ ಆಗ್ತದೆ. ಮುಖ್ಯವಾಗಿ ನಮ್ಮಲ್ಲಿ ಶೇಕಡ 70%ಕ್ಕಿಂತ ಹೆಚ್ಚು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ಇರ್ತಕ್ಕಂಥ ದೇಶ ಭಾರತದಲ್ಲಿ ರೈತ ಅಂದ್ರೆ ಅದು ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರೇ ಮೆಜಾರಿಟಿ ಇರ್ತಕ್ಕಂಥದ್ದು. ಮಂಡ್ಯದಂತ ಕಡೆ ಅದು 95%ಕ್ಕಿಂತ ಹೆಚ್ಚಿದೆ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರರು. ನಮ್ಮಲ್ಲಿ ತಳ್ಳುಗಾಡಿಯವನು ಇರಬೇಕು, ತಳ್ಳುಗಾಡಿಯವನು ಕೂಡ
ಶಾಪು, ತಳ್ಳು ಗಾಡಿಯವನು, ತಳ್ಳು ಗಾಡಿಯವನು ಮನ ಮನೆಗೆ ಬಂದು ಕೆಲವು ಅಗತ್ಯ ಸಾಮಾನುಗಳನ್ನ ಮಾರಾಟ ಮಾಡ್ದ. ಅದರಿಂದ ನಾವು ಜೀವನ ಉಳ್ಕೊಂಡಿದ್ದು, ರೇಷನ್ ಶಾಪ್ ಇಂದ ನಮ್ಗೆ ಜೀವನ ಉಳ್ಕೊಂಡಿದ್ದು. ಈ ಮಾಲ್ಗಳಾಗ್ಲಿ ಇನ್ನೊಂದಾಗ್ಲಿ ಯಾವ್ದು ನಮ್ ಜೀವನ ಉಳಿಸ್ತಿಲ್ಲ. ಹಂಗಾಗಿ ಈ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಈ ಕಾಯ್ದೆ ಸಂಪೂರ್ಣವಾಗಿ ರೈತ ವಿರೋಧಿಯಾಗಿದೆ, ಸಂಪೂರ್ಣವಾಗಿ ದೇಶ ವಿರೋಧಿಯಾಗಿದೆ. ದೇಶದ ಭದ್ರತೆಗೆ ಭಾರಿ ದೊಡ್ಡ ಆಪತ್ತನ್ನ ಮತ್ತು ಅಪಾಯವನ್ನು ಉಂಟು ಮಾಡ್ತಕ್ಕಂತ ದೇಶದ್ರೋಹಿ ಕಾಯ್ದೆ ಇದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾದ ಅಭಿಪ್ರಾಯ. ಹಂಗಾಗಿ ಈ ಒಂದು ಸೆಮಿನಾರ್ ನಲ್ಲಿ ಪ್ರತಿಕ್ರಿಯಿಸುವ ಅವಕಾಶ ಕೊಟ್ಟಂತ ಸಂಘಟಕರಿಗೆ, ಮುಂದಿಸ್ತಾ ಮುಖ್ಯಮಂತ್ರಿ ಜಯಕುಮಾರ್ ಅವರಿಗೆ ವಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದ. ಧನ್ಯವಾದಗಳು ಯಶವಂತ ಅವ್ರಿಗೆ. ಬಹಳ ಸ್ಪಷ್ಟವಾಗಿ ಈ ಜನ ವಿರೋಧಿ, ರೈತ ವಿರೋಧಿಯ ನೀತಿ ನಿಯಮಗಳನ್ನ ಜಾರಿ ಮಾಡ್ತಾ ಇರುವಂತ ವ್ಯವಸ್ಥೆಯ ಬಗ್ಗೆ ಬಹಳ ಸ್ಪಷ್ಟವಾದಂತ ವಿಚಾರಗಳನ್ನ ಮಂಡಿಸಿದಿರಿ. ತಮಗೆ ಮಾನವ ಬಂಧುತ್ವ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಮುಂದಿನ ಪ್ರತಿಕ್ರಿಯೆ ನಮ್ಮ ನಾಡಿನ ಹಿರಿಯ ಪತ್ರಕರ್ತರು ದೈವಾಣಿ ಪತ್ರಿಕೆಯ ಆರೋಗ್ಯವಾಣಿ ಎನ್ನುವಂತ ಒಂದು ಅದರ ಜವಾಬ್ದಾರಿಯನ್ನು ಹೊತ್ತು ಸಾಕಷ್ಟು ವರ್ಷಗಳ ಕಾಲ ಅಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡಿರುವಂತವರು, ಸಂಪಾದಕರಾಗಿ ಅಂಕಣಕಾರರಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಕೃಷಿಯ ಆರ್ಥಿಕತೆ ಮತ್ತು ಪರಿಸರ ವಿಜ್ಞಾನ ಮುಂತಾದ ವಿಚಾರಗಳಲ್ಲಿ ಅವರು ಅಂಕಣಕಾರರಾಗಿ ಕೆಲಸ ಮಾಡಿರುವಂತ ನಮ್ಮ ಎಲ್ಲರ ಆಪ್ತರಾದಂತ ರಾಜಾರಾಮ್ ತೆಂಗೂರ್ಕರ್ ಅವರು ಇವಾಗ ನಮ್ಮ ಪ್ರತಿಕ್ರಿಯೆಯನ್ನ ಒಂದು 5 ನಿಮಿಷಗಳ ಕಾಲ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ರೈತರಿಗೆ ಮತ್ತು ಆಸಕ್ತರಿಗೆ ವಿದ್ಯುತ್ ಕಾಯ್ದೆ ಬಗ್ಗೆ ಸ್ಪಷ್ಟ ಚಿತ್ರಣ ಕೊಡೋದಕ್ಕಾಗಿ ಇಂಥದ್ದೊಂದು ಮಾತುಕತೆಯನ್ನ ಏರ್ಪಡಿಸಿದ ಮಾನವ ಬಂಧುತ್ವ ವೇದಿಕೆಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ. ರಘು ಅವರು, ರೈತ ನಾಯಕರಾದ ಬಡಗಲ್ಪುರ ನಾಗೇಂದ್ರ ಅವರು, ಯಶವಂತ ಅವರು ಈ ವಿಚಾರದ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ. ನಾನು ಕೇವಲ ಒಂದು ವಿಚಾರದ ಬಗ್ಗೆ ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ. ಯಾಕೆ ಈ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನ ಉಳಿದ 3 ಕೃಷಿ ಕಾಯ್ದೆಗಳ ಜೊತೆ ಸೇರಿಸ್ಕೊಂಡು ನೋಡ್ಬೇಕು ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೇನೆ. ಈಗಿನ ಒಕ್ಕೂಟ ಸರ್ಕಾರ ಕಾರ್ಪೊರೇಟ್ಗಳ ಪರವಾಗಿ ಉದಾರೀಕರಣವನ್ನ ತಿರುಚುವ ತನ್ನ ಬಹಳ ಸುಯೋಜಿತವಾದ ಮತ್ತು ತನ್ನ ಅಜೆಂಡಾಗಳಿಗೆ ಅನುಗುಣವಾಗಿ ಬದಲಾವಣೆಗಳನ್ನ ಎಲ್ಲ ರಂಗದಲ್ಲಿ ಮಾಡ್ತಾ ಬಂದಿದೆ. ಅವ್ರ ವಿಶೇಷ ಏನು ಅಂತಂದ್ರೆ, ಈ ಬದಲಾವಣೆಗಳನ್ನ ಪಾರದರ್ಶಕವಾಗಿ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡೋದಿಲ್ಲ. ಅದರ ಬದಲು ಯಾರಿಗೂ ಅರ್ಥ ಆಗದ ಹಾಗೆ ಅಲ್ಲಲ್ಲಿ ಒಂದೊಂದು ಚುಕ್ಕಿ ಹಾಕ್ತಾ ಬರುವುದು, ಕೆಳಗೆ ಚುಕ್ಕಿಗಳನ್ನ ಜೋಡಿಸಿ ಒಂದು ಪೂರ್ಣ ಚಿತ್ರ ಮೂಡಿಸಿ ಜನರನ್ನ ಆಶ್ಚರ್ಯಕ್ಕೆ ಸಂಕಟಕ್ಕೆ ದೂಡೋದು. ಹೀಗಾಗ್ತಾ ಇರುವುದು ಇದು ಮೊದಲು ಅಲ್ಲ, ಕೊನೆಯದು ಅಲ್ಲ. ಕಳೆದ 6-7 ವರ್ಷಗಳಿಂದ ಇದನ್ನ ನಾವು ಸತತವಾಗಿ ನೋಡ್ತಾ ಬಂದಿದ್ದೀವಿ. ಈ ವಿದ್ಯುತ್ ನೀತಿಯಲ್ಲಿ ಆಗಿರುವ ಬದಲಾವಣೆ ಕೂಡ ಇಂಥದೇ ಬದಲಾವಣೆ ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ರೈತರ ಆದಾಯ ದುಪ್ಪಟ್ಟು ಮಾಡುವ ಹೆಸರಿನಲ್ಲಿ ಕೃಷಿಯನ್ನ ಸೂಟು ಬಿಟ್ಟು ಹಾಕಿರುವ ಕಾರ್ಪೊರೇಟ್ ಶಕ್ತಿಗಳ ಕೈಗೆ ಹರಿವಾಣದಲ್ಲಿ ಇಟ್ಟು ಒಪ್ಪಿಸುವಂತ ಪ್ರಯತ್ನಗಳಲ್ಲಿ ಒಂದು ಮಹತ್ವದ ಹಂತ ಈ ವಿದ್ಯುತ್ ವಿತರಣೆ ಖಾಸಗೀಕರಣದ ಮಸೂದೆ. ಬಹಳ ಸರಳವಾಗಿ ಹೇಳಬೇಕಂದ್ರೆ, ಈ ಸರ್ಕಾರದ್ದೇ ಕೆಲವು ಹೇಳಿಕೆಗಳನ್ನ ದಾಖಲೆ ಸಮೇತ ತೋರಿಸಿ ಈ ವಿದ್ಯುತ್ ವಿತರಣೆ ಖಾಸಗೀಕರಣ ಯಾರ ಲಾಭಕ್ಕೆ ಅನ್ನೋದನ್ನ ಸಾಬೀತು ಮಾಡುತ್ತೆ. ಸರ್ಕಾರದ ಈ ಹೇಳಿಕೆಗಳಲ್ಲಿ ಕೆಲವು ನೇರ ಹೇಳಿಕೆಗಳಾಗಲಿ, ಇನ್ನು ಕೆಲವು ಅಡ್ಡಗೋಡೆ ಮೇಲೆ ದೀಪ ಇಡುವ ಮತ್ತೆ ಕೆಲವು ಮೌನವಾಗಿ ಸಮ್ಮತಿ ಕೊಡುವಂತ ಹೇಳಿಕೆಗಳು. ಈಗ ಮೊದಲನೇದಾಗಿ ಒಂದು ವಿದ್ಯುತ್ ಮಸೂದೆಯಲ್ಲಿ ಸೆಕ್ಷನ್ 62, ಅದರಲ್ಲಿ ಮೂಲ ಕಾಯ್ದೆಗೆ ಏನ್ ತಿದ್ದುಪಡಿ ತಂದಿದ್ದಾರೆ ಅಂದ್ರೆ, ಪ್ರೊವೈಡೆಡ್ ದಟ್ ದ ಅಪ್ರೋಪ್ರಿಯೇಟ್ ಕಮಿಷನ್ ಶಾಲ್ ಫಿಕ್ಸ್ ಟ್ಯಾರಿಫ್ ಫಾರ್ retail sale of electricity without accounting for subsidy, which if any under section 65 of the act shall be provided by the government directly to the consumer. Andre section 65 ralli the amount of subsidy directly to the consumer and the licensee shall charge the consumers as per tariff determined by the commission shall be substituted. ಅಂದ್ರೆ ಈ ಬದಲಾವಣೆ ಮಾಡಬೇಕು ಅಂತ ಸೇರಿಸಿದ್ದಾರೆ. ಇದರ ಅರ್ಥ ಏನು ಅಂತಂದ್ರೆ, ಖಾಸಗಿಯವರು ವಿದ್ಯುತ್ ವಿತರಣೆ ಮಾಡುವಾಗ ಅವರು ಯಾವುದೇ ಸಬ್ಸಿಡಿಗೆ ಅವಕಾಶ ಇಲ್ಲದೆ ಖರ್ಚಾದ ವಿದ್ಯುತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಶುಲ್ಕ ವಸೂಲಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಅಂದ್ರೆ ರೈತರ ವಿದ್ಯುತ್ ಸಂಪರ್ಕಕ್ಕೆ ಈಗಾಗಲೇ ಹೇಳಿದ ಹಾಗೆ
ಪರಿಮಾಣದಲ್ಲಿ ಆಗ ಅವ್ರು ನಿರ್ಧರಿಸುವಂತ ದರವನ್ನ ರೈತ ಬಿಲ್ ಕಟ್ಟಬೇಕಾಗುತ್ತೆ. ರೈತನಿಗೆ ಸಿಗಬೇಕಾದ ವಿದ್ಯುತ್ ಸಂಬಂಧಿ ಸಬ್ಸಿಡಿ ಏನಿದ್ರು ಸರ್ಕಾರ ಅದನ್ನ ನೇರವಾಗಿ ರೈತರ ಖಾತೆಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡ್ತದೆ ಅಂತ ಹೇಳಿದ್ದಾರೆ. ಈ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ನ ಕಥೆ ಏನು ಅನ್ನೋದು ನಮಗೆ ಈಗ ಗ್ಯಾಸ್ ನಲ್ಲಿ ಮತ್ತು ಇಂತ ಬೇರೆ ಬೇರೆ ಏರಿಯಾಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಾಗಿದೆ. ರಘು ಅವರ ಬಗ್ಗೆ ಮಾತಾಡುವ ಅಂತ ಹೇಳಿದ್ದಾರೆ. ಇದಲ್ಲದೆ ರೈತರ ಫೀಡರ್ ಅನ್ನ ಪ್ರತ್ಯೇಕ ಮಾಡುವುದು, ಟೈಮ್ ಆಫ್ ದ ಡೇ ಟ್ಯಾರಿಫ್ ಅಂದ್ರೆ ದಿನದ ಇಂತಿಷ್ಟು ಹೊತ್ತಿಗೆ ಕರೆಂಟ್ ಬಳಸಿದ್ರೆ ಇಷ್ಟು ದರ ಅಂತ, ಅಂದ್ರೆ ತುಂಬಾ ಕರೆಂಟ್ ಖರ್ಚಾಗುವಂತ ಹೊತ್ತಲ್ಲಿ ಜಾಸ್ತಿ ದರ, ಕಡಿಮೆ ಇರುವಾಗ ಕಡಿಮೆ ದರ, ಇಂಥದ್ದನ್ನೆಲ್ಲ ಅವರು ಆರಂಭ ಮಾಡ್ತಾ ಇದ್ದಾರೆ. ಈ ಎಲ್ಲ ತರದ ವಿದ್ಯುತ್ಗಳನ್ನ ಜಿ ಎಸ್ ಟಿ ವ್ಯಾಪ್ತಿಗೆ ತರುವುದು ಕೂಡ ಅವರ ಈ ಕಾಯ್ದೆ ವ್ಯಾಪ್ತಿಯ ಒಳಗಡೆನೆ ಇದೆ. ಇದಿಷ್ಟು ಒಂದು ಐಟಮ್ ಆದ್ರೆ ಈಗ ಸರ್ಕಾರದ ಇನ್ನೊಂದು ಸ್ಟೇಟ್ಮೆಂಟ್ ತಗೊಳ್ಳಿ. 2018 ಕೇಂದ್ರ ಸರ್ಕಾರದ ನೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ನೀತಿ ಆಯೋಗ ಒಂದು ಪುಸ್ತಕ ಪ್ರಕಟಿಸಿದೆ. ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುನ್ನಡೆ ಬರೆದು ಸೈನ್ ಮಾಡಿದ್ದಾರೆ ಈ ಪುಸ್ತಕಕ್ಕೆ, ಸ್ಟ್ರಾಟಜಿ ಫಾರ್ ನ್ಯೂ ಇಂಡಿಯಾ ಅಟ್ 75. ಈ ಪುಸ್ತಕದಲ್ಲಿ ಇಂಧನ ಇಲಾಖೆಗೆ ಸಂಬಂಧಿಸಿದ ಬದಲಾವಣೆಗಳ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂದ್ರೆ, ಫಾರ್ ಅಗ್ರಿಕಲ್ಚರ್ ಅನ್ ಅಪ್ ಫ್ರಂಟ್ ಸಬ್ಸಿಡಿ ಪರ್ ಏಕರ್ ಆಫ್ ಲ್ಯಾಂಡ್ ಥ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೇ ಬಿ ಕನ್ಸಿಡರ್ಡ್ ಇನ್ಸ್ಟೆಡ್ ಆಫ್ ಪ್ರೊವೈಡಿಂಗ್ ಸೆಪರೇಟ್ ಬಲ್ ಸಬ್ಸಿಡೀಸ್ ಫಾರ್ ಫರ್ಟಿಲೈಸರ್ಸ್ ಎಲೆಕ್ಟ್ರಿಸಿಟಿ ಕ್ರಾಪ್ ಇನ್ಶೂರೆನ್ಸ್ ಎಟ್ಸೆಟ್ರಾ. ಅಂದ್ರೆ ಇನ್ನು ಗೊಬ್ಬರಕ್ಕೆ ಬೇರೆ, ವಿದ್ಯುತ್ತಿಗೆ ಬೇರೆ, ಬೆಳೆ ವಿಮೆಗೆ ಬೇರೆ, ಈ ತರ ಬೇರೆ ಬೇರೆ ಸಬ್ಸಿಡಿ ಇರೋದಿಲ್ಲ. ಒಬ್ಬ ರೈತನ ಹತ್ರ ಎಷ್ಟು ಜಾಗ ಇದೆಯೋ ಅದರಲ್ಲಿ ಒಂದು ಎಕರೆಗೆ ಇಷ್ಟು ಸಬ್ಸಿಡಿ ಅಂತ ಫಿಕ್ಸ್ ಮಾಡಿ ಆ ಸಬ್ಸಿಡಿಯನ್ನ ಕೊಡ್ತೇವೆ ಅನ್ನೋದು ಅವರ ಯೋಜನೆ. ಅಂದ್ರೆ ಈಗ ಈಗ ವಿದ್ಯುತ್ ಕಾಯ್ದೆಗೆ ಈಗ ಏನ್ ತಿದ್ದುಪಡಿ ಆಗಿದೆ, ಇದು ಈ ನೀತಿ ಆಯೋಗ ಹೇಳಿರುವ ದಾರಿಯಲ್ಲೇ ಇದೆ ಅಂತ ಆಯ್ತು. ಇನ್ನು ಸರ್ಕಾರದ ಮೂರನೇ ಸ್ಟೇಟ್ಮೆಂಟ್, ಪ್ರೊಡ್ಯೂಸರ್ ಕಂಪನಿಗಳಿಗೆ ಅಂದ್ರೆ ಕೃಷಿ ಉತ್ಪಾದನಾ ಕಂಪನಿಗಳಿಗೆ ಅವಕಾಶ ಮಾಡಿ ಕೊಡೋದಕ್ಕೆ ಅವರು ಪ್ಯಾರಾ 9 ಆಫ್ ಕಂಪನೀಸ್ ಆಕ್ಟ್ 1956 ತಿದ್ದುಪಡಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಕಂಪನೀಸ್ ಅಂತ ಅದು 2013 ನಲ್ಲಿ ಆಗಿದೆ. ಅದರಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಇದು 2013 ನಲ್ಲೇ ಈ ತೀರ್ಮಾನ ಆಗಿದೆ, ಗಮನಿಸ್ಕೊಳ್ಳಿ. 58(1)(b) ಅಲ್ಲಿ ಆಬ್ಜೆಕ್ಟ್ಸ್ ಆಫ್ ದ ಪ್ರೊಡ್ಯೂಸರ್ ಕಂಪನಿ ಏನ್ ಹೇಳ್ತಾ ಇದೆ ಅಂದ್ರೆ, ಅದರಲ್ಲಿ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್, ರಿವೈಟಲೈಸೇಷನ್ ಆಫ್ ಲ್ಯಾಂಡ್ ಅಂಡ್ ವಾಟರ್ ರಿಸೋರ್ಸಸ್, ದೇರ್ ಯೂಸ್, ಕನ್ಸರ್ವೇಶನ್ ಅಂಡ್ ಕಮ್ಯುನಿಕೇಶನ್ ರಿಲೇಟೆಬಲ್ ಟು ಪ್ರೈಮರಿ ಪ್ರೊಡ್ಯೂಸ್. ಆಮೇಲೆ ಜಿ, ಇನ್ಶೂರೆನ್ಸ್ ಆಫ್ ದ ಪ್ರೊಡ್ಯೂಸರ್ಸ್ ಆರ್ ದೇರ್ ಪ್ರೈಮರಿ ಪ್ರೊಡ್ಯೂಸ್, ಇವನ್ನ ಆ ಕಂಪನಿ ಮಾಡ್ಕೊಳ್ಬಹುದು. ಅಂದ್ರೆ ಇದು ಏನ್ ಹೇಳ್ತಾ ಇದೆ ಅಂದ್ರೆ, ಆಗಲೇ 2013 ನಲ್ಲಿ ಯಾವಾಗ ಈ ಫಾರ್ಮಿಂಗ್ ಕಂಪನಿಗಳ ಯೋಜನೆ ತಗೊಂಡ್ ಬಂದ್ರು, ಆ ಕಾಲಕ್ಕೇನೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ಈ ಫಾರ್ಮಿಂಗ್ ಕಂಪನಿಗಳು ಮಾಡಬಹುದು ಅನ್ನೋದನ್ನ ಅದ್ರಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಸಬ್ ಫ್ರಾಂಚೈಸಿಗಳು ಇವುಗಳನ್ನೆಲ್ಲ ಈ ಕಾಯ್ದೆಯ ಚೌಕಟ್ಟಿನ ಒಳಗಡೆ ಇದನ್ನ ನೋಡ್ಬೇಕಾಗತ್ತೆ. ಈ ಸ್ಟೇಟ್ಮೆಂಟ್ ಮತ್ತು ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಆಕ್ಟ್ ಅಂದ್ರೆ ಕೃಷಿ ಗುತ್ತಿಗೆ ಕಾನೂನನ್ನ ಮತ್ತು ಇದನ್ನ ಒಟ್ಟಿಗೆ ಓದ್ಕೊಂಡ್ರೆ ಅದು ಏನನ್ನು ಸೂಚಿಸ್ತದೆ ಅಂದ್ರೆ, ವಿದ್ಯುತ್ ಸಬ್ಸಿಡಿ ಮತ್ತು ವಿಮೆ ಈ ತರದ ಸಂಗತಿಗಳು ಅಂತಿಮವಾಗಿ ರೈತರ ಕೈಯಲ್ಲಿ ಉಳಿಯುವುದು ಸಂಶಯ ಅಂತ. ಈ ಬಗ್ಗೆ ಕೃಷಿ ಇಲಾಖೆಯ ರೈತ ಉತ್ಪಾದಕ ಸಂಸ್ಥೆಗಳ ಪಾಲಿಸಿ ಅಂಡ್ ಪ್ರೋಸೆಸ್ ಗೈಡ್ಲೈನ್ಸ್ ಪುಸ್ತಕ ಏನ್ ಹೇಳ್ತಾ ಇದೆ ಅಂದ್ರೆ, ಫೇವರೇಬಲ್ ಪಾಲಿಸಿ ಟುವರ್ಡ್ಸ್ ಸ್ಮಾಲ್ ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಲೈಕ್ಲಿ ಟು ಗೆಟ್ ಸಬ್ಸಿಡಿ ಅಂಡ್ ಸಿಂಪತಿ ಆಫ್ ದ ಗವರ್ಮೆಂಟ್. ಅಂದ್ರೆ ಅಂತಿಮವಾಗಿ ಸಣ್ಣ ರೈತ ತನ್ನ ಭೂಮಿಯನ್ನ ಕಾರ್ಪೊರೇಟ್ ಕೈಗೆ ಕೊಟ್ಟು ಹೊರಗೆ ಹೋಗ್ಬೇಕು, ಅಲ್ಲಿ ಸಾಧ್ಯ ಆದ್ರೆ ಸ್ಕಿಲ್ ಕಲ್ತು ಬಂದು ಅದೇ ಭೂಮಿಯಲ್ಲಿ ಹಾಳಾಗಿ ದುಡಿಬೇಕು, ಮತ್ತು ಸರ್ಕಾರದ ನೀತಿಗಳು, ಪ್ರೋತ್ಸಾಹ, ಸಬ್ಸಿಡಿ, ಸಾಲ ಇವೆಲ್ಲವೂ ಕೂಡ
ಮತ್ತೊಂದು ಯಾವ್ದೆಲ್ಲ ಕಾರಣ ಅವರು ಡಿಸ್ಕಾಂಗಳಿಗೆ ನಷ್ಟ ಕಾರಣ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದಾರೋ ಅವೆಲ್ಲವುಗಳಲ್ಲಿ ರೈತನ ಕಡೆ ಬುಟ್ಟು ಮಾಡ್ತಾ ಇದ್ದಾರೆ ಹೊರತು 60% ಗಿಂತ ಜಾಸ್ತಿ ಇಂಡಸ್ಟ್ರಿಗಳ ಕಡೆ ತೋರಿಸ್ತಾ ಇಲ್ಲ, ಇದನ್ನ ಗಮನಿಸ್ಬೇಕು. ಹಾಗಾಗಿ ಈ ವಿದ್ಯುತ್ ಮಸೂದೆಯನ್ನ ಉಳಿದ ರೈತ ಮಸೂದೆಗಳ ಜೊತೆಗೆ ನೋಡ್ಬೇಕು ಮತ್ತು ಅವುಗಳನ್ನ ಒಟ್ಟಾಗಿ ಒಂದೇ ಹೊರತು ಬೇರೆ ಅಲ್ಲ ಅನ್ನೋದನ್ನ ನಾವು ನೆನಪಿಟ್ಕೊಳ್ಬೇಕಾಗಿದೆ. ಈ ಸರ್ಕಾರ ಅಲ್ಲಲ್ಲಿ ಚುಕ್ಕೆ ಹಾಕಿಟ್ಟದ್ದನ್ನ ಈಗ ಜೋಡಿಸ್ಲಿಕ್ಕೆ ಆರಂಭ ಮಾಡಿದೆ. ಹಾಗಾಗಿ ನಮ್ಗೆ ಪೂರ್ಣ ಚಿತ್ರ ಕಾಣಿಸೋದಕ್ಕೆ ಶುರುವಾಗಿದೆ. ರೈತರು ಮತ್ತು ವಿದ್ಯುತ್ ಇಲಾಖೆ ನೌಕರರ ನಡುವೆ ಈಗ ಆತಂಕ ಶುರುವಾಗಿದೆ. ಹಾಗಾಗಿ ಇದನ್ನ ಈಗ ವಿರೋಧಿಸದೆ ರೈತರಿಗೆ ಬೇರೆ ದಾರಿ ಇಲ್ಲ. ನಮಸ್ಕಾರ, ಧನ್ಯವಾದಗಳು. ಬಹಳ ಸ್ಪಷ್ಟವಾಗಿ ಪ್ರಧಾನಿಯವರ ಸಹಿ ಸಮೇತ ಇರುವಂತ 75ನೇ ವರ್ಷದ ಏನು ಅಭಿನಂದನೆಗಳು ಶುಭಾಶಯಗಳನ್ನ ಹೇಳ್ಕೊಂಡೇನೆ ರೈತರ ಮತ್ತು ಸಾಮಾನ್ಯ ಜನರ ವಿರೋಧಿ ನೀತಿಗಳನ್ನ ಹೇಗೆ ಚುಕ್ಕಿ ಸಮೇತ ಅಲ್ಲಿ ನೆಟ್ಟಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೀರಿ. ನಿಮ್ಗೆ ಮಾನವ ಬಂಧುತ್ವ ವೇದಿಕೆ ಪರವಾಗಿ ಧನ್ಯವಾದಗಳು ಸರ್. ಈಗ ಮಹಮ್ಮದ್ ಸಮೀವುಲ್ಲಾ ಅವರು ನಮ್ಮ ಡೆಪ್ಯೂಟಿ ಸಿಎಂನ ಕಾರ್ಮಿಕ ಮುಖಂಡರು, ಅವರು ಒಂದು 5 ನಿಮಿಷಗಳ ಕಾಲ ತಮ್ಮ ಪ್ರತಿಕ್ರಿಯೆಯನ್ನ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ಬೇಕು. ಭಾಗವಹಿಸಬೇಕಾಗಿತ್ತು, ಅವರು ಕೆಲವು ಕಾರಣಗಳಿಂದ ಬರ್ಲಿಕ್ಕಾಗಿಲ್ಲ, ಅದರಿಂದ ಸಮೀವುಲ್ಲಾ ಅವರು ಭಾಗವಹಿಸ್ತಾರೆ. ಅದರಿಂದ ನೋಡಿ ನೀವು ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಡಿ ನೀವು ಸಮೀವುಲ್ಲಾ ಅವರು. ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಜಯಪ್ರಕಾಶ್ ಅಂದ್ಬಿಟ್ಟು. ಈಗ ಮೊದಲು ರಘು ಅವರು ಜಯಪ್ರಕಾಶ್ ನೀವು ಮಾತಾಡ್ಬಿಡಿ, ಈಗ ಪ್ರತಿಕ್ರಿಯೆ ಗೆಸ್ಟ್ಗಳು ಮಾತಾಡ್ಬೇಕಾಗಿದೆ. ಓಕೆ ಓಕೆ. ಬಹುಶಃ ಸಮೀವುಲ್ಲಾ ಅವರು ಜಾಯಿನ್ ಆಗಿಲ್ಲ ಅಂತ ಕಾಣುತ್ತೆ. ಓಕೆ ಮೇಡಮ್, ಈಗ ಮುಂದಿನದು ಇದನ್ನ ನೋಡಬಹುದು ಅನ್ಸುತ್ತೆ. ಓಕೆ ಓಕೆ. ಇದುವರೆಗೂ ನಡೆದಂತ ಎಲ್ಲಾ ವಿಷಯ ಮಂಡನೆ ಮತ್ತು ಅದಕ್ಕೆ ಸಂಬಂಧಿಸಿದಂತ ಪ್ರತಿಕ್ರಿಯೆಗಳೇನಿತ್ತು ಅದರ ಕುರಿತಾಗಿ ಒಂದು ಅಥವಾ ಎರಡು ಪ್ರಶ್ನೆಗಳು ಯಾವ್ದಾದ್ರು ಇದ್ರೆ ದಯವಿಟ್ಟು, ಬಹಳ ಮುಖ್ಯವಾದಂತ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ರಘು ಸರ್ ಅವರು ಅದನ್ನ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡ್ಕೊಂಡೇನೆ ಈ ಕಾರ್ಯಕ್ರಮದ ಸಮಾರಂಭವನ್ನು ಕೂಡ ಮಾಡ್ತಾರೆ. ಹ್ಯಾಂಡ್ ರೈಸ್ ಮಾಡಿದ್ದಾರೆ ಪ್ರದೀಪ್, 4 ಜನ ರೈಸ್ ಮಾಡಿದ್ದಾರೆ. ಯಾರಾದ್ರೂ ಇಬ್ಬರಿಗೆ ಒಂದು ಅನ್ಮ್ಯೂಟ್ ಮಾಡಿ ಅವಕಾಶ ಕೊಡಿ. ಮಾತಾಡಿ ಸಮೀವುಲ್ಲಾ ಅವರು, ಮಾತಾಡಿ ಸಮೀವುಲ್ಲಾ ಅವರು. ಸರ್, ನಿಮ್ಗೆ ಮಾನವ ಬಂಧುತ್ವ ವೇದಿಕೆ ಪರವಾಗಿ ಸ್ವಾಗತ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಒಂದು ಪ್ರತಿಕ್ರಿಯೆ ಕೊಡಬೇಕಾಗಿ ಒಂದು 5 ನಿಮಿಷದಲ್ಲಿ ನಿಮ್ ಮಾತುಗಳನ್ನ ಮಂಡಿಸಿ ಸರ್. ನೋಡಿ ಪ್ರದೀಪ್ ಅವ್ರು ಅನ್ಮ್ಯೂಟ್ ಮಾಡ್ಕೊಂಡ್ರ ಇಲ್ವಾ? ಹೌದಾ, ಬಹುಶಃ ಅವರಿಗೆ ತಾಂತ್ರಿಕವಾಗಿ ಏನೋ ಸಮಸ್ಯೆ ಆಗ್ತಾ ಇರ್ಬೋದು.
ಪೇಮೆಂಟ್ ಸ್ಕೀಮ್. ಥ್ಯಾಂಕ್ಸ್ ಟು ಯು. ಇದು ಈಗಾಗಲೇ ಬಹಳ ಚೆನ್ನಾಗಿ ನಾಗೇಂದ್ರವರು, ಯಶವಂತ್ ಅವರು ಮತ್ತು ರಾಜಾರಾಮ್ ಅವರು ಬಹಳ ಒಳ್ಳೆಯ ಮಾಹಿತಿಯನ್ನ ಅವರು ಒದಗಿಸಿ ನೀಡಿದ್ದಾರೆ. ನಮ್ಗೆಲ್ಲರಿಗೂ ಅನಿಸ್ತಾ ಇರ್ತಕ್ಕಂಥದ್ದು, ಮೋದಿಯವರು ಯಾವಾಗಲೂ ಅಂತ ಹೇಳ್ತಾ ಇದ್ದೀವಿ, ಮ್ಯಾಕ್ಸಿಮಮ್ ಗವರ್ನೆನ್ಸ್ ಮಿನಿಮಮ್ ಗವರ್ನಮೆಂಟ್. ಹೀಗೆಂದ್ರೆ ಮ್ಯಾಕ್ಸಿಮಮ್ ಲಾಸ್ ಇನ್ ಮಿನಿಮಮ್ ಟೈಮ್, ಹೆಚ್ಚು ಕಾನೂನುಗಳನ್ನು ಅತ್ಯಂತ ಶೀಘ್ರವಾಗಿ ಹೆಚ್ಚು ಹೆಚ್ಚು ಕಾನೂನುಗಳನ್ನು ಬಲ ಆಗ್ತಾ ಇದೀವಿ. ಸಾಮಾನ್ಯವಾಗಿ ಒಂದು ಸಮಸ್ಯೆ ಇಂಥ ಸಮಸ್ಯೆಗಳನ್ನ ಪರಿಹಾರ ಒದಗಿಸಬೇಕಾದಾಗ ಮುಗಿಲಾದ ಒಂದು ಜೋಕ್ ಏನು, ಯಾರೋ ಒಬ್ಬ ಗೊತ್ತಿರುತ್ತೆ, ಯಾರೋ ಲೈಟ್ ಕೆಳಗಡೆ ಬೀದಿ ಬೀದಿ ಕೆಳಗಡೆ ಹುಡುಕ್ತಾ ಯಾರೋ ದಾರಿ ಹೋಗೋರು ಏನಪ್ಪ ಇಲ್ಲಿ ಹುಡುಕಿ ಅಂದಾಗ ನನ್ನ ಕೀ ಕಳ್ಕೊಂಡು ಅವನು ಹುಡುಕಿ ಸ್ವಲ್ಪ ಹತ್ತಿರ ಹುಡುಗಿದ್ರೆ ಇವಾಗ ಇಲ್ಲೇ ಕಳ್ಕೊಂಡ್ರ ಇಲ್ಲಲ್ಲ ಆ ಕಡೆ ಅಂತ ಮತ್ತೆ ಇಲ್ಲಿ ಹುಡುಕಿರ ಅಂದ್ರೆ ಅಲ್ಲಿ ಲೈಟ್ ಇಲ್ಲ. ಹಾಗಾಗಿ ಕರ್ಕೊಂಡೇ ಹುಡುಕ್ಬೇಕು. ನಮ್ಗೆ ನಮ್ಗೆ ಸಮಸ್ಯೆ ಇರೋದು ಅದು ಕಲ್ಲಿದ್ದಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯ ಗ್ರಿಡ್ ಇರ್ಬೋದು, ಟ್ರಾನ್ಸ್ಫಾರ್ಮರ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಎಲೆಕ್ಟ್ರಿಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಬೇಕು. ಬಹಳ ಮುಖ್ಯ. ನಿಮ್ಗೆ ಗೊತ್ತಿದೆ ಬಿ ಎಸ್ ಎನ್ ಎಲ್ನ ಬಂದಿತ್ತು ಸರ್ಕಾರ, ಅವ್ರು 4G ಅವಕಾಶ ಕೊಡದೆ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ಮನಸ್ಸು ಮಾಡಿದ್ರೆ ಬಹಳ ಸುಲಭವಾಗಿ ಪ್ರೈವೇಟ್ ಕಾರ್ ಮೇಲೆ ಪ್ರೈವೇಟ್ ಕಂಪನಿಗೆ ಆಕ್ಸಿಲರೇಟ್ ಮೇಲೆ ಕಾಲ್ ಇರ್ಬೋದು. ಸರ್ಕಾರಿ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಬ್ರೇಕ್ ಬ್ರೇಕ್ ಯಾವುದನ್ನು ಸ್ಪೀಡ್ ಮಾಡ್ಬೋದು, ಯಾವುದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಪಾಲಿಸಿ ರೆಗ್ಯುಲೇಷನ್. ರೆಗ್ಯುಲೇಷನ್ ಇಸ್ ಟ್ರ್ಯಾಂಗ್ಯುಲೇಷನ್ ಅಂತ ಹೇಳ್ತಾರೆ. ಟ್ರ್ಯಾಂಗ್ಯುಲೇಟ್ ಮಾಡ್ಬೋದು ಯಾರು, ಬಹಳ ಸುಲಭ. ಅದು ಮೂಲಕ ನನಗೆ ಗೊತ್ತಿದ್ದ ಯಾವುದೋ ಒಂದು ಕಂಪನಿನ ಮಲ್ಟಿನ್ಯಾಷನಲ್ ಕಂಪನಿಗಳು ಮುಗಿಸ್ಬೇಕಾಗಿತ್ತು. ಅವ್ರು ಏನ್ ಮಾಡಿದ್ರು, ಆ ಕಂಪನಿಗೆ ಮಾಡೋಕ್ಕಾಗದೇ ಇರ್ತಕ್ಕಂತ ಯಾವುದೇ ಒಂದು ಇದನ್ನ ತಯಾರು ಮಾಡಬೇಕು ಅಂದ್ರೆ ಅವನ ಹತ್ರ ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಾಸ್ಕೋಪಿ ಅಂತ AAS. ಆ AAS ಎಷ್ಟು ಅದು 15 ಕೋಟಿ ಏನಾಯ್ತು, ಇಷ್ಟು ಕೋಟಿ ನೀವು ಹಾಕಿದ್ರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಅವನ ಹತ್ರ ಆಗ್ಲಿಲ್ಲ ಅವ್ನು. ಹಾಗೆ ಒಂದು ಸಣ್ಣ ಟ್ವೀಕ್ ಮಾಡಿದ್ರೆ ಯಾರನ್ನ ಮುಗಿಸ್ಬೋದು, ಯಾರನ್ನ ಹೇಳಿಸ್ಬೋದು ಅಂತ ಈ ರೆಗ್ಯುಲೇಟರಿ ಸಿಸ್ಟಮ್ ಅಲ್ಲಿ ಸಾಧ್ಯ. ನನಗೆ ಗೊತ್ತಿದ್ದಾಗೆ ಯಾವುದೋ ಒಂದು ಫುಡ್ ಲಾಸ್ ಬರಬೇಕಾದ್ರೆ ಈ ಎಲ್ಲ ಫುಡ್ ರೆಗ್ಯುಲೇಟರ್ಸ್ ಟ್ರೈನಿಂಗ್ ಕೊಡೋದು ಒಂದು ಮಲ್ಟಿನ್ಯಾಷನಲ್ ಫುಡ್ ಕಂಪನಿ. ಸೊ ಹಾಗಾಗಿ ಅವ್ರು ಯಾರು ಟ್ರೈನಿಂಗ್ ಕೊಟ್ಟಿದ್ದಾರೆ, ಕಾನೂನು ಮಾಡೋರ್ಗೆ ಟ್ರೈನಿಂಗ್ ಕೊಟ್ಟವ್ರು ಯಾರು, ಅವ್ರು ಯಾಕಿಂತ ಕಾನೂನುಗಳನ್ನು ಮಾಡ್ತಿದ್ದಾರೆ, ನೀವು ಯಾವ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಹೋಗಿ ಏನ್ ಕೇಳ್ಕೊಂಡು ಬಂದ್ರು ಇವ್ರು, ಇದು ನೀವು ನೋಡಿದ್ರೆ ಎಲ್ಲ ಕಾನೂನುಗಳು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸಾರಿ ವರ್ಲ್ಡ್ ಬ್ಯಾಂಕ್ ಹೇಳುವ ಒಂದೊಂದು ನೀತಿ ನಿಯಮಗಳು ವರ್ಲ್ಡ್ ಬ್ಯಾಂಕ್ ಇನ್ಸಿಸ್ಟ್ ಮಾಡಿರ್ತಕ್ಕಂಥದ್ದೇ ಹೊರತು ಇದು ಭಾರತೀಯರಿಗೆ ನಿರಸಮಾನದಿಂದ ಬೀಳ್ತಾ ಇರ್ತಕ್ಕಂಥ ಕಾನೂನುಗಳು ಅಲ್ಲ. ಬೇರೆ ಬೇರೆ ರೀತಿಯಲ್ಲಿ ಇದನ್ನು ತಾವೆಲ್ಲರೂ ಮಾಡಿದ್ವಿ. ಹಾಗಾಗಿ ಮತ್ತೆ ಇನ್ನೊಂದು ಯಶವಂತ ಅವರು ಬಹಳ ಚೆನ್ನಾಗಿ ಸ್ಟೇಟ್ ಏನು ಸಿಟಿ ಅಲ್ಲ ಆಲ್ವೇಸ್ ಬಿ ಸ್ಟೇಟ್ ಸಮ್ ರಾಜ್ಯದ ಒಂದು ಊಟ ವ್ಯವಸ್ಥೆಗೆ ಕೂಡ ಬರುವ ಕಾನೂನುಗಳನ್ನು ಬಹಳ ಹೆಚ್ಚು ಹೆಚ್ಚು ಮಾಡಬೇಕಾಗುತ್ತೆ. ಇನ್ನೊಂದು ನಾವು ಏನು ಅಂತ ಹೇಳಿ ಕೇಂದ್ರ ಸರ್ಕಾರ ಇನ್ನೊಂದು ಟ್ಯಾಕ್ಟಿಕ್ಸ್ ಏನದು ಅಂತ ಹೇಳಿ ಮೊದಲು ಹಳ್ಳ ಹಿಡಿಸು, ಅದ್ರ ಹಳ್ಳ ಹಿಡಿಸ್ಬಿಟ್ಟು ಆಮೇಲೆ ನೋಡಿ ನೀವು ಹೀಗ 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 ಮಾಡಿದ್ರೆ ನೀವು 10,000 ಹೋಗಿ ಸಾಲ ಮಾಡ್ಬೋದು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸಾಲ ಮಾಡಿ. ಯಾಕಂದ್ರೆ ಬಹಳ ಫಸ್ಟ್ ಪರಿಸ್ಥಿತಿ ಹೇಳ್ತಾರೆ, ಡ್ರೌನಿಂಗ್ ಮ್ಯಾನ್ ವಿಲ್ ಕ್ಯಾಚ್ ಅ ಬ್ರೋಕನ್ ಬೀಮ್. ಇವುಗಳನ್ನ ಮುಳುಗೋಯಿಕೆ ಮಾಡಿ ನೋಡಪ್ಪ ನೀನ್ ಈಗ ಈ ತರ ಮಾಡಿದ್ರೆ ನಿನಗೆ ಇನ್ನೊಷ್ಟು ಸಾಲ ಕೊಡ್ತೀನಿ, ನೀನು ಇನ್ನಷ್ಟು ಇದು ಕೊಟ್ಟಿದ್ದ ಅಂತಕ್ಕಂಥದ್ದನ್ನ ಸ್ಟಾಪ್ಗಳನ್ನು ಇದು ಕೊಡ್ತಾ ಇದೆಯಲ್ಲ ಕೇಂದ್ರ. ನೀವು ನೋಡಿ ಆಹಾರ ಭದ್ರತೆ ಕಾಯ್ದೆ ಇರ್ಬೋದು, ಬೇರೆ ಬೇರೆ ಕಾಯ್ದೆ ಇರ್ಬೋದು. ನೀಲಾವರೇ ಇವ್ರು ಮಾತಾಡ್ತಾರ ಅವರು? ಮಾತಾಡ್ಬಿಡಿ ಸರ್, ಸಾರಿ ಸರ್, ಒಂದ್ 5 ನಿಮಿಷ ಅವ್ರಿಗೆ ಆದ್ಮೇಲೆ
ಮಾತಾಡಿದ್ದಾರೆ, ರೈತರ ಬಗ್ಗೆ ಮಾತಾಡಿದ್ದೆ, ಆಗು ಹೋಗುಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು ವಿಷಯ ಏನಂದ್ರೆ, ನಮ್ಮ ಕಾರ್ಮಿಕರಿಗೆ ನಾವು 60,000 ಜನ ಕಾರ್ಮಿಕರಿದ್ದೀವಿ ಇಲ್ಲಿ ಕರ್ನಾಟಕದಲ್ಲಿ, ಸುಮಾರು ಒಂದು 40,000 ಪೆನ್ಷನ್ ಹೋಲ್ಡರ್ಸ್ ಇದ್ದೀವಿ. ನಮಗೆ ನಮ್ಮ ಹೋರಾಟದಲ್ಲಿ ಎಲ್ಲಿವರೆಗೆ ಜನಸಾಮಾನ್ಯರು, ರೈತರು, ಕಾರ್ಮಿಕರು, ಬಡ ಜನರು, ಕುಟೀರ ಜ್ಯೋತಿನವರು, ಸಣ್ಣ ಕೈಗಾರಿಕೆನವರು ಎಲ್ಲಿವರೆಗೆ ನಮ್ಗೆ ಕೈ ಜೋಡಿಸಲ್ವೋ ಅಲ್ಲಿವರೆಗೆ ನಾವು 100% ಸಕ್ಸಸ್ ಮಾಡಕ್ಕೆ ಈ ಹೋರಾಟದಲ್ಲಿ ಸಾಧ್ಯ ಕಡಿಮೆ ಕಾಣುತ್ತೆ. ನೋಡಿ, ಒಂದ್ ನನ್ ಮಾತು ಹೇಳ್ತೀನಿ, ಕೆವಿ ನೌಕರರು, ಕೆವಿ ಎಂಪ್ಲಾಯಿಸ್ ಅಂದ ತಕ್ಷಣ ಜನರಲ್ಲಿ ಏನಿದೆ ಅಂದ್ರೆ ತಲೆನೆಲೆ, ಬಿಡೋ ಅವ್ರಿಗೆ 100,000 ರೂಪಾಯಿ ಸಂಬಳ, ಅವ್ರಿಗೇನ್ ಕಡಿಮೆ ಆಗಿದೆ, ಆಗ್ಲಿ ಬಿಡೋ ಅವ್ರಿಗೆ ಅನ್ನೋದು ಒಂದಿದೆ. ಎರಡನೇದು, ಒಂದು 40 ವರ್ಷದ ಹಿಂದೆ ನಮ್ಮ ಲೈನ್ ಮ್ಯಾನ್ ಗಳು ಎಲ್ಲಿ ಬೇಕು ಅಲ್ಲಿ ದಾರಿ ಬೀದಿನಲ್ಲಿ ಕುಡ್ಕೊಂಡು ಬಿದ್ದಿರೋರು. ಆವಾಗ ಜನ ಹೇಳೋರು, ಬಿಡೋ ಲೈನ್ ಮ್ಯಾನ್ ಗಳಿಗೆ ಬಹಳ ಸೊಪ್ಪು ಸಂಬಳ ಜಾಸ್ತಿ, ಎಲ್ ಬೇಕಲ್ಲಿ ಕುಡ್ಕೊಂಡು ಬಿದ್ದಿರ್ತಾರೆ. ಒಂದು. ಎರಡನೇದು, ಈ ರೀತಿ ಸಂಬಳ ಜಾಸ್ತಿ ಇದೆ, ಅವ್ರು ಕೆಲಸ ಮಾಡಲ್ಲ, ಅವರಿಂದ ಲಾಸ್ ಆಗ್ತಾ ಇರೋದು, ಅದಕ್ಕೆ ಪ್ರೈವೇಟ್ ಮಾಡ್ತಾ ಇರೋದು. ಮೂರನೇದು, ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅತಿ ಮುಖ್ಯವಾದ ವಿಷಯ, 30-40 ವರ್ಷದ ಹಿಂದೆ ಕೆಇಬಿನಲ್ಲಿ ಕಳ್ಳತನ ಜಾಸ್ತಿ ಆಗ್ತಾ ಇತ್ತು, ವಿದ್ಯುತ್ಗಳು ಜಾಸ್ತಿ ಇತ್ತು. ಇದರಲ್ಲಿ ನೌಕರರು, ಕಾರ್ಮಿಕರು, ಇಂಜಿನಿಯರ್ಗಳು ಎಲ್ಲ ಭಾಗ ಆಗಿರೋದು ನಾನು ನೋಡಿದ್ದೀನಿ. ನಾನು 39 ವರ್ಷದ ಕೆಇಬಿನಲ್ಲಿ ಕೆಲಸ ಮಾಡಿರೋನು, ರಾಜ್ಯದಲ್ಲಿ ಯೂನಿಯನ್ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ, ಈಗ ಪ್ರೆಸೆಂಟ್ ರಾಷ್ಟ್ರದಲ್ಲಿ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ, ಆಲ್ ಇಂಡಿಯಾ ಪವರ್ ಎಂಪ್ಲಾಯೀಸ್ ಫೆಡರೇಷನ್. ನಾನು ನೋಡಿದ್ದೀನಿ 40 ವರ್ಷದ ಹಿಂದೆ ವಿದ್ಯುತ್ ಕಳ್ಳತನ, ಬಿಲ್ ಪರೆ, ಥೆಫ್ಟ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ, ವಿತ್ ದಿ ಕೋಆಪರೇಷನ್ ಆಫ್ ದಿ, ವಿತ್ ದಿ ಸಪೋರ್ಟ್ ಆಫ್ ದಿ ಎಂಪ್ಲಾಯೀಸ್ ಬಹಳ ನಡೀತಾ ಇತ್ತು. ಇವತ್ತು ವಿದ್ಯುತ್ಗಳು 5% ಇಲ್ಲ, 20 ವರ್ಷದ ಹಿಂದೆ 21%, 24% ಲೈನ್ ಲಾಸ್ ಇತ್ತು, ಡಿಸ್ಟ್ರಿಬ್ಯೂಷನ್ ಲಾಸಸ್ 18% ಇತ್ತು. ಇವತ್ತು ಲೈನ್ ಲಾಸ್ ಕಡಿಮೆ ಆಗಿದೆ, ಡಿಸ್ಟ್ರಿಬ್ಯೂಷನ್ ಲಾಸ್ ಕಡಿಮೆ ಆಗಿದೆ, 5% ಅಲ್ಲ 2% ಇವತ್ತು ಥೆಫ್ಟ್ ಇಲ್ಲ ಎಲೆಕ್ಟ್ರಿಕಲ್ ಎನರ್ಜಿ. ಮೂರನೇದು, ಒಂದು ವಿದ್ಯುತ್ ಕ್ಷೇತ್ರದಲ್ಲಿ 1,000 ಗ್ರಾಹಕರಿಗೆ 10 ಜನ ಕೆಲಸ ಮಾಡಬೇಕು ಅಂತ 1976 ವರ್ಕ್ ಲೋಡ್ ನಾರ್ಮ್ಸ್ ಇದೆ. ಇಡೀ ಇಂಡಿಯಾದಲ್ಲಿ ಫಾರ್ ಎವ್ರಿ 1,000 ಕಸ್ಟಮರ್ಸ್ ಕನ್ಸ್ಯೂಮರ್ಸ್ ದೇರ್ ಶುಡ್ ಬಿ 10 ಎಂಪ್ಲಾಯೀಸ್ ಅಂತ. ನಾವಿವತ್ತು 2.5 ಕೋಟಿ ಕಸ್ಟಮರ್ಸ್ ಕನ್ಸ್ಯೂಮರ್ಸ್ ಇದ್ದೀವಿ ಕರ್ನಾಟಕದಲ್ಲಿ, ನಾವು 50,000 ಎಂಪ್ಲಾಯೀಸ್ ಇದ್ದೀವಿ, ಇರಬೇಕಾಗಿತ್ತು ಇವತ್ತು 1,25,000 ಎಂಪ್ಲಾಯೀಸ್ ಇರಬೇಕಾಗಿತ್ತು. ನೀವು ಯಾವುದೇ ಸ್ಟೇಟ್ ಗೆ ಹೋಗಿ 3-3.5 ಜನ ಕಸ್ಟಮರ್ ಗೆ ಕೆಲಸ ಮಾಡ್ತಾ ಇದ್ದಾರೆ. ಅರ್ಥ, ಕಳ್ಳತನದಿಂದ ಲಾಸ್ ಆಗ್ತಾ ಇಲ್ಲ, ನಾವು ಕೆಲಸ ಜಾಸ್ತಿ ಜನ ಇದ್ದೀವಿ ಅಂತ ಲಾಸ್ ಆಗ್ತಾ ಇಲ್ಲ. ಹಾ, ನಮ್ಗೆ ಸಂಬಳ ಜಾಸ್ತಿ ಕೊಡ್ತಾರೆ, ಕಾರಣ ನಾವು ಮಳೆ ನೋಡಲ್ಲ, ಬಿಸಿಲು ನೋಡಲ್ಲ, ಪ್ರತಿ ದಿನ ಈ ರಾಜ್ಯದಲ್ಲಿ ಒಬ್ಬ ಸಾವು ಅಂತಾನೆ. ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ ನಾವು ಮಿಲಿಟರಿಗಿಂತ ಡಿಫೆನ್ಸ್ ಗಿಂತ ಏನ್ ಕಡಿಮೆ ಇಲ್ಲ. ಎವ್ರಿ ಡೇ ವಿ ಲೂಸ್ 1 ಲೈನ್ ಮ್ಯಾನ್ ಇನ್ ಅವರ್ ಸೆಕ್ಟರ್, ಒಬ್ಬ ಗಾಯ ಆಗ್ತಾನೆ ಇಲ್ಲ ಪ್ರಾಣ ಬಲಿದಾನ ಕೊಡ್ತಾರೆ. ಇಂತ ಒಂದು ಕಷ್ಟದ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾರೆ, ಹಾಗಾದ್ರೆ ಲಾಸ್ ಎಲ್ಲಾಯ್ತು? ಏನು ನಾನು ಕರಪ್ಷನ್ ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎಲ್ರು ವೇದಿಕೆನಲ್ಲಿ ಕೇಳ್ಬೇಕು. ಎಲ್ಲೋ ಹೋಗಿ ಒಂದ್ ಲೈನ್ ಮ್ಯಾನ್ ಕಂಬ ಹಾಕಿ ಒಂದ್ ಕ್ಯೂಸ್ ಆಗ್ಬಿಟ್ಟು 50 ರೂಪಾಯಿ ಇಸ್ಕೊಂಡ್ಬಿಟ್ರೆ ತಪ್ಪದು, ಕರಪ್ಷನ್ನೇ. ಆದ್ರೆ ಆ 50 ರೂಪಾಯಿಯಿಂದ ಡಿಪಾರ್ಟ್ಮೆಂಟ್ ಗೆ ಯಾವತ್ತು ಲಾಸ್ ಆಗೋದಿಲ್ಲ. ಇನ್ನೊಂದೆಲ್ಲೋ ಒಂದು ಜೈ ಒಂದ್ ಸರ್ವಿಸ್ ಕೊಡ್ಬೇಕಾದ್ರೆ ಈಸ್ಕೋಬಾರ್ದು ದುಡ್ಡು. ನಾನು ಅಪೋಸ್ ಮಾಡ್ತೀನಿ, ಒಂದ್ 500 ರೂಪಾಯಿ ಈಸ್ಕೊಂಡು 2 ದಿನ ಆಗೋ ಕೆಲಸ ಬೇಗ ಮಾಡ್ಕೊಡ್ತಾನೆ, ಅದರಿಂದ ಡಿಪಾರ್ಟ್ಮೆಂಟ್ ಗೆ ಲಾಸ್ ಆಗೋದಿಲ್ಲ. ಕಳ್ಳತನ ಇಲ್ಲ. ಒಂದ್ ಕಾಲ ಇತ್ತು ಎಲ್ರು ಬೇಕಾದ್ರೆ ಒಂದ್ ಕ್ರಾಸ್ ಆರ್ಮ್ ಒಂದ್ ಲೈನ್ ಮ್ಯಾನ್ ತಗೊಂಡೋಗಿ ಅದಕ್ಕೆ ಒಂದು ಮೇಜೋ ಚೇರು ಒಂದ್ ಮಂಚ ಮನೇಲಿ ಮಾಡ್ಕೊಡ್ತಾ ಇದ್ರು. ಇವತ್ತೆಲ್ಲ ಒಳ್ಳೆ ಟೀಕುಡ್ ಫರ್ನಿಚರ್ ತಗೊಳೋ ನಮ್ಮ ಲೈನ್ ಮೇಲೆ ಇರೋದು. ಒಂದ್ ಪೀಸ್, ಒಂದ್ ಕಬ್ಬಿಣದ ಪೀಸ್ ಕೂಡ ಇವತ್ತು ಕಳ್ಳತನ ಮಾಡಲ್ಲ ನಮ್ಮ ಕಾರ್ಮಿಕರು. ಗೊತ್ತಾ, ಇದು ಸಾರ್ವಜನಿಕರಿಗೆ ಹೇಳ್ತೀನಿ. ಸಂಬಳ ಜಾಸ್ತಿ ಕೊಡ್ತಾರೆ ಅಂದ್ರೆ, ನಾವು 10 ಜನ ಕೆಲಸ ಮಾಡೋದು 3.5 ಜನ ಕೆಲಸ ಮಾಡ್ತಾ ಇದೀವಿ, ದಿನಕ್ಕೊಂದು ಪ್ರಾಣ ಕಳ್ಕೊತಾ ಇದೀವಿ. ಅದಕ್ಕೆ ತಕ್ಕಂತೆ ಅದಕ್ಕೆ ನಮ್ದು ವಿಧಾನನೇ ಬೇರೆ, ಅವ್ರ ವೇ ಆಫ್ ವರ್ಕ್ ಬೇರೆ. ಯು ಕೆನಾಟ್ ಕಂಪೇರ್ ಅವರ್ ವರ್ಕ್ ವಿತ್ ಆಫ್ ದಿ ಸ್ಟೇಟ್ ಗೌರ್ಮೆಂಟ್. ಹಾಗಾದ್ರೆ ಲಾಸ್ ಏನ್ ಆಯ್ತು ನಮ್ಗೆ? 1956 ವಿದ್ಯುತ್ ಬೋರ್ಡ್ಗಳು ನಿರ್ಮಾಣ ಮಾಡಿದ್ದೆ 3% ಲಾಭದಿಂದ ಮಾಡಬೇಕು, ಗ್ರೀನ್ ಇದರಿಂದ 3% ಲಾಭದಿಂದ ಮಾಡಬೇಕು, ಕಮರ್ಷಿಯಲ್ ಆಕ್ಟಿವಿಟಿ ಅಂತ ಇದು ಪರಿಗಣಿಸಬಾರ್ದು, ಲಾಭ ದೃಷ್ಟಿ ನೋಡಬಾರ್ದು ಅಂತ ಒಂದು ದೇವ್ ಉದ್ದೇಶ ಇಟ್ಕೊಂಡು 1956 ಪ್ರಾರಂಭ ಮಾಡಿದ್ದಕ್ಕೆ ಹಸಿರು ಕ್ರಾಂತಿ ಆಯ್ತು, ಬಿಳಿ ಕ್ರಾಂತಿ ಆಯ್ತು, ಇಂಡಸ್ಟ್ರಿಯಲೈಸೇಷನ್ ಪ್ರದೇಶದಲ್ಲಿ ಎಲ್ರಿಗೂ ಆಹಾರ
ಮನೆಗೆ ಬೆಟ್ಟ ಗುಡ್ಡದ ಮೇಲೆ ದೀಪ ತಗೊಂಡು ಹೋಗಿ ನಾವು ಕೊಟ್ಟು 1898 ವಿದ್ಯುತ್ ಇಲಾಖೆ ಸ್ಟಾರ್ಟ್ ಆಗಿರೋದು ಕರ್ನಾಟಕದಲ್ಲಿ ಎಷ್ಟು ನೂರಾರು ಜನ ಸಾವಿರಾರು ಜನ ತನ್ನ ಪ್ರಾಣ ಬಲಿದಾನ ಕೊಟ್ಟು ದೊಡ್ಡ ದೊಡ್ಡ ಸ್ಟೇಷನ್ ಮಾಡಿ ಮತ್ತು ದೊಡ್ಡ ಆಸ್ತಿ ಮಾಡಿದ್ದೀವಿ. 1956 ಇವರು 3% ಲಾಭ ಮಾಡಿಕೊಂಡು ಮಾಡಿ in progress. Management, they will purchase. Purchase the league, SR rate in the Jasi Group. Madam, get us out of East Minali, Saurar, Kuti, Central Government, Rural Electrician, the Power Finance Corporation, the good one to repulse Madadike. ಆ ಸಾವಿರಾರು ಕೋಟಿ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ಮಾಡೋದು ನೋವಾಗುತ್ತೆ. ಇವತ್ತು ಕೆಳಗೆ 1 kg ತಗಡು ಉಳಿದಿಲ್ಲ ನಮ್ಮಲ್ಲಿ. ಬಿಕಾಸ್ ದೇ ಪರ್ಚೇಸ್ ಲೋ ಕ್ವಾಲಿಟಿ ಮೆಟೀರಿಯಲ್, ದೇರ್ ಬೈ ದೇ ಆರ್ ಲೂಸಿಂಗ್, ದೇ ಗಿವ್ ಹೈಯೆಸ್ಟ್ ರೇಟ್ ಟೆಂಡರಿಂಗ್ ಅಲ್ಲಿ. ಇದೆಲ್ಲ ಇವರು ಆಮೇಲೆ ರಾಜಕೀಯ ಹಸ್ತಕ್ಷೇಪ, ಇಂಟರ್ಫಿಯರ್, ಈ ಕಾರಣಗಳಿಂದ ರಾಷ್ಟ್ರದ ಎಲ್ಲಾ ವಿದ್ಯುತ್ ಬೋರ್ಡ್ಗಳು ಲಾಸ್ ಆಗಿರೋದು ಖಂಡಿತವಾಗಿ ನಮ್ಮ ಲೈನ್ಮೆನ್ ಗಳಿಂದ, ನಮ್ಮ ಕಾರ್ಮಿಕರಿಂದ, ನಮ್ಮ ಇಂಜಿನಿಯರ್ ಗಳಿಂದ, ನಮ್ಮ ವಿದ್ಯುತ್ ಮ್ಯಾನೇಜ್ಮೆಂಟ್ ಅಧಿಕಾರಿಗಳಿಂದ. ಈ ಡಿಪಾರ್ಟ್ಮೆಂಟ್ ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಯಾವತ್ತೂ ಲಾಸ್ ಆಗುದಿಲ್ಲ. ಒಂದೇ ಒಂದು ಕಾರಣ ಲಾಸ್ ಆಗ್ಬೇಕಂದ್ರೆ ಇಟ್ ಈಸ್ ಡಿಪಾರ್ಟ್ಮೆಂಟ್. ಇನ್ ದಿ ಗೌರ್ಮೆಂಟ್ ಲೆವೆಲ್ ಲಾಸ್ ಆಗಿ ಈ ವಿದ್ಯುತ್ ಕ್ಷೇತ್ರ ಇವತ್ತು ಏನಾಗಿದೆ? ಯಾರಿಗೆ ಹೇಳಿದ್ರು ಏ 3 lakh crore ಲಾಸ್ ಆಗಿದೆ ಅಂತಾರೆ. ಇನ್ನೇನ್ರಿ ಮಾಡ್ತಾರೆ ಗೌರ್ಮೆಂಟ್ ಮಾಡ್ಬೋದು, ಎಷ್ಟು ದಿನ ಅಂತ ದುಡ್ಡು ಹಾಕ್ತಾರೆ, ಅದಕ್ಕೆ ಪ್ರೈವೇಟ್ ಕೊಡ್ತಾ ಇದ್ದಾರೆ. ಈ ಪ್ರೈವೇಟ್ ಗೆ ಕೊಡ್ತಾ ಇದ್ದಿದ್ದು ಜನಸಾಮಾನ್ಯರಿಗೆ ಇದ್ರ ಕೆಟ್ಟ ಸುಳ್ಳು ಗೊತ್ತಿಲ್ಲ. ಒಂದು ಜಿಯೋ ಫೋನ್, ಬೇರೆ ಫೋನ್ ಗಳು ಹೆಂಗಿದೆ ಅಷ್ಟು ಈಸಿ. ಯಾವ್ದು ಕೇಬಲ್ ಏರ್ಪೋರ್ಟ್ ನೋಡ್ತಾರೆ, ಇನ್ನೊಂದು ಯಾವ್ದು ಬಹಳ ದೊಡ್ಡ ಹೈ ಕ್ಲಾಸ್ ಬಸ್ ನೋಡ್ತಾರೆ, ಇದು ಹಿಂಗೆ ಆಗ್ಬಿಡುತ್ತೆ ಅಂತ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಟು ಎಲೆಕ್ಟ್ರಿಸಿಟಿ. ಎಲ್ಲಾದ್ರೂ ಆಲ್ಟರ್ನೇಟಿವ್ ಇದೆ. ನೀರು ಬರಲಿಲ್ಲ, ಬೋರ್ವೆಲ್ ಹಾಕೋತಾರೆ, ಬಸ್ ಸಿಗ್ಲಿಲ್ಲ, ಟ್ಯಾಕ್ಸಿನಲ್ಲಿ ಹೋಗ್ತಾರೆ, ಲಾರಿ ಹತ್ತೋಗ್ತಾರೆ, ಗೂಡ್ಸ್ ವ್ಯಾನ್ ಹತ್ತೋಗ್ತಾರೆ. ವಿದ್ಯುತ್ ಶಕ್ತಿಗೆ ಬದಲಾಗಿ ಯಾವ ಶಕ್ತಿನೂ ಇಲ್ಲ. ದೇರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ಎಲೆಕ್ಟ್ರಿಸಿಟಿ. ಹೇಳಿ ಯಾವುದು, ಎಲ್ಲಿ ಎಲ್ಲಿ ಬರ್ಸಿರೋದು? ಹಾ 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 ಹಾ, ಬರ್ತೀನಿ ಬರ್ತೀನಿ ಸರ್, ಬರ್ತೀನಿ. ಬಂದೆ 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 ರೀ. ಇದೆಲ್ಲ ಮಾಡಿರುವಾಗ ನಾವು ಕಟ್ಟಿರೋದು, ನಾವು ಬೆಳೆಸಿರೋದು, ನಾವು ಪ್ರಾಣ ಕೊಟ್ಟಿರೋದು, ದೇವರು ರಕ್ತ ಸುರಿಸಿ ಕಟ್ಟಿರುವಂತ ಬೃಹತ್ ಈ ಒಂದು ಇಲಾಖೆ ಕಡ್ಲೆಪುರಿ ಬೆಲೆಗೆ ಇವತ್ತು ಮಾರ್ತಾ ಇದ್ದಾರೆ. ಇದರಿಂದ ಅವರು ರೈತರು ಬರೀ ಲಾಭ ದೃಷ್ಟಿಯಿಂದ ನೋಡ್ತಾರೆ, ಯಾವ ರೈತರಿಗೂ ನೋಡಲ್ಲ, ಯಾವ ಸಣ್ಣ ಕೈಗಾರಿಕೆ ನೋಡಿಲ್ಲ, ಕುಟೀರ ಜೊತೆಗೆ ನೋಡಲ್ಲ, ಬಡವರಿಗೆ ನೋಡಲ್ಲ, ಕ್ರಾಸ್ ಸಬ್ಸಿಡಿ ಇರಲ್ಲ. ಇಡೀ ದೇಶ ನಾಶ ಆಗುವ ಹಾದಿಯಲ್ಲಿ ಈ ವಿದ್ಯುತ್ ಕ್ಷೇತ್ರ.
ಪ್ರಶ್ನೆ ಕೇಳಿ ಒಂದೆರಡು ಪ್ರಶ್ನೆಗಳಿಗೆ ಕೊಡಿ ಪ್ರದೀಪ್ ಸಾಕು, ಯಾಕಂತ ಸಾಕಷ್ಟು ಸಮಯ ಆಗಿದೆ. ಅದನ್ನ ರಘು ಸರ್ ಆ ಪ್ರಶ್ನೆಗಳನ್ನ ಇಟ್ಕೊಂಡು ಮತ್ತೆ ವಿಚಾರದಿಂದ ಕನ್ಕ್ಲೂಡ್ ಮಾಡ್ತಾರೆ. ಆ ಪ್ರಶ್ನೆಗಳು ಎರಡು ಒಂದೆರಡು ಮೂರು ಪ್ರಶ್ನೆಗಳು ಕೇಳಲಿಕ್ಕೆ ಅವರಿಗೆ ಅವಕಾಶ, ಪ್ರಶ್ನೆ ಮಾತ್ರ ಕೇಳಿ. ಹೌದು, ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ದಯವಿಟ್ಟು. ಒಂದು ಸಾಲಿನ ಒಂದೂವರೆ ಸಾಲಿನ ಪ್ರಶ್ನೆಗಳನ್ನ ನೇರವಾಗಿ ಸರ್ ಅಲೋ, ನಾವು ಸುಭಾಷ್ ಚಂದ್ರ ಮಾತಾಡೋದು ಬೆಂಗಳೂರಿಂದ. ಮೇಡಮ್ ಏನಾಗಿದೆ ಅಂದ್ರೆ, ಈಗ ಎಲ್ಲ ಕಡೆ ಸಮಸ್ಯೆ ಇದೆ. ಓಕೆ, ಈಗ ರೈತ ಸಂಘಟನೆ ಇರ್ಬೋದು, ಬೇರೆ ಬೇರೆ ಇರ್ಬೋದು, ಈಗ ರಾಜಕೀಯ ಕ್ಷೇತ್ರದಲ್ಲಿ ಬರಬೇಕು ಅಂದ್ರೆ ರೈತ ಸಂಘಟನೆ ಕೂಡ ಸ್ಪರ್ಧೆ ಮಾಡ್ಬೇಕು. ಈಗಾಗಲೇ ಅವ್ರ ರೈತರಿಗೆ ಒಂದು ಕಾಳಜಿ ಇದೆ, ರೈತ ಸಂಘಟನೆ ಕಾಳಜಿ ಇದೆ. ಈಗ ರೈತರ ಹೆಚ್ಚು ಸಮಸ್ಯೆ ಅನುಭವಿಸ್ತಾ ಇರೋದು, ಇದು ಕೆಬಿ ಸಮಸ್ಯೆ ಇರ್ಬೋದು, ಕೆಪಿಟಿಸಿ ಅಲ್ಲಿಂದ. ಹಾಗಾಗಿ ಈಗ ರೈತ ಸಂಘಟನೆ ರಾಜಕಾರಣಕ್ಕೆ ಬರಬೇಕಾಗಿದೆ. ಅವ್ರು ಎಂ ಎಲ್ ಎ ಜಂಟಿಗಳು, ತಾಲೂಕ್ ಪಂಚಾಯತಿ ಲೀಡರ್ಗಳು ಆಗ್ಬೇಕು. ಕೇವಲ ಹೋರಾಟ ಮಾಡ್ತಾ ಇದ್ರೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಎಲ್ಲ ಸಮಸ್ಯೆ ಪರಿಹಾರ ಅಲ್ಲೇ ಇದೆ ಬೇಸ್ ಆಗಿ. ನಿಮ್ಮ ಅಭಿಪ್ರಾಯ ಓಕೆ, ಅದು ಪ್ರಶ್ನೆ ಆಗೂ ಇದೆ. ಅದಕ್ಕೆ ಮತ್ತೆ ನಂತರ ಇನ್ಯಾರಾದ್ರೂ ಪ್ರಶ್ನೆಗಳಿದ್ರೆ ನೀವ್ ಹೇಳ್ಬಿಟ್ರೆ ಕಡೆ ಕನ್ಕ್ಲೂಡ್ ಮಾಡ್ಲಿಕ್ಕಾಗ. ಆಂಡ್ರೈಸ್ ಮಾಡಿರೋರ್ನ ಅನ್ಮ್ಯೂಟ್ ಮಾಡಿ ಪ್ರದೀಪ್. ಮಾಡಿ B2307 ನೀವು ಮಾತಾಡಿ, ನೇರವಾಗಿ ಪ್ರಶ್ನೆ ಕೇಳಿ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಜಯಪ್ರಕಾಶ್ ಅಂದ್ಬಿಟ್ಟು. ಸರ್, ಕೆ ಸಿ ರಘುವಿಗೆ ಒಂದು ಪ್ರಶ್ನೆ ಇದೆ ಸರ್. ನಾನು ಸುಮಾರು ಒಂದು ನಾನು ಓದ್ತಾ ಇರ್ಬೇಕಾದ್ರು ಒಂದು ಪ್ರಶ್ನೆ ಸ್ಕೂಲಲ್ಲಿ ಹೇಳ್ಕೊಡೋರು ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ. ನೀ ಇವತ್ತು ಹೇಳಿದ್ರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ, ಯಾವಾಗ ಡೆವಲಪ್ ಆಗತ್ತೆ ಸರ್? ಇಲ್ಲ ಹೇಳಿ, ಯಾಕೆ ನನ್ನ ಮಗಳಿಗೆ ಹೇಳ್ಬೇಕಲ್ಲ ನಾನು. ಅಲ್ಲ ಮಗಳು, ನಾವು ಡೆವಲಪ್ ಆಗುವ ಎಲ್ಲ ಪೊಟೆನ್ಶಿಯಲ್ ಇದೆ, ಸಾಮರ್ಥ್ಯ ಇಲ್ಲ ಅಂತಲ್ಲ. ನಮ್ಮ ಸಾಮರ್ಥ್ಯವನ್ನ ತುಂಡು ಮಾಡ್ತಾ ಇರುವುದು ವ್ಯವಸ್ಥೆ. ಯಾಕಂದ್ರೆ ಇವಾಗ ನನ್ನ ಒಂದು ಪ್ರಶ್ನೆ, ನನ್ನ ಕಣ್ಮುಂದೆ ಆಗಿರೋದು ಒಂದು ವಿಷಯ. ನಾನು ಒಂದು ಹಳ್ಳಿಗೆ ಒಂದು ಸ್ಕೂಲ್ಗೆ ಹೋದೆ ಸರ್, ನಮ್ಮೂರೇ ಅದು. ಅಲ್ಲಿ ಹೆಚ್ಚಿಕೊಳ್ಳಿಲ್ಲ, ನೀರು ಸುರಿತಾವೆ. ನನ್ನ ಕರೆದ್ಬಿಟ್ಟು, ಸರ್ ನೀವು ಮಲ್ಟಿನ್ಯಾಷನಲ್ ಕಂಪ್ನಿ ಕೆಲಸ ಮಾಡ್ತೀರಲ್ಲ, ನಿಮ್ ಕಡೆಯಿಂದ ಫಂಡ್ ಕೊಡ್ಸಕ್ಕಾಗತ್ತ ಅಂತ ಕೇಳ್ತಾರೆ ಸರ್. ನಿಜವಾದ ಹೊಟ್ಟೆ ಉರಿಯುತ್ತೆ. ಸರಿ ಸರಿ ಜಯಪ್ರಕಾಶ್, ನಿಮ್ಮ ತಳಕಡಿ ರಘು ಸರ್ ಅರ್ಥ ಆಗಿದೆ. ಅವರು ಮಾತಾಡುವಾಗ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಓಕೆ ಸರ್, ಎರಡು ಪ್ರಶ್ನೆಗಳು ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ. ರಘು ಸರ್, ಎಂಪ್ಲಾಯೀಸ್ಗೆ ಏನು ತೊಂದರೆ ಆಗಲ್ವ ಅಂತ ಒಂದು ಪ್ರಶ್ನೆ. ಇನ್ನೊಂದು, ಇಷ್ಟೊಂದು ಸಮಸ್ಯೆ ಇದ್ರು ಇದ್ದು ಕೂಡ ಇದೆ ಅಂತ ಹೇಳ್ತಾ ಇದ್ರಿ, ಹಾಗಿದ್ರೆ ಈ ಬಿಲ್ ಅಲ್ಲಿ ಯಾವುದೇ ವಿಧವಾದ ಒಂದು ಪಾಸಿಟಿವ್ ಆದ ಅಂಶಗಳೇ ಇಲ್ವೇ ಅಂತ ಇನ್ನೊಂದು ಪ್ರಶ್ನೆ. ಎರಡು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್, ಅದೆರಡು ಪ್ರಶ್ನೆ ಕೇಳಿದ್ರು. ಅದೇ ವರ್ಕರ್ಸ್ ಏನಂದ್ರೆ ನೋಡಿ, ನೀವು ಬಿಎಸ್ಎನ್ಎಲ್ ಅನೇಕ ಮಾರಾಟ ಆದ ಪಬ್ಲಿಕ್ ಸೆಕ್ಟರ್ ಮನೆಗೆ ವಾಲಂಟರಿ ರಿಟೈರ್ಮೆಂಟ್ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಅವ್ರನ್ನ ಹೊರಗಡೆ ಕಳಿಸುವಂತ ಪರಿಸ್ಥಿತಿಗೆ ಬರ್ತಕ್ಕಂಥದ್ದಾಗಿತ್ತು. ಈಗ ಇದರಲ್ಲಿ ಸಮೀಪಾರ ಏನ್ ಹೇಳಿದ್ರು, ವರ್ಕರ್ಸ್ ಕೂಡ ಸಂಘಟಿತರಾಗಿ ಇದರ ವಿರುದ್ಧವಾಗಿ ಹೋರಾಟ ಮಾಡಬೇಕು. ಅವರಿಗೆ ಸಾಧನ ಒಂದು ಪಾರ್ಟಿಸಿಪೇಷನ್ ಅವ್ರಿಗೆ ಬೇಕು, ಸಿಬ್ಬಂದಿ ಎಲ್ಲ ಅವರು ಬೆಳೆಸ್ಬೇಕು, ಅದು ಬಹಳ ಮುಖ್ಯ. ಮತ್ತೆ ಇದನ್ನ ಡಿಸ್ಪ್ಯಾಂಡ್ ಮಾಡೋ ಪರಿಸ್ಥಿತಿ ಅಂತಿದೆ. ಅಡಿದರೆ ಇದು ಎಲ್ ಐ ಸಿಯು ಕೂಡ ಈಗ ಇದರ ಅಜೆಂಡಾದಲ್ಲಿ ಈ ಅಜೆಂಡಾದಲ್ಲಿ ಇರ್ತಕ್ಕಂಥದ್ದು. ವರ್ಕರ್ಸ್ ಪ್ರೊಟೆಸ್ಟ್ ಮಾಡಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಅವರು ಸಾರ್ವಜನಿಕ ಅಭಿಪ್ರಾಯವನ್ನ ಮೂಡಿಸೋದ್ರಲ್ಲಿ ಅವರೆಲ್ಲರೂ ಹೆಚ್ಚು ಹೆಚ್ಚು ಸಂಘಟಿತರಾಗಬೇಕು, ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಬೇಕು. ಈಗ ಅವ್ರು ಕೆಲವು ವಿಷಯಗಳನ್ನು ಹೇಳಿದ್ರು, ಅದರಲ್ಲಿ ಅಂತ ವಿಷಯಗಳನ್ನ ಸಾರ್ವಜನಿಕರಿಗೆ ಅದು ಅವ್ರ ಅಭಿಪ್ರಾಯಕ್ಕೆ ಬರುವ ಹಾಗೆ ಅವರು ಅವ್ರ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಮತ್ತೆ ಒಳ್ಳೇದೇ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಹೊರನೋಟಕ್ಕೆ ಎಲ್ಲರೂ ಒಳ್ಳೇದು. ನೀವ್ ಇದನ್ನ ನೋಡಿದ್ರೆ ಹೌದಪ್ಪ, ಲಾಸ್ ಆಗ್ತದೆ, ಪ್ರೈವೇಟ್ ಕೊಟ್ಟರೆ ಕ್ವಾಲಿಟಿ ಸರ್ವಿಸ್ ಕೊಡ್ತಾರೆ, ಬಡವರಿಗೆ ಏನು ಸಬ್ಸಿಡಿ ಇರೋದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ತದೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆದ್ರೆ ಯಾವ ಹಣ ಲಾಸ್ ಗೋಲ್ ಆಗೋದಿಲ್ಲ, ಎಲ್ಲರಿಗೂ ಹೊರಗಡೆ ಚೆನ್ನಾಗಿ ಕಾಣುತ್ತದೆ. ಆದ್ರೆ ಒಳಗಡೆ ಹೋಗಿ ಗಮನಿಸಿದಾಗ ನಮಗೆ ಈಗ ನೋಡಿ, ಈಗ
ಇನ್ನೊಂದು ಸ್ಯಾಟಲೈಟ್ ಇದೆ.